ಆ ಹುಡುಗ ಹುಡುಗಿ ಅಷ್ಟೊಂದು ಮುಂದುವರೆದಿರುವಾಗ ಮದುವೆ ಮಾಡಿಸದೇ ಇರ ಸರಿನಾ ಮದುವೆ ಮಾಡಬೇಡಿ ಅಂತ ನಾನು ಹೇಳಲಿಲ್ಲವಲ್ಲ ತಲೆ ಬೋಳಿಸಿದ ಕೆಂಪು ಸೀರೆ ಮುದುಕಿರ ಇರ್ತಿದ್ರಲ್ಲ ಹಿಟ್ಲರ್ದು ಸೋಲ್ಜರ್ ತರನೆ ಇರ್ತಿದ್ರು ಅವರು ಬಹಳ ಕಾಟ ಕೊಡೋರು ಎಲ್ಲ ಹುಡುಗಿರ ಕುರ್ಚಿಗಳನ್ನು ಹುಡುಗರದ್ರ ಮಧ್ಯೆ ಹಾಕಿಬಿಟ್ರು ನಮಗೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲಿ ಹುಡುಗರಿಗೆ ತಗಲಿಬಿಡ್ತೀವೋ ಅಂತ ಹೆದರಿಕೆ ಅಷ್ಟು ಸಂಕೋಚದಿಂದ ಕೂತ್ಕೊಳ್ತಾ ಇದ್ವಿ ಅಲ್ಲಿ ಅವರು ನನ್ನನ್ನು ನೋಡಿ ಆವಾಗ ಈ ತರ ಒಬ್ಬಳು ಹುಡುಗಿ ಇದಾಳೆ ಇವರ ಮನೆಯಲ್ಲಿ ಅಂತ ಹೇಳಿ ಜೂನ್ 2 ಕ್ಕೆ ನನ್ನ ಅಣ್ಣನ ಮದುವೆ ಆದ್ರೆ ಜೂನ್ 16 ಕ್ಕೆ ನನ್ನ ಮದುವೆ ಆಯ್ತು ಎಷ್ಟೋ ನಮ್ಮ ಊರಿನಲ್ಲಿ ಮದುವೆ ಕರೆದಿದ್ದವರು ಬರೋ ಹೊತ್ತಿಗೆ ಮದುವೆನೇ ಆಗೋಗ್ಬಿಟ್ಟಿತ್ತು ನನಗೆ ನನ್ನದೇ ಆದಂತ ಐಡೆಂಟಿಟಿನೇ ಇರಲಿಲ್ಲ ನನ್ನದೇ ಆದಂತ ಒಂದು ಪ್ರಪಂಚ ಅಂತ ಇರಲಿಲ್ಲ ಅವರ ಸ್ನೇಹಿತರನೇ ನನ್ನ ಸ್ನೇಹಿತರು ಅವರ ಆಸಕ್ತಿನೇ ನಾನು ಆಸಕ್ತಿ ಆಗಬೇಕಿತ್ತು ನನ್ನೂರು ಚಂದ್ರಾಯಪಟ್ಟಣ ಅಂತ ಹೇಳಿ ಹಾಸನ ಡಿಸ್ಟ್ರಿಕ್ಟ್ ನಲ್ಲಿ ನಾನು ಹುಟ್ಟಿದ್ದು ಹೊಳೆನರಸೀಪುರದಲ್ಲಿ ಅಲ್ಲೊಂದು ಮೊದಲನ 5 ವರ್ಷಗಳನ್ನ ಹೊಳೆನರಸೀಪುರದಲ್ಲಿ ಕಳೆದೆ ಅದಾದ ಮೇಲೆ ನಮ್ಮ ತಾತನ ಊರು ಚಿಕ್ಕಮಗಳೂರು ಅಲ್ಲಿ ನಮ್ಮ ತಾಯಿ ಜೊತೆನಲ್ಲಿ ನಮ್ಮ ತಾತನ ಮನೆಯಲ್ಲಿ ಇದ್ದೆ ನಾನು ತಾಯಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಅಲ್ಲಿ ಇದ್ದರು ಒಂದು ಸ್ವಲ್ಪ ದಿನ ನಾನು ಅವರ ಜೊತೆಲೇ ಇದ್ದು ನಾನು ಅಲ್ಲಿ 5 ವರ್ಷದೊಳಗಿದ್ದಾಗ ನಮ್ಮ ತಾಯಿ ಹೋಗ್ಬಿಟ್ರು ಅದಾದ ಮೇಲೆ ನಾನು ನಮ್ಮ ಅಜ್ಜಿ ಮನೆಯಲ್ಲೇ ಉಳ್ಕೊಂಡೆ ಅಲ್ಲೇ ಸ್ಕೂಲ್ ಹೋಗ್ತಾ ಇದ್ದೆ ಆಮೇಲೆ ಒಂದು 6ನೇ ಕ್ಲಾಸ್ ಓದು ಅಷ್ಟೊತ್ತಿಗೆ ನಾನು ಚಂದ್ರಾಯಪಟ್ಟಣಕ್ಕೆ ವಾಪಸ್ ಬಂದೆ ನಮ್ಮ ತಂದೆ ಇದ್ದ ಕಡೆಗೆ ಬಂದೆ ಅಲ್ಲಿ ಹೈಸ್ಕೂಲ್ನವರೆಗೂ ಓದಿದ್ದಲ್ಲಿ ಅದಾದ ಮೇಲೆ ಮೈಸೂರಿಗೆ ಬಂದೆ ಮೈಸೂರಿನಲ್ಲಿ ನಾನು ಸುಮಾರು 7 ವರ್ಷ ಹಾಸ್ಟೆಲಲ್ಲೇ ಇದ್ದುಕೊಂಡು ಎಂಎವರೆಗೂ ಓದಿದೆ ಆ ಕಾಲಕ್ಕೆ ಅದು ಬಹಳ ದೊಡ್ಡ ಕ್ರಾಂತಿ ಅದು ನನ್ನ ಕನಸಾಗಿತ್ತು ಹಾಸ್ಟೆಲಲ್ಲಿ ಇರಬೇಕು ಅನ್ನೋದು ನಾನು ಚಿಕ್ಕ ಹುಡುಗಿನಲ್ಲಿ ತ್ರಿವೇಣಿ ಅವರ ಕಾದಂಬರಿ ತುಂಬಾ ಓದ್ತಾ ಇದ್ದೆ ತ್ರಿವೇಣಿ ಅವರದು ಕಂಕಣ ಮತ್ತು ಮುಕ್ತಿ ಅಂತ ಎರಡು ಕಾದಂಬರಿಗಳಿವೆ ಅದರಲ್ಲಿ ಒಂದು 5 ಜನ ಸ್ನೇಹಿತೆಯರು ಹಾಸ್ಟೆಲಲ್ಲಿ ಇರೋರದ್ದು ಜೀವನ ಇದೆ ನನಗೆ ಅದನ್ನು ಓದ್ಬಿಟ್ಟು ಹಾಸ್ಟೆಲಿಗೆ ಹೋಗಬೇಕು ಅಂದರೆ ಒಂದು ದೊಡ್ಡ ಕನಸಾಗ್ಬಿಟ್ಟಿತ್ತು ಅದು ಎಷ್ಟೋ ಜನ ಹಾಸ್ಟೆಲಲ್ಲಿ ಇರೋರು ಹೋಮ್ ಸಿಕ್ ಅಂತ ಹೇಳಿ ಒದ್ದಾಡೋರು ನನಗೆ ಯಾವತ್ತೂ ಹಾಸ್ಟೆಲ್ ಬಿಟ್ಟು ಮನೆಗೆ ಹೋಗಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ಒಂದು ಕಾರಣ ನನ್ನ ತಾಯಿ ಇಲ್ಲದೆ ಇದ್ದಿದ್ದು ನನಗೊಂದು ನೆಲೆ ಅಂತ ಇರಲಿಲ್ಲ ಹಾಗೆ ಯಾರನ್ನು ತುಂಬ ಹಚ್ಚಿಕೊಂಡು ಅವ್ರ ಜೊತೆ ನಾನು ಇರಲೇಬೇಕು ಅನ್ನುವಂತಹ ಒಂದು ಸಂಬಂಧ ಯಾರ ಜೊತೆಲೂ ಇರಲಿಲ್ಲ ಹಾಗಾಗಿ ನನಗೆ ಸ್ನೇಹಿತರೇ ನನಗೆ ಎಲ್ಲ ಹಾಸ್ಟೆಲೇ ನನ್ನ ಮನೆ ಆಗಿಬಿಟ್ಟಿತ್ತು ನಾನು ಎಷ್ಟೋ ಬಾರಿ ಬೇಸಿಗೆ ರಜಾ ಬಂದ್ರೂ ಮನೆಗೆ ಹೋಗದಲೇ ಅಲ್ಲೇ ಉಳ್ಕೊಂಡ್ಬಿಡ್ತಿದ್ದೆ ಎಷ್ಟು ದಿನ ಹಾಸ್ಟೆಲ್ ಮುಚ್ಚುವರೆಗೂ ಅಲ್ಲೇ ಇದ್ಬಿಡ್ತಿದ್ದೆ ಅಥವಾ ನನ್ನ ಸ್ನೇಹಿತೆಯರು ಊರುಗಳಿಗೆ ಹೋಗ್ತಾ ಇದ್ದೆ ಅವ್ರ ಮನೆಗಳಲ್ಲಿ ಇರ್ತಾ ಇದ್ದೆ ಹಾಗಾಗಿ ನನಗೆ ಹಾಸ್ಟೆಲ್ ಜೀವನ ಅನ್ನೋದು ನನ್ನ ಬಹುಶಃ ನನ್ನ ಜೀವನದ ಬಹಳ ಸಂತೋಷದ ಸಮಯಗಳಲ್ಲಿ ಒಂದು ಅಂತ ಹೇಳ್ಬೋದು ಒಂದು ಊಟ ತಿಂಡಿ ಚೆನ್ನಾಗಿರ್ತಿರಲಿಲ್ಲ ಯಾವತ್ತೂ ಅಷ್ಟೇ ಹಾಸ್ಟೆಲ್ಗಳು ಅಂತಂದರೆ ಊಟ ತಿಂಡಿ ಚೆನ್ನಾಗಿರಲಿಲ್ಲ ನಾನು ಪಿ ಯು ಸಿ ಓದ್ತಾ ಇದ್ದಾಗ ಮಹಾರಾಣೀಸ್ ಹಾಸ್ಟೆಲ್ನಲ್ಲಿ ಇದ್ದೆ ಆವಾಗ ಅವರು ದೋಸೆ ತಿಂಡಿಗೆ ಕೊಟ್ಟಿದ್ದ ದಿನ ಅಲ್ಲಿಯ ಕಸದ ಬುಟ್ಟಿನಲ್ಲಿ ಬರ್ತಿ ದೋಸೆ ಇರ್ತಾ ಇತ್ತು ಅಂದರೆ ಎಲ್ಲರೂ ತಗೊಂಡು ಹೋಗಿ ಸೀದಾ ಅದನ್ನು ಕಸಕ್ಕೆ ಹಾಕೋರು ಹಾಗಿರ್ತಿತ್ತು ಅದು ದೋಸೆ ನಮಗೆ ನಾನು ಎನ್ ಸಿ ಸಿ ಸೇರಿಕೊಂಡಿದ್ದೆ ಆವಾಗ ಪಿ ಯು ಸಿಲಿ ಯಾಕೆ ಅಂದರೆ ಎನ್ ಸಿ ಸಿಲಿ ತಿಂಡಿ ಕೊಡ್ತಾರೆ ಅಂತ ನಮಗೆ ಅಷ್ಟು ಕೆಟ್ಟದಾಗಿರ್ತಿತ್ತು ಊಟ ತಿಂಡಿ ಅದರಿಂದಾಗಿ ಏನೋ ಒಂದು ಅಲ್ಲಿ ಒಂಚೂರು ಚೆನ್ನಾಗಿರೋ ತಿಂಡಿ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎನ್ ಸಿ ಸಿ ಸೇರಿಕೊಂಡಿದ್ದೆ ಆದರೂ ಕೂಡ ನನಗೆ ಯಾವತ್ತೂ ಹಾಸ್ಟೆಲ್ ಜೀವನದ ಬಗ್ಗೆ ಬೇಸರ ಬರ್ತಿರಲಿಲ್ಲ ನಮ್ಮ ಮಹಾರಾಣೀಸ್ ಹಾಸ್ಟೆಲ್ ಇದ್ದಾಗ ತುಂಬ ಜನ ಕೊಡಗಿನ ಹುಡುಗಿರು ಇರ್ತಾಯಿದ್ರು ಆವಾಗ ಒಂದು ಶಂಕರ್ ಮೋಟಾರ್ ಸರ್ವಿಸ್ ಅಂತ ಅಲ್ಲಿ ಮಹಾರಾಣೀಸ್ ಕಾಲೇಜ್ ಪಕ್ಕದಲ್ಲೇ ಸ್ಟಾಪ್ ಆಗೋದದು ಕೊರಗಿಂದ ಬರೋದು ಅಲ್ಲಿ ಎಲ್ಲರೂ ಎಸ್ಟೇಟ್ನವರಲ್ಲ ಅಲ್ಲಿಂದ ಕಿತ್ತಲೆ ಹಣ್ಣು ಮತ್ತು ಈ ಬಟರ್ ಫ್ರೂಟು ಇವೆಲ್ಲ ಬರೋದು ಮನೆಯಿಂದ ಸೊ ಯಾರ್ದಾರು ಒಬ್ಬಳ ರೂಮ್ಗೆ ಬುಟ್ಟಿ ಬಂದಿದೆ ಅಂದರೆ ಎಲ್ಲರೂ ಆ ರೂಮಿಗೆ ಅಟ್ಯಾಕ್ ಮಾಡ್ತಾಯಿದ್ವಿ ಅದು ಒಂಥರ ಒಂದು ಖುಷಿ ಇರ್ತಿತ್ತು ಸದಾ ಸ್ನೇಹಿತರ ಜೊತೆಯಲ್ಲಿ ಖುಷಿ ಪಟ್ಕೊಂಡು ನಕ್ಕೊಂಡು ಗಲಾಟೆ ಮಾಡ್ಕೊಂಡು ಇದ್ದುಬಿಡ್ತಿದ್ವಿ ಆ ಊಟ ತಿಂಡಿ ಬಹಳ ಮುಖ್ಯ ಅಂತ ಅನ್ನಿಸ್ತಿರಲಿಲ್ಲ ಆವಾಗ ಈ ಕಡೆ ಸ್ವಲ್ಪ ಕುಟುಂಬ ಮಿಸ್ ಮಾಡ್ಕೊಂಡಿದ್ದಾನು ಈಗ ಅನ್ನಿಸ್ತಿಲ್ಲ ಈ ನಿಮ್ಮ ಹಾಸ್ಟೆಲ್ ಜೀವನ ಮಧ್ಯೆ ಕುಟುಂಬ ಆ ಒಂದು ಬಾಲ್ಯ ಮತ್ತು ಟೀನೇಜ್ ದಿನಗಳಲ್ಲಿ ಒಂದು ಕುಟುಂಬದ ಒಂದು ಆಪ್ತತೆ ಮಿಸ್ ಆಯಿತು ಅಂತ ಅದು ನನ್ನ ತಾಯಿ 5ನೇ ವರ್ಷದಲ್ಲೇ ಹೋಗಿದ್ರಲ್ವಾ ನನ್ನ ತಂದೆ ಸ್ವಲ್ಪ ಸನ್ಯಾಸಿ ಇದ್ದಾಗಿದ್ದರು ಅವರು ಗಾಂಧಿ ಭಕ್ತರು ಅವರು ಅವರೊಂದು ಬನೀನು ಅಡ್ಡಪಂಚೆ ಬಿಟ್ಟು ಬೇರೆ ಏನೂ ಹಾಕ್ತಾ ಇರಲಿಲ್ಲ ಬಹಳ ಸರಳವಾದಂಥ ಜೀವನ ಅವರದ್ದು ಜೊತೆಗೆ ಯಾವುದನ್ನು ಅತೀ ಭಾವನಾ ಇದರಿಂದ ಹಚ್ಕೋತಿರಲಿಲ್ಲ ಯಾರನ್ನೂ ಒಂಥರ ಈ ಕಮಲದ ಎಲೆ ಮೇಲೆ ನೀರು ಅಂತಾರಲ್ಲ ಆ ಥರ ಸಂಸಾರದಲ್ಲಿ ಇದ್ದೂ
ಇಲ್ದಂಗೆ ಇರಬೇಕು ಅನ್ನೋ ಹಾಗೆ ಹಾಗಿದ್ರು ನಮ್ಮ ತಂದೆ. ನಮಗೆ ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸ್ತಾ ಇದ್ದರು, ಯಾವುದಕ್ಕೂ ಇಲ್ಲ ಅಂತ ಇರಲಿಲ್ಲ. ಈಗ ನಾನು ಮುಂದಕ್ಕೆ ಓದಬೇಕು, ನಾನು ಹಾಸ್ಟೆಲ್ಗೆ ಹೋಗಬೇಕು ಅಂತ ಅದನ್ನೆಲ್ಲ ಮಾಡ್ತಾಯಿದ್ರು. ಆದರೆ ಯಾವತ್ತೂ ಕೂಡ ಅತಿಯಾಗಿ ನಮ್ಮನ್ನು ಹಚ್ಕೋತಿರಲಿಲ್ಲ. ಮತ್ತು ನನ್ನ ಅಕ್ಕ 16 ವರ್ಷ, ಅವಳಿಗೆ ನಮ್ಮ ತಾಯಿ ಹೋದಾಗ ನನ್ನ ಅಕ್ಕನೇ ನನ್ನ ತಮ್ಮಂದರು ಎಲ್ಲರನ್ನೂ ಬೆಳೆಸಿದ್ಲು. ನನಗೆ ಇಬ್ಬರು ಅಣ್ಣಂದರು, ಇಬ್ಬರು ತಮ್ಮಂದರಿದ್ದಾರೆ, ಅವಳೇ ಹಿರಿಯೋಳು, ಅವ್ರನ್ನೆಲ್ಲ ಅವಳೇ ಬೆಳೆಸಿದ್ಲು. ನಮ್ಮ ಮನೆಯಲ್ಲಿ ನನ್ನ ತಂದೆಯ ತಾಯಿ ಅಂದರೆ ನನ್ನ ಅಜ್ಜಿ ಒಬ್ಬರು ವಿಧವೆ ಇದ್ದರು, ಅದಲ್ಲದೆ ನಮ್ಮ ತಂದೆಯ ಕಸಿನ್ ಒಬ್ಬರು, ಅವ್ರ ಗಂಡ ಬಿಟ್ಟು ದೇಶಾಂತರ ಹೊರಟೋಗಿದ್ರು ಅವರನ್ನು, ಆಕೆ ಒಬ್ಬರು ನಮ್ಮಲ್ಲಿದ್ದರು. ಅವರಿಬ್ಬರೇ ನಮ್ಮನ್ನು ಸಾಕ್ತಾ ಇದ್ದಿದ್ದು. ಒಂದು ಸಾಕ್ತಾ ಇದ್ದರು ಅಂದರೆ ಮನೆಯ ಹಿರಿಯರವರು. ನಮ್ಮ ಅತ್ತೆ ಏನಿದ್ರು ಅಡುಗೆ ಮನೆ ಕೆಲಸ ನೋಡ್ಕೋತಿದ್ರು, ಅವ್ರಿಗೆ ಯಾವ ಅಧಿಕಾರನೂ ಇರಲಿಲ್ಲ, ಏನೂ ಇಲ್ಲ. ನಮ್ಮ ಅಜ್ಜಿ ಸರ್ವಾಧಿಕಾರಿ, ಅವರು ಆ ಕಾಲದಲ್ಲಿ ಈ ತಲೆ ಬೋಳಿಸಿದ ಕೆಂಪು ಸೀರೆ ಮುದುಕಿರಿ ಇರ್ತಿದ್ರಲ್ಲ ಆ ಥರದ, ಜರ್ಮನ್ ಸೋಲ್ಜರ್ಸ್ ಅಂತ ಕರಿತಾ ಇದ್ವಿ ನಾವು ಅವರನ್ನು. ಅದಕ್ಕೇ ಅದರ ಅಡ್ಡ ಹೆಸರು ಆ ಕೆಂಪು ಸೀರೆ ಮುದುಕಿರಿಗೆ, ಅವರು ಯೂನಿಫಾರ್ಮ್ ಕೆಂಪಲ್ವ, ಅದಕ್ಕೇ ಜರ್ಮನ್ ಸೋಲ್ಜರ್ಸ್ ಅಂತ. ಅಷ್ಟೇ ಒಳ್ಳೆ ಹಿಟ್ಲರ್ದು ಸೋಲ್ಜರ್ ಥರನೇ ಇರ್ತಿದ್ರು ಅವರು, ಭಾಳ ಕಾಟ ಕೊಡೋರು, ಒಂಥರ ಬೇರೆಯವರ ಇದನ್ನು ಸಹಿಸ್ತಾ ಇರಲಿಲ್ಲ. ಯಾಕೆಂದರೆ ಅವರಿಗೆ ಜೀವನದ ಎಲ್ಲ ಇದನ್ನು ಕಿತ್ಕೊಂಬಿಟ್ಟಿದ್ರು ನೋಡಿ. ಅವ್ರಿಗೆ ಒಳ್ಳೆ ಬಟ್ಟೆ ಹಾಕೋ ಹಾಗಿಲ್ಲ, ಒಡೆಯ ವಸ್ತು ಇದು ಮಾಡೋ ಹಾಗಿಲ್ಲ, ಆಚೆಗೆ ಹೋಗೋ ಹಾಗಿಲ್ಲ, ಈ ಥರದ್ದೆಲ್ಲ ಇತ್ತಲ್ಲ. ಎಲ್ಲೋ ಒಂದು ಕಡೆ ಅವ್ರಿಗೆ ನನಗಿಲ್ಲದೆ ಇದ್ದದನ್ನು ಬೇರೆಯವ್ರು ಯಾಕೆ ಅನುಭವಿಸ್ಬೇಕು ಅನ್ನುವಂತಹ ಒಂದು ಮನೋಭಾವ ಇತ್ತು ಅನಿಸುತ್ತೆ. ನಾನು ಆಮೇಲೆ ಹೆಣ್ಣಲ್ಲವೇ ಅಂತ ನಂದು ಒಂದು ಏಕವ್ಯಕ್ತಿ ರಂಗ ಪ್ರದರ್ಶನ ಮಾಡಿದ್ದೀನಿ, ಅದು ಸುಮಾರು 200ಕ್ಕೂ ಮೀರಿ ಪ್ರದರ್ಶನ ಕೊಟ್ಟಿದ್ದೀನಿ. ಅದನ್ನು ಇಲ್ಲಿ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆ ಆಗಿದೆ ಅದು. ಅದನ್ನು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಮಾಡಿದ್ದೀನಿ. ಅದರಲ್ಲಿ ಒಂದು ಪಾತ್ರ ಕೈಲಾಸಮ್ಮರವರ ನಾಗತ್ತೆ, ಆ ನಾಗತ್ತೆ ಕೂಡ ಇದೇ ರೀತಿಯ ವಿಧವೆ, ಕೆಂಪು ಸೀರೆ ಬೋಳು ತಲೆಯ ವಿಧವೆ. ಅವರು ಹಾಗೆ ಅಲ್ಲಿ ಒಂದು ರೀತಿಯಲ್ಲಿ ಜೀವ ವಿರೋಧಿ ಧೋರಣೆ ಅವ್ರದ್ದು, ಯಾರೂ ಸಂತೋಷವಾಗಿರೋದು ಅವ್ರಿಗೆ ಸಹಿಸೋದಿಲ್ಲ. ಅದೇ ರೀತಿ ನಮ್ಮ ಅಜ್ಜಿ ಇದ್ದಿದ್ದು. ನಾನು ಆ ಪಾತ್ರ ಮಾಡುವಾಗ ನಮ್ಮ ಅಜ್ಜಿನೇ ಆಗಿರ್ತೀನಿ. ನನ್ನ ಈ ಮಾಲತೇಶ್ ಬಡಿಗೇರವರು ನನ್ನ ಮುಖಕ್ಕೊಂದು ಮುಖವಾಡ ಮಾಡಿಕೊಟ್ಟಿದ್ದಾರೆ, ಅವರು ನನ್ನ ಮುಖದ್ದೇ ಅಚ್ಚು ತಗೊಂಡು ಮಾಡಿದ್ದಾರೆ. ಅದು ಬಹುಶಃ ನಮ್ಮ ಫ್ಯಾಮಿಲಿ ರಿಸೆಂಬ್ಲೆನ್ಸ್ ಇದ್ದೇ ಇರುತ್ತಲ್ಲ, ಅದು ನನ್ನ ಅದು ಹಾಕ್ಕೊಂಡು ಬಿಟ್ಟರೆ ನಮ್ಮ ಮನೆಯವರೆಲ್ಲ ಹೇಳ್ತಾರೆ ನಾನು ನಮ್ಮ ಅಜ್ಜಿ ಥರನೇ ಕಾಣ್ತೀನಿ ಅಂತ. ಅದೊಂದು ರೀತಿಯಲ್ಲಿ ನಮ್ಮ ಅಜ್ಜಿಯನ್ನು ಮೈಮೇಲೆ ಬರೆಸ್ಕೊಂಡಂಗೆ ಆ ಪಾತ್ರ ಮಾಡುವಾಗ ನನಗೆ. ಹಾಂ, ಅದರಲ್ಲಿ ನಾನು ಹೇಳ್ತೀನಿ ಇದೇ ರೀತಿ ಯಾತಕ್ಕೋಸ್ಕರ ಈ ಬೋಳು ತಲೆಯ ಕೆಂಪು ಸೀರೆಯ ವಿಧವೆಯರು ಅಷ್ಟು ಕಹಿಯಾಗಿರ್ತಾರೆ ಅಂತ. ಅವರಿಂದ ಎಲ್ಲವನ್ನು ಕಿತ್ಕೊಂಡಿರೋದ್ರಿಂದ ಅವ್ರ ಮೈಯಲ್ಲಿ ಮನಸ್ಸಿನಲ್ಲೆಲ್ಲ ವಿಷ ತುಂಬ್ಕೊಂಬಿಟ್ಟಿರುತ್ತೆ. ಅದು ಅವ್ರು ಇನ್ನೂ ಮೇಲೆ ಅವ್ರು ತಿರ್ಸ್ಕೊಳ್ಳೇಬೇಕು. ಅದು ಸಮಾಜದ ಮೇಲಿನ ಎಲ್ಲ ಸಿಟ್ಟನ್ನು ಅವರು ಆ ಮನೆಯಲ್ಲಿರುವಂತಹ ಯಂಗರ್ ವಿಮೆನ್ ಯಾರು ಇರ್ತಾರೆ, ಸೊಸೆಯರಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಅವ್ರ ಮೇಲೆ ತಿರ್ಸ್ಕೊಳ್ತಾರೆ. ನಮ್ಮ ಅಜ್ಜಿ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಆಗಿದ್ದರು. ಆ ನಾಗತ್ತೆ ನೀವು ಕೈಲಾಸಮ್ಮ ಅವ್ರದ್ದು ಓದಿದರೆ, ಟೊಳ್ಳುಗಟ್ಟಿ ಎಲ್ಲ ಓದಿದರೆ ಅದೇ ರೀತಿಯ ಮನೋಭಾವ ಅವರದ್ದು. ಹಾಗಾಗಿ ನಾವು ಒಂದು ಸಿನಿಮಾಕ್ಕೆ ಹೋದರೆ ಸಹಿಸ್ತಿರ್ಲಿಲ್ಲ, ನಾವೊಂದು ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ಇದ್ದರೆ ಸಹಿಸ್ತಾ ಇರಲಿಲ್ಲ, ಒಂದು ಪಕ್ಕದ ಮನೆಗೆ ಹೋಗಿ ಕೂತ್ಕೊಂಡ್ರೆ ಸಹಿಸ್ತಾ ಇರಲಿಲ್ಲ, ಬೆಳಗ್ಗೆ ಎದ್ದುಬಿಟ್ಟು ನಾವು ತಿಂಡಿ ಬೇಕು ಅಂತ ಅಡುಗೆ ಮನೆಗೆ ಹೋದರೆ ಸಹಿಸ್ತಾ ಇರಲಿಲ್ಲ. ಎಲ್ಲದಕ್ಕೂ ಅಂತ ಪುಡುಕೋರು. ಅದು ನನಗೇನಾಗ್ಬಿಟ್ಟಿತ್ತು ಅಂತಂದರೆ ಮನೆ ಅನ್ನೋದು ಒಂದು ರೀತಿಯ ಹಿಂಸೆ. ನನಗೆ ಮನೆ ಬಗ್ಗೆ ಯಾವತ್ತೂ ಕೂಡ ಪ್ರೀತಿ ಇರಲಿಲ್ಲ, ಇಲ್ಲಿ ಬೆಳಿಲೇ ಇಲ್ಲ ಯಾರ ಜೊತೆಲೂ. ಹಾಗಾಗಿ ನಾನು ಹಾಸ್ಟೆಲ್ಗೆ ಹೋಗೋದಕ್ಕೋಸ್ಕರ ತುದಿಗಾಲಲ್ಲಿ ನಿಂತಿದ್ದೆ. ಆಮೇಲೆ ಹಾಸ್ಟೆಲ್ಗೆ ಹೋದ್ಮೇಲೆ ನನಗೆ ಯಾವತ್ತೂ ಕೂಡ ಮನೆಯನ್ನು ಮಿಸ್ ಮಾಡ್ಕೊಳ್ಳಿಲ್ಲ. ನಾನು ನನಗೊಂದು ಮನೆ ಅಂತ ಇದೆ ಅನ್ನೋದೇ ಯಾವತ್ತೂ ನನಗೆ ಇರಲಿಲ್ಲ. ನನಗೆ ಹಾಸ್ಟೆಲ್ ಜೀವನನೇ ನನಗೆ ಒಳ್ಳೆಯ ನಿಜವಾದ ಜೀವನ ಅಂತ ಅನ್ನಿಸ್ತಾ ಇತ್ತು. ಎಮ್ ಎ ಇಂಗ್ಲೀಷ್ ಓದ್ದೆ ನಾನು. ಇಲ್ಲ, ಇಂಗ್ಲೀಷ್ ಎಮ್ ಎಗೆ ತುಂಬ ಹುಡುಗಿರೇ ಬರ್ತಾಯಿದ್ರು. ಯಾಕೆಂದರೆ ಇಂಗ್ಲೀಷ್ ಸಾಹಿತ್ಯವನ್ನು ಓದಿದರೆ ಒಳ್ಳೆ ಕೆಲಸಗಳಿಗೆ ಯಾವುದಕ್ಕೂ ಸೇರೋಕ್ಕಾಗ್ತಾರೆ. ಅವತ್ತಿಗಾಗಲೇ ಇಂಜಿನಿಯರಿಂಗು ಅದೆಲ್ಲ ಜಾಸ್ತಿ, ಅದರ ಹಾವಳಿ ಜಾಸ್ತಿ ಆಗಿಬಿಟ್ಟಿತ್ತು. ನಾನು ಓದ್ತಾ ಇದ್ದಂತಹ ರೀಜನಲ್ ಕಾಲೇಜ್ ಮೈಸೂರಿನಲ್ಲಿ, ಅದರ ಪಕ್ಕದಲ್ಲೇ ಜೆ ಸಿ ಇ ಕಾಲೇಜ್ ಅಂಥೇಳಿ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅದಿತ್ತು. ಮತ್ತು ಮೈಸೂರಿನಲ್ಲಿ ಎನ್ ಐ ಅಂತ ಇನ್ನೊಂದು ಕಾಲೇಜ್ ಇದೆ, ಅಲ್ಲಿ ಮೈಸೂರಿನಲ್ಲೇ ಆಗಲೇ 2-3 ಇಂಜಿನಿಯರಿಂಗ್ ಕಾಲೇಜ್ಗಳಿದ್ವು. ಸೊ ಬುದ್ಧಿವಂತರಾದಂಥ ಹುಡುಗರು ಇಂಜಿನಿಯರಿಂಗು ಮೆಡಿಸಿನ್ ಅವಕ್ಕೆ ಹೋಗ್ತಾಯಿದ್ರು. ಸಾಹಿತ್ಯ ಓದೋರು ಬೇರೆ ಎಲ್ಲೂ ಸಿಗದಲ್ಲೇ ಬರುವಂಥವ್ರು ಅಂಥವರೇ ಆಗಬೇಕು. ಆದರೆ ಹುಡುಗಿರಲ್ಲಿ ಹಂಗಿರ್ತಾ ಇರಲಿಲ್ಲ. ಹುಡುಗಿರಲ್ಲಿ ಬಹಳ ಸೂಕ್ಷ್ಮವಾದಂಥ ಮನಸ್ಸಿರುವಂಥವ್ರು, ಬುದ್ಧಿವಂತರಾದಂಥವ್ರು ಇಂಗ್ಲೀಷ್ ಎಮ್ ಎಗೆ ಬರ್ತಾಯಿದ್ರು.
ಹಾಗಾಗಿ ನನ್ನ ಕ್ಲಾಸ್ಮೇಟ್ಸಲ್ಲಿ ಎಲ್ಲ ಬಹಳ ಒಳ್ಳೆಯ ಮನೋಭಾವ ಇರೋರು, ಒಂದು ಸೂಕ್ಷ್ಮ ಮನಸ್ಸಿನವರು ಹುಡುಗಿರಿದ್ರು, ಹುಡುಗರು ಇದ್ದರು. ಅಂದರೆ ಅವರು ಕೂಡ ಒಂದು ರೀತಿಯಲ್ಲಿ ನಾವು ಯಾರು ಸೋಷಿಯಲ್ ರಿಜೆಕ್ಟ್ಸ್ ಅಂತಾರಲ್ಲ ಆ ಥರ ಮೇಲಕ್ಕೇರೋದ್ರಲ್ಲಿ ಆಸಕ್ತಿ ಇಲ್ಲದೆ ಒಂದು ರೀತಿಯ ಸರಳ ಜೀವನ, ಸೂಕ್ಷ್ಮವಾದಂಥ ಆಲೋಚನೆ ಇದರಲ್ಲಿ ತೊಡಕೊಳ್ಳೋಕೆ ಇಷ್ಟ ಇರುವಂಥವ್ರು ಮಾತ್ರ ನಮ್ಮ ಜೊತೆ ಇದ್ದರು. ಅದರಲ್ಲಿ ಕೆಲವರು ಬಿದ್ರಿಹಳ್ಳಿ ನರಸಿಂಹಮೂರ್ತಿ ಅವರು ರೈಟರ್ ಆದರು, ಲಕ್ಷ್ಮೀನಾರಾಯಣ ಅಂತ ಅವರು ರೈಟರ್ ಆದರು. ಇವರೆಲ್ಲ ಸ್ವಲ್ಪ ಸಾಹಿತ್ಯದ ಮೇಲೆ ಒಂದು ರೀತಿಯ ಮೋಹ ಇಟ್ಕೊಂಡು ಬಂದಂಥ ಕೆಲವು ಹುಡುಗರಿದ್ದರು. ಅದು ಬಿಟ್ಟುಬಿಟ್ರೆ ಈಗ ನಮ್ಮ ಓ ಎಲ್ ನಾಗಭೂಷಣ ಸ್ವಾಮಿ ಅವರು ಕನ್ನಡದ ಬಹಳ ಪ್ರಸಿದ್ಧ ವಿಮರ್ಶಕರು, ಅವರು ನಮ್ಮ ಜೊತೆ ಎಮ್ ಎ ಮಾಡಿದವರು. ಹೌದು, ಅದು ಅವತ್ತಿನ ಸಂದರ್ಭ ಆಗಿತ್ತು. ಸಾಹಿತ್ಯ ನಮಗೆ ಬಹಳ ಅದ್ಭುತವಾದಂಥ ಅಧ್ಯಾಪಕರುಗಳಿದ್ದರು. ಆ ಯು ಆರ್ ಅನಂತಮೂರ್ತಿಯವರು ನನಗೆ 6 ವರ್ಷ ಪಾಠ ಹೇಳಿದ್ದಾರೆ, ಇಂಗ್ಲೀಷ್ ಪಾಠ. ಹೌದು. ಆಮೇಲೆ ರಾಜೀವ್ ತಾರಾನಾಥ್ ಅವರು ನಮ್ಮ ಮೇಷ್ಟ್ರ ಆಗಿದ್ದರು. ಬಾಲಗೋಪಾಲ್ ವರ್ಮಾ, ವಿಶ್ವನಾಥ್ ಮಿರ್ಲೆ ಮೈಸೂರಿನಲ್ಲಿ, ಇವರೆಲ್ಲರೂ ನನ್ನ ಅಧ್ಯಾಪಕರಾಗಿದ್ದವರು. ಎಲ್ಲರೂ ಕೂಡ ಕಲೆ, ಸಾಹಿತ್ಯ, ನಾಟಕ ಇದರಲ್ಲಿ ಮೊದಲಿಂದನೂ ಒಂದು ರೀತಿಯ ತುಂಬ ಆಳವಾದಂಥ ಅಭಿರುಚಿ ಇಟ್ಕೊಂಡಿದ್ದಂಥ ಜನ. ಅವರ ಮಧ್ಯದಲ್ಲೇ ನಾನು ಬೌದ್ಧಿಕವಾಗಿ ಬೆಳೆದಿದ್ದು ಇವರುಗಳ ಮಧ್ಯದ. ಅನಂತಮೂರ್ತಿ ಪಾಠ ತುಂಬ ಚೆನ್ನಾಗಿರ್ತಿತ್ತು ನಮಗೆ. ಅನಂತಮೂರ್ತಿ, ರಾಜೀವ್ ತಾರಾನಾಥ್ ಮಧ್ಯ ಯಾರ ಕ್ಲಾಸು ಹೆಚ್ಚು ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ. ಆ ರೀತಿಯ ಇಬ್ಬರು ಕೂಡ ಬಹಳ ಅದ್ಭುತವಾಗಿ ಪಾಠ ಮಾಡ್ತಾಯಿದ್ರು, ಬಹಳ ನಮ್ಮಲ್ಲೆಲ್ಲ ಒಂಥರ ಸ್ಫೂರ್ತಿಯನ್ನು ತುಂಬ್ತಾಯಿದ್ರು. ಜೊತೆಗೆ ನಮ್ಮಲ್ಲಿದ್ದಂತಹ ಒಂದು ಸಂಕುಚಿತ ಭಾವನೆಗಳನ್ನೆಲ್ಲ ತೊಡೆದು ಹಾಕ್ಬಿಡ್ತಾಯಿದ್ರು. ನಾನು ಒಂದು ಸಣ್ಣ ಊರಿಂದ ಬಂದಂಥ ಹುಡುಗಿ, ಹುಡುಗರು ಹುಡುಗಿರು ಒಂದೇ ಕ್ಲಾಸಲ್ಲಿ ಅಂತಲೇ ನಾವು, ಅವ್ರ ಹುಡುಗರು ಅಲ್ಲಿದ್ದರೆ ಇಷ್ಟು ದೂರ ಇದ್ದಂತೆ ಇರ್ತಾಯಿದ್ದವ್ರು ನಾವು. ಅಲ್ಲಿಗೆ ಹೋದ ಕೂಡಲೇ ಅದನ್ನೆಲ್ಲ ಬಿಡಿಸಿದ್ರು. ಹುಡುಗ ಹುಡುಗಿಯವರು ಒಟ್ಟಾಗಿ ಒಂದು ರೀತಿಯಲ್ಲಿ ಸಮಾನರಾಗೇ ಇರಬೇಕು ಅಂತ, ಆ ರೀತಿಯ ಒಂದು ಮನೋಭಾವನೆ, ಸಮಾನತೆಯ ಬಗ್ಗೆ ನಮಗೆ ನಿಜವಾಗಿ ಒಂದು ಕಲ್ಪನೆ ಹುಟ್ಟಿದ್ದು ಆವಾಗಲೇ ಅಂತ ಹೇಳ್ಬೋದು. ಯಾಕೆಂದರೆ ಆವಾಗ ನಾವು ಬೇರೆ ಕೂತ್ಕೊಳ್ತಾ ಇದ್ವಿ ಹುಡುಗಿರು. ಅವ್ರೇನು ಮಾಡಿದ್ರು, ಒಂದಿನ ನಮ್ಮ ಹುಡುಗರು, ನಮ್ಮ ಮೇಷ್ಟ್ರುಗಳು ಎಲ್ಲ ಸೇರಿಕೊಂಡು ಎಲ್ಲ ಹುಡುಗಿರ ಇದನ್ನು ಕುರ್ಚಿಗಳನ್ನು ಹುಡುಗರದ್ರ ಮಧ್ಯೆ ಹಾಕ್ಬಿಟ್ರು. ನಮಗೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲಿ ಹುಡುಗರಿಗೆ ತಗಲ್ಬಿಡ್ತೀವೋ ಅಂತ ಹೆದರಿಕೆ, ಅಷ್ಟು ಸಂಕೋಚದಿಂದ ಕೂತ್ಕೊಳ್ತಾ ಇದ್ವಿ. ಒಂದು ರೀತಿಯಲ್ಲಿ ಧೈರ್ಯವಾಗಿ ಮುನ್ನುಗ್ಗು ಹಾಗೆ ಒಂದು ಸಮಾನತೆಗಾಗಿ ಹೋರಾಡೋ ಥರ ನಮಗೆ ಕೇಳ್ದಲ್ಲೇ ಸಿಕ್ಬಿಟ್ಟಿತ್ತು ಆ ಥರ ಸಮಾನತೆಯಲ್ಲಿ. ಮುಂದೆ ನಾನು ಆ ಸಮಾನತೆಗಾಗಿ ಹೇಗೆ ಹೆಣ್ಣು ಹೋರಾಡಬೇಕಾಗತ್ತೆ ಅಂತ ಅದ್ರ ಬಗ್ಗೆ ಮಾತಾಡ್ತಾನೆ ಬಂದೆ, ನಾಟಕ ಮಾಡ್ತಾನೆ ಬಂದೆ. ಆದರೆ ನನಗೆ ಅದು ಬಹಳ ಸುಲಭಕ್ಕೆ ಸಿಕ್ತು ನನ್ನ ಕಾಲೇಜ್ ಜೀವನದಲ್ಲಿ ಇಂಥ ಗುರುಗಳು ಇದ್ದಿದ್ದರಿಂದ. ಎಮ್ ಎ ಆದ ನಂತರ, ಎಮ್ ಎ ಆದಮೇಲೆ 1 ವರ್ಷ ಹಾಸನದಲ್ಲಿ ಕೆಲಸ ಮಾಡಿದೆ ಲೆಕ್ಚರರ್ ಆಗಿ. ಅಲ್ಲಿ ಒಂದು ಎ ವಿ ಕಾಂತಮ್ಮ ಕಾಲೇಜ್ ಫಾರ್ ವಿಮೆನ್ ಅಂತ ಇದೆ, ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ಚಂದ್ರಶೇಖರ್ ಅವರು ಸುಮಾರು 10-12 ವರ್ಷದಿಂದ ಇಂಗ್ಲೆಂಡಲ್ಲಿದ್ದವರು, ಅವರು 1 ವರ್ಷ ಮೈಸೂರಿಗೆ ವಾಪಸ್ ಬಂದಿದ್ದರು ಒಂದು ರಿಸರ್ಚ್ ಮಾಡೋದಕ್ಕಾಗಿ. ಅವ್ರ ತಾಯಿ ಅವರು ಮದುವೆ ಮಾಡ್ಕೊಳ್ಳಿ ಅಂತ ಬಹಳ ಕೇಳ್ತಾಯಿದ್ರು. ಅದೇ ಸಂದರ್ಭದಲ್ಲಿ ನನ್ನ ಅಣ್ಣನ ಮದುವೆ ಆಯಿತು, ಜೂನ್ 2 ತಾರೀಕು ನನ್ನ ಅಣ್ಣನ ಮದುವೆ ಆಯಿತು. ನನ್ನ ಅಣ್ಣ ಒಬ್ಬ ವಯಲಿನಿಸ್ಟ್, ಬಹಳ ವೆಲ್ ನೋನ್ ವಯಲಿನಿಸ್ಟ್, ಎಚ್ ಕೆ ನರಸಿಂಹಮೂರ್ತಿ ಅಂತ ಹೇಳಿ ಮೈಸೂರಿನಲ್ಲಿ ಎ ಆರ್ ಕಲಾವಿದರಾಗಿದ್ದರು. ಅವ್ರ ಮಗ ಎಚ್ ಎನ್ ಭಾಸ್ಕರ್ ಅಂತ, ಅವನು ಇವಾಗ ಆಲ್ ಓವರ್ ದ ವರ್ಲ್ಡ್ ಓಡಾಡ್ತಾ ಇರ್ತಾನೆ. ಬಹಳ ದೊಡ್ಡ ಸಂಗೀತಗಾರರ ಇದು ಒಂದು ಮನೆತನದ ಹುಡುಗಿಯನ್ನೇ ಮದುವೆ ಆದ ನನ್ನ ಅಣ್ಣ ಅಲ್ಲಿ ಮೈಸೂರಿನಲ್ಲಿ. ಪಿಟೀಲ್ ಮುತ್ತಣ್ಣ ಅಂತ ಮೈಸೂರು ಅರಮನೆಯಲ್ಲಿ ವಿದ್ವಾಂಸರಾಗಿದ್ದವರು, ಅವರ ಮಗಳನ್ನು ನನ್ನ ಅಣ್ಣ ಮದುವೆ ಆದ. ಚಂದ್ರಶೇಖರ್ ಅವ್ರ ಮನೆಯವರು ಅದೇ ಏರಿಯಾದಲ್ಲಿ ಇದ್ದಿದ್ದು, ವಿದ್ಯಾರಣ್ಯಪುರದಲ್ಲಿ. ಅವರೆಲ್ಲ ಇವರಿಗೆ ಪರಿಚಿತರು, ಹಾಗಾಗಿ ನನ್ನ ಅಣ್ಣನ ಮದುವೆಗೆ ಚಂದ್ರಶೇಖರ್ ತಮ್ಮ ಬಂದಿದ್ದರು. ಅಲ್ಲಿ ಅವರು ನನ್ನನ್ನು ನೋಡಿ ಆವಾಗ ಈ ಥರ ಒಬ್ಬಳು ಹುಡುಗಿ ಇದ್ದಾಳೆ ಇವ್ರ ಮನೆಯಲ್ಲಿ ಅಂತ ಹೇಳಿ, ಜೂನ್ 2ಕ್ಕೆ ನನ್ನ ಅಣ್ಣನ ಮದುವೆ ಆದರೆ ಜೂನ್ 16ಕ್ಕೆ ನನ್ನ ಮದುವೆ ಆಯಿತು. ಅಷ್ಟು 15 ದಿನವೂ ಇಲ್ಲ, ಸಿಂಪಲಾಗಿ ಮಾಡ್ಕೊಡಿ ನಮಗೇನು ಬೇಡ ಅಂದರು. ನಮ್ಮೂರಿನಲ್ಲಿ ನಮ್ಮ ಮನೆ ಮುಂದೆ ಒಂದು ಚಪ್ರ ಹಾಕಿ ಮದುವೆ ಮಾಡಿಬಿಟ್ಟು, ಒಂದು 1/2 ಡೇ ಮದುವೆ. ಯಾಕೆಂದರೆ ಚಂದ್ರಶೇಖರ್ ಅವರು ಹೊರಗಡೆ ದೇಶದಲ್ಲಿ ಇದ್ದು ಅವರಿಗೂ ಕೂಡ ಯಾವುದೇ ರೀತಿಯ ಕಂದಾಚಾರ ಅತಿಯಾದಂಥ ಶಾಸ್ತ್ರ ಇದರಲ್ಲಿ ನಂಬಿಕೆ ಇರಲಿಲ್ಲ. ಹಾಗಾಗಿ ಭಾಳ ಎಲ್ಲ ಸೆರೆಮನಿ ಕಟ್ ಮಾಡಿಬಿಟ್ಟು ತಾಳಿ ಕಟ್ಟಿಸೋದು, ಹಿರಿಯರ 4 ಜನಕ್ಕೆ ನಮಸ್ಕಾರ ಮಾಡೋದು ಮುಗಿದೋಯ್ತು. ಎಷ್ಟೋ ನಮ್ಮೂರಿನಲ್ಲಿ ಮದುವೆ ಕರೆದಿದ್ದವ್ರು ಬರೋ ಹೊತ್ತಿಗೆ ಮದುವೆನೇ ಆಗೋಗ್ಬಿಟ್ಟಿತ್ತು.
ಇಲ್ಲ ಅದು ಅದಕ್ಕೆ ಮುಂಚೆ ಅನಂತಮೂರ್ತಿ ಅವ್ರ ಜೊತೆ ನಮ್ಮ ಮನೆಗೆ ಬಂದಿದ್ರು ಅವ್ರು ನನ್ನ ನೋಡೋಕ್ಕೆ. ಅವ್ರಿಗೆ ಅನಂತಮೂರ್ತಿ ಅವರು ಗುರುಗಳೇ, ನಂದು ಗುರುಗಳು, ನನ್ನ ಚೆನ್ನಾಗಿ ಗೊತ್ತಿದ್ದವರಲ್ವೋ, ಅದಕ್ಕಾಗಿ ಅವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ರು. ನನ್ನ ಜೊತೆ ಮಾತಾಡೋದಕ್ಕೆ ಅದಕ್ಕೆಲ್ಲ ಮಾತಾಡಿದ್ವಿ. ಅವ್ರಿಗೆ ಇಷ್ಟ ಆಯಿತು. ಹೆಚ್ಚು ಪರಿಚಯ ಆಗೋದಕ್ಕೆ ಓಡಾಡೋದಕ್ಕೆ ಅದಕ್ಕೆಲ್ಲ ಅವತ್ತು ಅವಕಾಶವೂ ಇರಲಿಲ್ಲ. ಅದ್ರ ಜೊತೆಗೆ ನಮ್ಮ ಅಣ್ಣನ ಮದುವೆ ಆದಮೇಲೆ ನಾನು ಸುಸ್ತಾಗಿಬಿಟ್ಟು ನನಗೆ ಪ್ಯಾರಾಟೈಫಾಯ್ಡ್ ಬಂದುಬಿಟ್ಟಿತ್ತು. ನನ್ನ ಮದುವೆ ಟೈಮ್ನಲ್ಲೂ ನನಗೆ ಟೈಫಾಯ್ಡ್ ಇತ್ತು. ಹಾಗಾಗಿ ಹೆಚ್ಚಿನ ಯಾವುದೇ ಶ್ರಮಕ್ಕೆ ಇದಕ್ಕೆಲ್ಲ ಹೋಗಲಿಲ್ಲ. ಒಂದು ಸತಿ ಭೇಟಿಯಾದ್ವಿ, ಅನಂತಮೂರ್ತಿ ಅವರಿಂದ ನನ್ನ ಬಗ್ಗೆ ಅವರು ಕೇಳಿ ತಿಳ್ಕೊಂಡಿದ್ರು. ಅನಂತಮೂರ್ತಿ ಅವ್ರ ಬಗ್ಗೆ ಇವ್ರಿಗೂ ಸಾಕಷ್ಟು ಗೌರವ ಇತ್ತು. ಸೊ ಇವತ್ತಿಗೂ ಛೇಡಿಸ್ಬೇಕಾದ್ರೆ ಅನಂತಮೂರ್ತಿ ಅವ್ರು ಬದುಕಿದಷ್ಟು ದಿನಾನೂ ಅವ್ರು ಹೇಳೋರು, ನೀವು ಒಂದು ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ರಿ ನೀವು, ನಿಮ್ಮನ್ನು ಕ್ಷಮಿಸೋಕ್ಕಾಗದೇ ಇರುವಂಥ ತಪ್ಪು ಮಾಡಿಬಿಟ್ಟಿದ್ದೀರಾ ನೀವು ಅಂತ ಅವ್ರಿಗೆ ಯಾವಾಗಲೂ ಛೇಡಿಸೋರು. ಆಮೇಲೆ ಇದು ಚಂದ್ರಶೇಖರ್ ಇಂಗ್ಲೆಂಡ್ಗೆ ವಾಪಸ್ ಹೋಗಬೇಕಿತ್ತು. ಸೊ ಎರಡೇ ತಿಂಗಳಲ್ಲಿ ನಾನು ಅವ್ರ ಜೊತೆ ಇಂಗ್ಲೆಂಡ್ಗೆ ವಾಪಸ್ ಹೋದೆ. ಜೂನ್ನಲ್ಲಿ ಮದುವೆ ಆಯಿತು, ಆಗಸ್ಟ್ನಲ್ಲೋ ಏನೋ ಇಂಗ್ಲೆಂಡ್ ಹೊರಟೋದ್ವಿ. ಅವರು ಆಕ್ಸ್ಫರ್ಡ್ನಲ್ಲಿ ಪಿ ಎಚ್ ಡಿ ಮಾಡ್ತಾಯಿದ್ರು ಚಂದ್ರಶೇಖರ್. ಅವರು ಯಾವಾಗಲೂ ಕೂಡ ನನ್ನ ಅವರು ಬಹಳ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಾಯಿದ್ದವರು. ಮಾರ್ಕ್ಸ್ವಾದಿಗಳ ಒಡನಾಟ ಇತ್ತು. ಈ ದೊಡ್ಡ ದೊಡ್ಡ ಇವತ್ತಿನ ದಿನ ಪ್ರಭಾತ್ ಆ್ಯಂಡ್ ಉತ್ಸವ ಪಟ್ನಾಯಕ್ ಅಂತೆಲ್ಲ ಬಹಳ ದೊಡ್ಡ ಅರ್ಥಶಾಸ್ತ್ರಜ್ಞರು ದೆಹಲಿಯಲ್ಲಿದ್ದಾರೆ. ದೀಪಕ್ ನಯ್ಯರ್ ಅಂತ ದೆಹಲಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದರು. ಅವರೆಲ್ಲ ಇವರ ಸ್ನೇಹಿತರಾಗಿದ್ದವರು. ಎಲ್ಲರೂ ಕೂಡ ಒಂದು ಸಮಾನತೆ ಮತ್ತು ಪ್ರಗತಿಪರವಾದಂಥ ಆಲೋಚನೆಗಳಲ್ಲಿ ತೊಡಗಿದ್ದವರು. ಸೊ ನಾನು ಅಲ್ಲಿಗೆ ಹೋದ ಕೂಡಲೇ ಚಂದ್ರಶೇಖರ್ ನೀನು ಓದೋದಿದ್ರೆ ಓದು ಏನು ಬೇಕಿರುವೆ ಅಂತಂದರು. ನಾನು ಓದೋದಕ್ಕೆ ಆಕ್ಸ್ಫರ್ಡ್ನಲ್ಲಿ ನನಗೆ ಓದೋದಕ್ಕೆ ಅವಕಾಶ ಇರಲಿಲ್ಲ, ಯಾಕೆಂದರೆ ಅಲ್ಲಿ ಎಮ್ ಎ ಅನ್ನೋದೇ ಇಲ್ಲ. ಆಕ್ಸ್ಫರ್ಡಲ್ಲಿ ಏನಂದರೆ ಎಮ್ ಎ ಅನ್ನೋದು ಒಂದು ಆನರರಿ ಡಿಗ್ರಿ, ಅದು ಅಲ್ಲಿ ಓದೋಕ್ಕೆ ಏನಿಲ್ಲ. ಅಲ್ಲಿ ನೀವು ಬಿ ಎ ಆನರ್ಸ್ ಮಾಡಬೇಕು 4 ವರ್ಷ. ಅದು ಮಾಡಿ ಒಂದು ಸ್ವಲ್ಪ ವರ್ಷ ಆದಮೇಲೆ ಎಮ್ ಎನ ನೀವು ಆನರರಿಯಾಗಿ ಪಡಿಬೋದು. ಹಾಗಾಗಿ ನನಗೆ ಲೀಡ್ಸ್ ಯೂನಿವರ್ಸಿಟಿನಲ್ಲಿ ಎಮ್ ಎಗೆ ಸೀಟ್ ಸಿಕ್ತು. ಅವತ್ತಿನ ದಿನ ಸಿ ಡಿ ನರಸಿಂಹಯ್ಯ ಮೈಸೂರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿದ್ದವರು, ಅವರು ಚಂದ್ರಿಗೂ ಬಹಳ ಬೇಕಾದವರು, ನನಗೂ ಮೇಷ್ಟ ಆಗಿದ್ದವರು. ಅವರು ಆ ಲೀಡ್ಸ್ ಡಿಪಾರ್ಟ್ಮೆಂಟಿಂದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ವಿಲಿಯಂ ವಾಲ್ಶ್ ಅಂತ ಅವರು ದೊಡ್ಡ ಸ್ನೇಹಿತರು. ಅವ್ರಿಗೆ ಹೇಳಿದರು ಇಂಗ್ಲೆಂಡಲ್ಲಿ ಹೇಗೆ ಅಂದರೆ ಒಂದು ಕಾಲೇಜಿಗೆ ಇದೆಲ್ಲ ಸೆಲೆಕ್ಷನ್ಸ್ ಎಲ್ಲ 6 ತಿಂಗಳು ಮುಂಚೆ ಮಾಡಿರ್ತಾರೆ. ಇದು ಸೆಪ್ಟೆಂಬರ್ನಲ್ಲಿ ಶುರುವಾಗೋದಕ್ಕೆ ನಾನು ಆಗಸ್ಟಲ್ಲಿ ಇಂಗ್ಲೆಂಡಿಗೆ ಹೋಗಿದ್ದೆ. ಅಷ್ಟರಲ್ಲಿ ಆ ತಕ್ಷಣದಲ್ಲಿ ಯಾರೂ ಕೊಡಲ್ಲ, ಆದರೆ ಸಿ ಡಿ ನರಸಿಂಹಯ್ಯನವರು ನನ್ನ ಪರವಾಗಿ ಅವ್ರ ಕೈಲಿ ಮಾತಾಡಿದ್ರಿಂದ ನನಗೆ ತಕ್ಷಣ ಅಲ್ಲಿ ಸೀಟ್ ಕೊಟ್ಟರು. ಅಲ್ಲಿ 1 ವರ್ಷದ ಎಮ್ ಎ ಮಾಡಿದೆ. ಅದು ಆಕ್ಸ್ಫರ್ಡ್ನಿಂದ 300 ಮೈಲಿ ದೂರ. ನಾನು ಟ್ರೈನ್ನಲ್ಲಿ ಹೋಗಿ ಬಂದು ಮಾಡಿದೆ. ಅಂದರೆ ನಾನು ಅಲ್ಲಿ ರೂಮ್ ಮಾಡಿಕೊಂಡಿದ್ದೆ. ನಾನು ಹೋಗಿ ಅಲ್ಲಿ ಒಂದು ಆ 1 ವರ್ಷ ನಾನು ಕೆಲಸ ಕೂಡ ಮಾಡ್ತಾಯಿದ್ದೆ. ಒಬ್ಬರು ಸ್ಯಾರಾ ಹಾಬ್ಸನ್ ಅಂತ ಹೇಳಿ ಒಬ್ಬ ಇಂಗ್ಲೀಷ್ ಲೇಖಕಿ ಇಲ್ಲಿ ಬಂದು ಮೇಲ್ಕೋಟೆ ಹತ್ತಿರ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿಯನ್ನು ಸ್ಟಡಿ ಮಾಡಿದರು ಅವರು. ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದರು, ಫ್ಯಾಮಿಲಿ ವೆಬ್ ಅಂತ. ಅವರ ಫ್ಯಾಮಿಲಿ ಜೊತೆ ಮಾತುಕತೆ ಆಡಬೇಕಾದ್ರೆ ಒಬ್ಬ ಮಧ್ಯವರ್ತಿನ ಕರ್ಕೊಂಡು ಹೋಗಿದ್ರು, ಒಬ್ಬ ಇಂಟರ್ಪ್ರಿಟರ್ನ ಕರ್ಕೊಂಡು ಹೋಗಿದ್ದರು. ಆದರೆ ಏನಾಗುತ್ತೆ ಅಂದರೆ ಆ ಸ್ಪಾಟಲ್ಲಿ ನೀವು ಸಂಪೂರ್ಣವಾಗಿ ಅವ್ರು ಹೇಳಿದ್ದನ್ನು ಹೇಳಿರೋದಿಲ್ಲ, ಏನೋ ಸಮಪ್ ಮಾಡಿಬಿಟ್ಟು ನಿಮ್ಮ ಮಾತಿನಲ್ಲೇ ನೀವು ಹೇಳಿಬಿಟ್ಟಿರ್ತೀರ. ಅವ್ರಿಗೇನಂದರೆ ಅವ್ರು ಆ್ಯಕ್ಚುಲಾಗಿ ಅವ್ರು ಏನು ಹೇಳಿದರು ಅನ್ನೋದು ಪದಶಃ ಬೇಕಾಗಿತ್ತು ಅವರಿಗೆ. ನಾನು ಇಲ್ಲಿ ಮೈಸೂರಿನಲ್ಲೇ ಸಿಕ್ಕಿದ್ರು ನಂಗೆ ಅವರು, ಹೀಗೆ ನಾನು ಇಂಗ್ಲೆಂಡಿಗೆ ಬರ್ತಾ ಇದ್ದೀನಿ ಅಂದರೆ ಅಲ್ಲಿ ಭೇಟಿ ಮಾಡೋಣ ಅಂತ ಹೇಳಿದರು. ಅವರು ನನಗೆ ಇಲ್ಲಿ ಎಲ್ಲ ಮಾತುಕತೆಗಳದ್ದನ್ನೂ ಟೇಪ್ ಮಾಡ್ಕೊಂಡಿದ್ರು. ಅವತ್ತಿನ ಪುಟ್ಟ ಟೇಪ್ ಬಾಕ್ಸ್ ಟೇಪ್ ರೆಕಾರ್ಡ್ ಇರ್ತಿತ್ತಲ್ಲ, ಅದರಲ್ಲಿ ಟೇಪ್ ಮಾಡ್ಕೊಂಡಿದ್ದಂತಹ ಎಲ್ಲ ಕಾನ್ವರ್ಸೇಷನ್ಸನ್ನು ನನಗೆ ಅವರು ಬರೀ ಇಂಗ್ಲೀಷಲ್ಲಿ ಬರ್ಕೊಡು ಅಂತ ಕೇಳಿದರು. ಅದಕ್ಕೆ ನಂಗೆ ತುಂಬ ಚೆನ್ನಾಗಿ ದುಡ್ಡು ಕೊಡೋರು ಅವರು. ಅವತ್ತಿನ ಕಾಲದಲ್ಲಿ ನನಗೆ 2.5 ಪೌಂಡ್ 1 ಗಂಟೆಗೆ, ಅಂದರೆ ಅದು ಅದು ಹೇಗಂದರೆ ಸ್ಕಿಲ್ಡ್ ಜಾಬ್ಗೆ ಅಷ್ಟು ಅಂತ. ಅನ್ಸ್ಕಿಲ್ಡ್ ಜಾಬಿಗೆ ನೀವು ಪೆಟ್ರೋಲ್ ಬಂಕಲ್ಲ ಹೋಟೆಲಲ್ಲ ಕೆಲಸ ಮಾಡಿದ್ರೆ ನಿಮಗೆ 60 ಪೆನ್ಸ್ ಕೊಡ್ತಿದ್ರು. ಸ್ಕಿಲ್ಡ್ ಜಾಬ್ಗೆ 2.5 ಪೌಂಡ್, ಅಂದರೆ ಹೆಚ್ಚು ಕಮ್ಮಿ ಅದರ 4 ರಷ್ಟು ನನಗೆ ಆ ಥರ ಕೊಡೋರು. ಅದು ಹೇಗೆ ಅಂದರೆ ಲೀಡ್ಸ್ಗೂ ಆಕ್ಸ್ಫರ್ಡ್ಗೂ ಮಧ್ಯ ಇತ್ತು ಅವ್ರ ಊರು. ಸೊ ನಾನು ಲೀಡ್ಸಿಂದ ನನಗೆ ವಾರದಲ್ಲಿ ಬರೀ 3 ದಿನ ಕ್ಲಾಸ್ ಇರ್ತಿತ್ತು. 3 ದಿನ ಕ್ಲಾಸ್ ಮುಗಿಸ್ಕೊಂಡು ಗುರುವಾರ ಮಧ್ಯಾಹ್ನ ನಾನು ಅವ್ರ ಊರಿಗೆ ಬಂದು ಇಳಿತಾ ಇದ್ದೆ. ಚಂದ್ರಶೇಖರು ಆಕ್ಸ್ಫರ್ಡಿಂದ ಅಲ್ಲಿಗೆ ಬರೋರು. ಆಕೆ ಮನೆಯಲ್ಲಿ ನಾವು 3 ದಿನ ಇರ್ತಾಯಿದ್ವಿ. ಆ 3 ದಿನ ನಾನು ಬೆಳಗಿಂದ ಸಂಜೆವರೆಗೂ ಈ ಕೆಲಸ ಮಾಡಿದೆ. ಚೆನ್ನಾಗಿ ದುಡ್ಡೂ ಸಂಪಾದನೆ ಆಗ್ತಾಯಿತ್ತು, ಆಕೆ ಬಹಳ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು, ಜೊತೆಗೆ ನಾವಿಬ್ಬರು ಜೊತೇಲಿರೋಕ್ಕೂ ಆಗ್ತಾಯಿತ್ತು. ಮತ್ತು ನಾನು ಆ ಕಡೆ ವಾಪಸ್ ಹೋಗೋರು ಈ ಕಡೆ ಬರ್ತಾಯಿದ್ರು. ಹಾಗೆ 1 ವರ್ಷ ಕೆಲಸ ಮಾಡಿದ್ದು.
ತುಂಬ ಚೆನ್ನಾಗಿತ್ತು ಅದು ಬಹಳ ಖುಷಿ ಕೊಡುವಂಥ ನನಗೆ ಹಾಗೆ ನೋಡೋಕೆ ಹೋದರೆ ನನ್ನ ಈ ಭಾಷಾಂತರದ ಕೆಲಸ ಅಲ್ಲೇ ಪ್ರಾರಂಭ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ಈಗ ಈ ಕನ್ನಡದಿಂದ ಅವ್ರು ಮಾತಾಡಿದ್ದನ್ನೆಲ್ಲ ಇಂಗ್ಲೀಷ್ಗೆ ಆಕೆಗೆ ನಾನು ಭಾಷಾಂತರ ಮಾಡಿಕೊಡ್ತಾ ಇದ್ನಲ್ಲ ಅದು ನನಗೆ ಬಹಳ ಇಷ್ಟವಾದಂಥ ಕೆಲಸ ಭಾಷಾಂತರ ಅಲ್ಲಿಂದನೂ ನಾನು ಮಾಡ್ತಾ ಬಂದಿದ್ದೀನಿ ಅವತ್ತಿಂದ ಇವತ್ತಿಗೂ ಮಾಡ್ತಾನೇ ಇದ್ದೀನಿ ನಾನು ಆ ಒಂದು ವರ್ಷ ಮುಗಿತು ಅದೊಂದು ವರ್ಷ ಮುಗಿದ ಮೇಲೆ ಆಕ್ಸ್ಫರ್ಡಿಗೆ ವಾಪಸ್ ಬಂದೆ ಅಲ್ಲಿ ನಾನು ನನ್ನ ಟ್ರೈನಿಂಗ್ ಆಗಿದ್ದೆ ನನಗೆ ಇಂಗ್ಲೀಷ್ ಟೀಚರಾಗಿ ಆಕ್ಸ್ಫರ್ಡ್ನಲ್ಲಿ ಇಂಗ್ಲೀಷ್ ಟೀಚಿಂಗ್ಗೆ ಅವಕಾಶ ಹುಡುಕೊಂಡು ಹೋದೆ ಅಲ್ಲಿ ಬೇಕಾದಷ್ಟು ಇಂಗ್ಲೀಷ್ ಸ್ಪೀಕಿಂಗ್ ಕಲಿಸೋ ಸ್ಕೂಲ್ಗಳಿದ್ವು ಅಲ್ಲಿ ಒಂದು ಸ್ಕೂಲಲ್ಲಿ ಹುಟ್ಟು ಕೇಳಿದೆ ನಾನು ಈ ಥರ ಎಮ್ ಎ ನಂದು ಸ್ಪೆಷಾಲಿಟಿನೇ ನಂದು ರೀಜನಲ್ ಕಾಲೇಜ್ನಲ್ಲಿ ಐ ವಾಸ್ ಟ್ರೈನ್ಡ್ ಆ್ಯಸ್ ಅನ್ ಇಂಗ್ಲೀಷ್ ಟೀಚರ್ ನನ್ನ ಕೆಲಸನೇ ಇಂಗ್ಲೀಷ್ ಟೀಚ್ ಮಾಡೋದು ಹಾಗಂತ ಕೇಳೋದಕ್ಕೆ ಅಲ್ಲೇನು ಹೇಳಿದ್ರು ಇಲ್ಲಿಗೆ ಇಂಗ್ಲೀಷ್ ಕಲಿಯೋಕ್ಕೆ ಬರೋ ಜನ ಇಲ್ಲಿಯವರು ಮಾತಾಡೋ ಇಂಗ್ಲೀಷ್ನ ಕಲಿಬೇಕು ಅಂತ ಬರ್ತಾರೆ ಅವರೊಬ್ಬ ಇಂಡಿಯನ್ ಕೈಲಿ ಹೇಳಿಸ್ಕೊಳೋಕೆ ಇಷ್ಟಪಡೋದಿಲ್ಲ ಅಂದರು ಅಲ್ಲಿಗೆ ನನಗೆ ಇಂಗ್ಲೀಷ್ ಪಾಠ ಹೇಳೋ ಅವಕಾಶ ಇಲ್ಲ ಅಂತ ಆಯಿತು ಸರಿ ಯಾವುದಾದ್ರೂ ಕೆಲಸ ಆಯಿತು ನಾನು ಒಂದು ಅಂಗಡಿನಲ್ಲಿ ಈ ಇದು ಸೇಲ್ಸ್ಗಳು ಕೆಲಸ ಮಾಡೋಕ್ಕೂ ರೆಡಿ ಇದ್ದೆ ನನಗೇನು ಯಾವ ರೀತಿಯ ಹಿಂಜರಿಕೆ ಇರಲಿಲ್ಲ ಒಟ್ಟಲ್ಲಿ ಸ್ವತಂತ್ರವಾಗಿರಬೇಕು ದುಡಿಬೇಕು ಅನ್ನೋದಿತ್ತು ಅಷ್ಟರಲ್ಲೇನಾಯಿತು ನಾವಿದ್ದಂಥ ಒಂದು ಮನೆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಒಬ್ಬರು ಹಾಕಿದರು ಒಬ್ಬ ವೈರಾಲಜಿಸ್ಟು ವೈರಸ್ ಮೇಲೆ ಸ್ಟಡಿ ಮಾಡ್ತಾ ಇದ್ದಂಥ ಒಬ್ಬ ಸೈಂಟಿಸ್ಟು ನನಗೆ ಅಸಿಸ್ಟೆಂಟ್ ಲ್ಯಾಬ್ ಅಸಿಸ್ಟೆಂಟ್ ಬೇಕಾಗಿದೆ ಅಂತ ನನಗೂ ಸೈನ್ಸ್ಗೂ ಸಂಬಂಧನೇ ಇಲ್ಲ ನಾನು ಹೈಸ್ಕೂಲ್ನಲ್ಲಿ 9ನೇ ಕ್ಲಾಸಿಂದ ಆರ್ಟ್ಸ್ ಓದ್ದೋಳು ನಾನು ನಾನು ಜನರಲ್ ಸೈನ್ಸಲ್ಲಿ ಏನೋ ಆಚುರುಪಾರು ಓದಿದ್ದು ಬಿಟ್ಟರೆ ಅವ್ರು ಏನು ಹೇಳಿದರು ಅಂದರೆ ಅದು ಕೈ ಚಳಕ ಮತ್ತು ಸಹನೆ ಮುಖ್ಯವಾಗಿ ಬೇಕು ಅಂತ ಹಾಂ ಅದು ಬೇಕಾಗಿರೋರು ಅಂತ ಸರಿ ನಾನು ಹೇಳಿದೆ ಅವ್ರಿಗೆ ನನಗೆ ಸಹನೆ ಅಂತೂ ಇದೆ ಕೈ ಚಳಕ ನೀವು ನೋಡ್ಬೋದು ಬೇಕಾದರೆ ಅಂತ ಸೇರಿಸ್ಕೊಂಡ್ರು ಅದರಲ್ಲಿ ಅವರು ಒಂದು ವಿಂಟರ್ ಮಾತ್ ಅಂತ ಒಂದು ಚಿಟ್ಟೆ ಬರುತ್ತೆ ಅದು ಈ ಸೇಬಿನ ಹಣ್ಣಿನ ಗಿಡಕ್ಕೆ ಬರುತ್ತೆ ಹುಳ ಅದು ಈ ಎಲ್ಲ ಈ ಚಿಟ್ಟೆಗಳದ್ದು ಇದೆಲ್ಲ ಗೊತ್ತಲ್ಲ ಜೀವನ ಹುಳ ಆಗಿ ಕೊರೆದು ಇದು ಮಾಡಿ ಆಮೇಲೆ ಚಿಟ್ಟೆ ಆಗಿ ಮೊಟ್ಟೆ ಇಟ್ಟು ಇದೆಲ್ಲ ಆಗುತ್ತಲ್ಲ ಆ ಥರದ್ದು ಅವ್ರೇನು ಮಾಡಿದರು ಅಂದರೆ 2-3 ವರ್ಷದ ಕಾಲ ಪ್ರತಿ ಇದು ಬೇರೆ ಬೇರೆ ಸೀಸನಲ್ಲಿ ಹೋಗಿ ಇದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದರು ಆ ಹುಳದ ಹುಳ ಎಲೆಯಲ್ಲಿ ಮೊಟ್ಟೆ ಇಟ್ಟಾಗ ಅದು ಲಾರ್ವಾ ಆದಾಗ ಆಮೇಲಿಂದ ಇದು ಪ್ಯೂಪ ಆದಾಗ ಅದನ್ನೆಲ್ಲ ಸಂಗ್ರಹಿಸ್ಕೊಂಡು ಬಂದು ದೊಡ್ಡ ದೊಡ್ಡ ಫ್ರೀಸರ್ನಲ್ಲಿ ತುಂಬಿಕೊಂಡಿದ್ರು ಅದನ್ನು ತೆಗೆದು ಆ ಹುಳಗಳನ್ನು ಗ್ಲಾಸ್ ಸ್ಲೈಡ್ ಮೇಲೆ ಸ್ಕ್ವಾಶ್ ಮಾಡಿ ಅದನ್ನು ಸ್ಟೈನ್ ಮಾಡಿ ಕೊಡಬೇಕು ಅದು ನನ್ನ ಕೆಲಸ ಅದನ್ನು ನಾನು 1 ವರ್ಷ ಮಾಡಿದೆ ಅದಕ್ಕೇ ನಾನು ಓದಿದ್ದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ ಆದರೆ ಒಳ್ಳೆ ಸಂಬಳ ಕೊಡ್ತಾಯಿದ್ರು ನನಗೆ ಜೊತೆಗೆ ನನ್ನದೇ ಆದಂಥ ಒಂದು ಸ್ನೇಹಿತರ ಬಳಗ ಹುಟ್ಕೊಂಡು ಯಾಕೆಂದರೆ ನಾನು ಇಂಗ್ಲೆಂಡಿಗೆ ಹೋದಾಗ ನನ್ನ ಒಂದು ಮುಖ್ಯವಾದಂಥ ಸಮಸ್ಯೆ ಅಂದರೆ ನನಗೆ ನನ್ನೋರು ಅನ್ನೋರು ಯಾರೂ ಇರಲಿಲ್ಲ ಚಂದ್ರಶೇಖರ್ ಬಿಟ್ಟರೆ ಅವರೆಲ್ಲರ ಎಲ್ಲರೂ ಅವ್ರ ಸ್ನೇಹಿತರು ನಾನು ಚಂದ್ರಶೇಖರ್ ಹೆಂಡತಿ ನನಗೆ ನನ್ನದೇ ಆದಂಥ ಐಡೆಂಟಿಟಿನೇ ಇರಲಿಲ್ಲ ನನ್ನದೇ ಆದಂಥ ಒಂದು ಪ್ರಪಂಚ ಅಂತ ಇರಲಿಲ್ಲ ಅವ್ರ ಸ್ನೇಹಿತರನ್ನೇ ನನ್ನ ಸ್ನೇಹಿತರು ಅವರ ಆಸಕ್ತಿನೇ ನಾನು ಆಸಕ್ತಿ ಆಗಬೇಕಿತ್ತು ಮೊದಲನೇ ಬಾರಿಗೆ ನಮ್ಮ ಲ್ಯಾಬ್ನಲ್ಲಿ ನಮ್ಮ ಒಬ್ಬ ಹೆಡ್ಡು ಅವ್ರ ಮನೆಯಲ್ಲಿ ಒಂದು ಆ್ಯಟ್ ಹೋಮ್ ಅಂತ ಮಾಡ್ತಾರೆ ಅಂದರೆ ಸುಮ್ಮನೆ ಎಲ್ಲರನ್ನೂ ಕರೆಯೋದಕ್ಕೆ ಒಂದು ಅವಕಾಶ ಇದು ಮಿಸ್ಟರ್ ಅಂಡ್ ಮಿಸಸ್ ಫಿಲಿಪ್ ವಿಲ್ ಬಿ ಆ್ಯಟ್ ಹೋಮ್ ಆನ್ ಸಚ್ ಆ್ಯಂಡ್ ಸಚ್ ಎ ಡೇ ಅಂತ ಬನ್ನಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಅವರು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅಂತ ಬರ್ತಿದ್ರು ಭಾರಿ ಖುಷಿಯಾಗೋಯ್ತು ನನಗೆ ಅಪರೂಪಕ್ಕೆ ನನ್ನ ಗಂಡ ಅಂತ ಅವ್ರನ್ನ ಗುರುತಿಸಿದ್ರಲ್ಲ ಅಂತ ಅದು ನನಗೆ ನನ್ನದೇ ಆದಂಥ ಒಂದು ಸ್ನೇಹಿತರ ಗುಂಪು ನನ್ನದೇ ಆದಂಥ ಆ್ಯಕ್ಟಿವಿಟೀಸು ಒಂದು ಇದು ನನ್ನದೇ ದುಡ್ಡು ಎಲ್ಲ ಇತ್ತು ಅದನ್ನು ಅದೇ ಅವಕಾಶ ಆಯಿತು ಸೊ ಅದೇ ಯಾಕೆಂದರೆ ಚಂದ್ರಶೇಖರು PhDಗೆ ತುಂಬ ಹಗಲಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾಯಿದ್ರು ನಾನು ಇಡೀ ದಿನ ಮನೇಲಿ ಕೂತಿದ್ರ ಹಾಗೆ ನನಗೆ ಹುಚ್ಚಿ ಹಿಡಿದು ಬಿಡ್ತಿತ್ತು ನಾನು ಯಾವತ್ತೂ ಕೂಡ ಬರೀ ಮನೆ ಕೆಲಸ ಅಡುಗೆ ಮಾಡ್ಕೊಂಡು ಇದ್ದೋಳು ಅಲ್ಲವೇ ಅಲ್ಲ ಅವೆಲ್ಲ ನನಗೆ ಗೌಣ ಅದು ಲಾಸ್ಟ್ ಪ್ರಿಫ್ರೆನ್ಸ್ ಅದು ಹಾಗಾಗಿ ನನಗೂ ಕೂಡ ಬೆಳಗಿಂದ ಸಂಜೆವರೆಗೂ ಒಂದು ಕೆಲಸ ಮಾಡ್ತಾ ಇರೋದು ಮತ್ತು ಒಂದು ಸ್ನೇಹಿತರ ಜೊತೆನಲ್ಲಿರೋದು ಆ ಥರದ ಒಂದು ಖುಷಿ ಸಿಗ್ತಾ ಇತ್ತು ಅದರಿಂದ ಇಂಗ್ಲೆಂಡ್ನಲ್ಲಿ 2.5 ವರ್ಷ ಇದ್ವಿ ಅದು ಇನ್ನೇನು ಚಂದ್ರಶೇಖರ್ದು ಥೀಸಿಸ್ ಮುಗಿತಾ ಬಂದಿತ್ತು ಆ ಟೈಮಲ್ಲಿ ಅವ್ರ ತಾಯಿಗೆ ಬಹಳ ಹುಷಾರಿರಲಿಲ್ಲ ಅವರು ಡಯಾಬಿಟಿಕ್ ಆಗಿದ್ದರು ಮತ್ತು ಕಿಡ್ನಿ ಪ್ರಾಬ್ಲಮ್ ಆಗಿ ಅವ್ರನ್ನ ಸೆಂಟ್ ಮಾರ್ಥಾಸಿಗೆ ಸೇರಿಸಿದ್ರು ಹಾಗಾಗಿ ಚಂದ್ರಶೇಖರ್ಗೆ ಫೋನ್ ಬಂತು ತಾಯಿ ತುಂಬ ಕ್ರಿಟಿಕಲ್ ಆಗಿದ್ದಾರೆ ಅಂತ ಅವ್ರು ಬರೋ ಹೊತ್ತಿಗೆ ಹೋಗೇ ಬಿಟ್ಟಿದ್ದರು ಚಂದ್ರಶೇಖರ್ ಅವರು ವಾಪಸ್ ಬಂದರು ಅವಾಗ
ಅಷ್ಟೊತ್ತಿಗೆ ಅವ್ರದ್ದು ಅದೇ ಪಿ ಎಚ್ ಡಿದು ಮುಗಿಸಿದ್ರು ಅನಿಸುತ್ತೆ ಸಬ್ಮಿಟ್ ಮಾಡಿದ್ರೇನ. ಹಾಗಾಗಿ ಅವರು ಬಂದವರು ಇಲ್ಲೇ ಇರೋದು ಅಂತ ತೀರ್ಮಾನ ಮಾಡಿದರು. ನನಗೆ ಆಮೇಲೆ ನೀನು ಬಂದುಬಿಡು ಅಂತಂದರು. ನಾನು ಸುಮಾರು ಒಂದು 2 ತಿಂಗಳು ಅಲ್ಲಿ ಒಬ್ಬಳೇ ಇದ್ದೆ ಅವರು ಇಲ್ಲಿ ಬಂದ ಮೇಲೆ. ಅದು ನಮ್ಮ ಎಲ್ಲ ಪುಸ್ತಕಗಳು ಸಾಮಾನುಗಳು ಅದನ್ನೆಲ್ಲ ಪ್ಯಾಕ್ ಮಾಡಿ ಅದನ್ನೆಲ್ಲ ಶಿಪ್ ಮಾಡಿಸಿ ಬರೋ ಜವಾಬ್ದಾರಿ ನನ್ನ ಮೇಲಿತ್ತು. ನನ್ನ ಅದೃಷ್ಟಕ್ಕೆ ಇವರು ಜವರೇಗೌಡರು ಮೈಸೂರು ಯೂನಿವರ್ಸಿಟಿ ಅವ್ರ ಮಗ ಶಶಿಧರ್ ಪ್ರಸಾದ್ ಇದ್ದಾರಲ್ಲ ಅವರೂ ವೈಸ್ ಚಾನ್ಸಲರ್ ಆಗಿದ್ರು. ಆಮೇಲೆ ಅವರು ಅವ್ರ ಹೆಂಡತಿ ಅಲ್ಲಿ ಬಂದಿದ್ರು. ಅವಾಗ ನಮಗೆ ಬಹಳ ಸ್ನೇಹಿತರಾಗಿದ್ರು. ಯಾಕೆಂದರೆ ಕನ್ನಡ ಮಾತಾಡ್ತಾ ಇದ್ದವರು ನಾವು 2 ಫ್ಯಾಮಿಲಿಗಳಾದ್ರಿಂದ ಅವರು ತುಂಬ ಸಹಾಯ ಮಾಡಿದರು. ಎಲ್ಲದನ್ನೂ ನನಗೆ ಕೇಸ್ಗಳಲ್ಲಿ ಪ್ಯಾಕ್ ಮಾಡಿಸಿ ಲಂಡನಿಗೆ ತಗೊಂಡೋಗಿ ಅದನ್ನು ಶಿಪ್ ಎಲ್ಲ ಮಾಡಿಸಿ ನಾನು ವಾಪಸ್ ಬಂದೆ. ನಾನು ಇಲ್ಲಿ ಚಂದ್ರಶೇಖರ್ ಅವ್ರಿಗೆ ಅವ್ರಿಗೆ ಹೋಗೋದಕ್ಕಿಂತ ಮುಂಚೆನೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟಿಂದ ಪ್ರೊಫೆಸರ್ ಇದನ್ನು ಆಫರ್ ಮಾಡಿಬಿಟ್ಟಿದ್ರು, ನೀವು ಯಾವಾಗ ಬೇಕಿದ್ರು ಬಂದು ಜಾಯಿನ್ ಆಗಿ ಅಂತ. ಸೊ ಹಾಗಾಗಿ ಅವರು ಇಲ್ಲೇ ಇದ್ದು ಜಾಯಿನ್ ಆಗೋದು ಅಂತ ತೀರ್ಮಾನ ಮಾಡಿದರು. ಬ್ಯಾಂಗ್ಳೂರು? ಹಾಂ, ಬ್ಯಾಂಗ್ಳೂರು. ಆ ಮೈಸೂರಲ್ಲಿ ಒಂದು 6 ತಿಂಗಳಿದ್ದೆ. ಆ ಟೈಮಲ್ಲಿ ಇವರು ಡಿ ವಿ ಅರಸ್ ಅವರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು. ಅವರು ಕಲೆಗಳಿಗೆಲ್ಲ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಂಥವರು. ಅವರು ಇಂಗ್ಲೆಂಡಿನಿಂದ ಒಬ್ಬ ಪೀಟರ್ ಕೋ ಅಂತ ಹೇಳಿ ಒಬ್ಬ ನಿರ್ದೇಶಕನ್ನು ಒಂದು ಥಿಯೇಟರ್ ವರ್ಕ್ಶಾಪ್ ಮಾಡೋದಕ್ಕೆ ಕರೆಸಿದರು. ನಾನು ಆ ವರ್ಕ್ಶಾಪಿಗೆ ಸೇರಿಕೊಂಡಿದ್ದೆ. ಅದು ಎಮರ್ಜೆನ್ಸಿಯ ಕೊನೆಯ ದಿನಗಳವಾಗ 76 ಡಿಸೆಂಬರು ನಾನು ವಾಪಸ್ ಬಂದಾಗ ಕರೆಕ್ಟಾಗಿ ಆ ಟೈಮಲ್ಲಿ ಎಮರ್ಜೆನ್ಸಿ ಲಿಫ್ಟ್ ಆಗಿ ತಾಕ್ತಾನೆ. ಅವನು ಬಹಳ ಪ್ರೋಗ್ರೆಸಿವ್ ಆದಂತಹ ಆ್ಯಂಟಿ ಎಮರ್ಜೆನ್ಸಿ ಇದಂತ ಒಬ್ಬ ನಿರ್ದೇಶಕ. ಹಾಗಾಗಿ ಅವನು ಅದನ್ನೇ ಇಟ್ಕೊಂಡ್ಬಿಟ್ಟು ನಾಟಕನ ಕಟ್ಟಿದ್ವಿ ನಾವು. ಅದರಲ್ಲಿ ಇದು ಸ್ನೇಹಲತಾ ರೆಡ್ಡಿ, ನಿಮಗೆ ಗೊತ್ತಿರ್ಬೋದು, ಪಟ್ಟಾಭಿರಾಮ್ ರೆಡ್ಡಿಯವರ ಹೆಂಡತಿ ಸ್ನೇಹಲತಾ ರೆಡ್ಡಿ ಅವರು, ಅವರು ಜಾರ್ಜ್ ಫರ್ನಾಂಡಿಸ್ ಮತ್ತು ಮೈಕಲ್ ಫರ್ನಾಂಡಿಸ್ ಇವರೆಲ್ಲ ಇದ್ರಲ್ಲ, ಅವರೆಲ್ಲರೂ ಕೂಡ ಈ ಎಮರ್ಜೆನ್ಸಿಯ ವಿರುದ್ಧ ಅವತ್ತಿನ ದಿನ ಜೈಲಿಗೆ ಹೋಗಿದ್ದವರು. ಅವರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾಗ ಇವ್ರ ಮನೆಯಲ್ಲಿ ಶೆಲ್ಟರ್ ಕೊಟ್ಟಿದ್ರು ಅಂತ ಹೇಳಿ ಸ್ನೇಹಲತಾ ರೆಡ್ಡಿ ಅವ್ರನ್ನ ಜೈಲಿಗೆ ಹಾಕಿದರು. ಅವರು ಆಸ್ತಮಾ ಇತ್ತು ಅವರಿಗೆ. ಅವರು ಜೈಲಿನಲ್ಲಿ ಆಗ ಈಗೇನು ಮಾಡ್ತಾರೋ ಗೊತ್ತಿಲ್ಲ, ಹತ್ತಿ ಬಿಡಿಸು ಕೆಲಸ ಕೊಡೋರು. ಅದೊಂಥರ ಒಂದು ದಾರ ಇರುತ್ತಲ್ಲ, ಅದಕ್ಕೆ ಹಾಕಿ ಹಿಂಗೆ ಹತ್ತಿ ಬಿಡಿಸ್ತಾರಲ್ಲ, ಆ ಕೆಲಸ ಹೆಂಗಸರು ಮಾಡ್ತಾಯಿದ್ರು. ಅದು ಹತ್ತಿ ಧೂಳಿಂದಾಗಿ ಅವರ ಆಸ್ತಮಾ ತುಂಬ ಉಲ್ಬಣಿಸ್ಬಿಡ್ತು. ಆವಾಗ ಅವರು ಪೆರೋಲ್ ಮೇಲೆ ಆಚೆ ಬಂದಿದ್ದರು, ಮತ್ತೆ ವಾಪಸ್ ಹೋಗಬೇಕಾಯಿತು. ಅವರು ಹಾಗೆ ಸತ್ತೋದ್ರು. ಆಕೆ ಇವನೇನು ಮಾಡ್ದ ಅಂತಾರೆ, ಅವರು ಒಂದು ನಾಟಕ ಬರೆದಿದ್ದರು, ಒಂದು ಸೀತಾ ಅಂತ ಒಂದು ನಾಟಕ ಬರೆದಿದ್ದಾರೆ. ಅದರಲ್ಲಿ ಬಹಳ ಫೆಮಿನಿಸ್ಟ್ ಆದಂಥ ನಾಟಕ. ಅವಳು ಸೀತೆ ಆ ಬೆಂಕಿಗೆ ಹಾರೋದು ರಾಮನಿಗೆ ತನ್ನ ಪಾತಿವ್ರತ್ಯವನ್ನು ಪ್ರೂವ್ ಮಾಡೋದಕ್ಕಲ್ಲ, ಇಂಥವನ ಜೊತೆ ಬಾಳೋದಕ್ಕಿಂತ ಸಾಯೋದು ವಾಸಿ ಅಂತ ಹೇಳಿ ಅವಳು ಬೆಂಕಿಗೆ ಬೀಳ್ತಾಳೆ. ಹೌದು, ಅದು ಇದಿದೆ ಇದು ಇವತ್ತಿಗೂ. ಹಾಗಾಗಿ ಆ ನಾಟಕದ ಒಂದು ತುಣುಕನ್ನು ತಗೊಂಡು ಈ ಆಕೆಯ ಜೀವನದ ಕಥೆಯನ್ನು ತಗೊಂಡು ಬೇರೆ ಯಾವ್ಯಾವುದೋ ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ನಾಟಕ ಮಾಡಿದ್ವಿ. ಇದರಲ್ಲಿ ನಾನು ಸ್ನೇಹಲತಾ ರೆಡ್ಡಿ ಪಾತ್ರ ಮಾಡಿದ್ದೆ. ಕೊನೆಯಲ್ಲಿ ಸಾಯ್ಬೇಕಿತ್ತು ನಾನು, ಕೆಮ್ಮಿ ಆ ಇದಕ್ಕೆ ಅಸ್ತಮಾದ ಕೆಮ್ಮಿಕೊಂಡು ಸಾಯ್ಬೇಕು. ಅವನು ನಮ್ಮ ನಿರ್ದೇಶಕ ಏನು ಹೇಳಿದ್ದ ಅಂದರೆ, ಸತ್ತ ಮೇಲೆ ಹಾಗೆ ಬಿದ್ದಿರಿ, ಎದ್ದೇಳಬೇಡಿ, ನಾಟಕ ಮುಗಿಯುತ್ತೆ, ಹೇಳೋದಿಲ್ಲ ನಾನು ಅಂತ. ಸೊ ಹಾಗೆ ನಾನು ಮಲ್ಕೊಂಡೇ ಇದ್ದೆ. ನಾಟಕ ಮುಗೀತು, ಪ್ರೇಕ್ಷಕರು ನೋಡಿದರು ನಾನು ಬಿದ್ದೇ ಇದ್ನಲ್ಲ, ಅವರು ನಿಜವಾಗ್ಲೂ ಏನೋ ಆಗೋಯ್ತು ನನಗೆ ಅಂತಲೇ ಅಂದ್ಕೊಂಡು ಪ್ರೇಕ್ಷಕರಿಂದ ಒಬ್ಬ ಡಾಕ್ಟ್ರ್ ಬಂದು ನನ್ನ ಪಲ್ಸ್ ಎಲ್ಲ ನೋಡಿ ಎಲ್ಲ ಮಾಡಿದ್ರು. ಅವತ್ತು ಅದು ಎಷ್ಟು ಫೇಮಸ್ ಆಗಿಬಿಡ್ತು ಅಂದರೆ, ಮಾರನೇ ದಿನ ಬಸ್ಸು ಸಿಟಿ ಬಸ್ಸಲ್ಲಿ ಹೋಗ್ತಾಯಿದ್ರೆ ಅಲ್ಲಿ ಜನ ಗುರುತಿಸ್ಬಿಡು, ನೀವೇ ಅಲ್ವಾ ನಾಟಕದಲ್ಲಿ ನೆನ್ನೆ ಬಿದ್ದಿದ್ದು ಅಂತ. ಅಷ್ಟರ ಮಟ್ಟಿಗೆ ಅದು ನನಗೆ ಒಂದು ರೀತಿಯ ಪ್ರಚಾರ ಆಗೋಯ್ತು. ಅದು ನಾಟಕ ಮಾಡ್ತಾಯಿದ್ದೆ ಸಮತೆ ಅಂತ ಅವ್ರ ಜೊತೆಯಲ್ಲಿ. ಹಾಂ, ನಮ್ಮ ಮೇಷ್ಟ್ರು ವಿಶ್ವನಾಥ್ ಮಿರ್ಲೆ ಅವರು ಮತ್ತು ಬಾಲಗೋಪಾಲ್ ವರ್ಮ ಅಂತ ನಾ ರೀಜನಲ್ ಕಾಲೇಜಲ್ಲಿ ಅನಂತಮೂರ್ತಿ ಅವರು ಅವ್ರ ಹೆಂಡತಿ ಎಲ್ಲರೂ ಕೂಡ ಆ ಸಮತೆಂತೋ ಅಂತ ಹೇಳಿ ಒಂದು ನಮ್ಮ ಕನ್ನಡ ಥಿಯೇಟರ್ನ ತುಂಬ ಹಳೆಯ ಅಮೆಚೂರ್ ನಾಟಕ ತಂಡಗಳಲ್ಲಿ ಒಂದು ಸಮತೆಂತೋ ಅಂತ, ಅದು ಸರಸ್ವತೀಪುರದ ಮಧ್ಯದ ತೆಂಗಿನ ತೋಟದ ಕಲಾವಿದರು ಅಂತ ಸಮತೆಂತೋ ಅಂದರೆ. ಅವರು ಆಗಲೇ 50 ವರ್ಷದ ಮೇಲೆ ಆಯಿತು ಅದು. ಮೊನ್ನೆ ಈಗ ಲಾಸ್ಟ್ ಇಯರಿನ ಅವರೊಂದು ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು, ನಾವೆಲ್ಲ ಹೋಗಿ ಮಾತಾಡಿದ್ವಿ ಅದರಲ್ಲಿ. ಅದರಲ್ಲಿ ನಮ್ಮ ಮೇಷ್ಟ್ರುಗಳು ಅವ್ರಗಳ ಜೊತೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ. ನಾನು ಸ್ಟೂಡೆಂಟು, ಅವತ್ತಿನ ದಿನ ಹೆಣ್ಣು ಪಾತ್ರ ಮಾಡೋಕ್ಕೆ ಯಾರು ಹೆಚ್ಚಿಗೆ ಸಿಗ್ತಾ ಇರಲಿಲ್ಲ. ಎಲ್ಲರೂ ಅವ್ರ ಹೆಂಡತಿನೇ ಕರ್ಕೊಂಬರ್ಬೇಕು. ಅನಂತಮೂರ್ತಿ ಅವ್ರ ಹೆಂಡತಿ ಎಸ್ತರ್ ಅವರು ಮಾಡಿದರು ಅದರಲ್ಲಿ.
ಬೇರೆ ಎಲ್ಲ ಸಿಂಧುವಳ್ಳಿ ಅನಂತಮೂರ್ತಿ ಚೆನ್ನಯ್ಯ ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಎಲ್ಲರೂ ಯೂನಿವರ್ಸಿಟಿ ಟೀಚರ್ಸು ಅವರೆಲ್ಲ ಜೊತೆ ನಾನು ಮಾಡ್ತಾ ಇದ್ದೆ ನಮ್ಮ ವನಮಾಲ ಡಾಕ್ಟರ್ ವನಮಾಲ ವಿಶ್ವನಾಥ್ ಇದ್ದಾರಲ್ಲ ಅವರು ನಾನು ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದವರು ಈ ನಾಟಕದಲ್ಲಿ ಈ ಡಾಕ್ಟರ್ ರತ್ನ ನಾ ರತ್ನ ಇದ್ದಾರಲ್ಲ ಅವರು ಅವರೆಲ್ಲರ ಜೊತೆಯಲ್ಲಿ ನಾವು ನಾಟಕ ಮಾಡ್ತಾ ಇದ್ವಿ ಆವಾಗ ಸೊ ನಾನು ಬಿ ಎ ಸೆಕೆಂಡ್ ಇಯರ್ಲಿ ಇರುವಾಗಲೇ ನಾನು ಶುರುವಾಗಿದ್ದು ಅವ್ರ ಜೊತೆಲೆಲ್ಲ ಮಾಡೋದಕ್ಕೆ ಅದಾದ ಮೇಲೆ ನಾನು ಇಂಗ್ಲೆಂಡಿಂದ ವಾಪಸ್ ಬಂದು ಮೈಸೂರಲ್ಲಿ ಇದಾಯಿತು ಆಮೇಲೆ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದ ತಕ್ಷಣ ನನಗೆ ನಾಟಕ ಮಾಡೋದು ಒಂದು ರೀತಿಯ ಹುಚ್ಚುತ್ತರ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ನಾಟಕ ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಥರ ಸೊ ಬೆಂಗಳೂರಿನಲ್ಲಿ ಯಾವ ತಂಡದ ಜೊತೆ ನಾಟಕ ಮಾಡಬೇಕು ಅಂತ ಕೇಳ್ತಾ ಇದ್ದೆ ಅಂದರೆ ನನ್ನ ಸ್ನೇಹಿತರು ಹೇಳಿದ್ರು ಅಲ್ಲಿ ಸಮುದಾಯ ಅಂತ ಒಂದು ತಂಡ ಇದೆ ಅವರು ತುಂಬ ಪ್ರಗತಿಪರವಾದಂಥ ನಾಟಕಗಳನ್ನು ಮಾಡ್ತಾರೆ ಅಂತ ಯಾಕೆಂದರೆ ನನಗೆ ಈ ಪೀಟರ್ ಕೋ ಅವರ ವರ್ಕ್ಶಾಪು ಆ್ಯಂಟಿ ಎಮರ್ಜೆನ್ಸಿದು ಇದೆಲ್ಲ ಮಾಡಿದ ಮೇಲೆ ಒಂದಂತೂ ಬಲವಾದ ನಂಬಿಕೆ ಬಂದಿತ್ತು ನಾಟಕದ ಮೂಲಕ ಸಮಾಜದ ಪರಿವರ್ತನೆಗೆ ಪ್ರಯತ್ನ ಪಡಬೇಕು ನಾವು ಜನರಲ್ಲಿ ಒಂದು ರಾಜಕೀಯ ಪ್ರಜ್ಞೆ ಹುಟ್ಟಿಸೋದಕ್ಕೆ ನಾಟಕ ಬಳಸಬೇಕು ಅಂತ ಅಂಥ ಕೆಲಸ ಸಮುದಾಯ ಮಾಡ್ತಾ ಇದೆ ಅಲ್ಲಿಗೆ ಹೋಗಿ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೇ ಅಂಗಡಿಗೆ ಹೋಗೋರು ಸಂಜೆ ಊಟಕ್ಕೆ ಮನೆಗೆ ಬಂದರೆ ಮಾಯಾಮೃಗ ಮುಗಿದ ಮೇಲೆ ಅಂಗಡಿ ತೆಗಿಯೋರು ಸ್ಕೂಲ್ನಲ್ಲಿ ಟೀಚರ್ಗಳೆಲ್ಲ ಲಾಸ್ಟ್ ಪೀರಿಯಡ್ನ ಅಡ್ಜಸ್ಟ್ ಮಾಡಿಬಿಟ್ಟು ಮನೆಗೆ ಬಂದುಬಿಡೋರು ಅಕಸ್ಮಾತ್ ಏನಾದ್ರು ಕರೆಂಟ್ ಹೋಗ್ಬಿಟ್ರೆ ಅತ್ತುಬಿಡೋರು ಗೃಹಿಣಿಯರು ಅಂಥ ಅದ್ಭುತವಾದಂಥ ಪ್ರತಿಕ್ರಿಯೆ ಬೇರೆ ಯಾವ ಸೀರಿಯಲ್ಗೂ ಬರಲಿಲ್ಲ ಸಮುದಾಯ ಸೇರ್ಕೊಳ್ಳಿ ನೀವು ಅವರು ತುಂಬ ಪ್ರಗತಿಪರವಾದಂಥ ನಾಟಕ ಮಾಡ್ತಾ ಇದ್ದಾರೆ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂಥ ನಾಟಕಗಳು ಅಂತ ಹಾಗಾಗಿ ನಾನು ಇಲ್ಲಿ ಬಂದೆ ಇಲ್ಲಿ ಒಂದು ಪಾರ್ಟ್ ಟೈಮ್ ಜಾಬ್ ಏನೋ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಬಂದ ತಕ್ಷಣವೇ ವಿಜಯ ಕಾಲೇಜಲ್ಲಿ ಒಂದು ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಸೇರಿಕೊಂಡಿದ್ದೆ ಸೀದಾ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಸನ್ನ ಅವರು ಗೆಲಿಲಿಯೋ ನಾಟಕದ ಇದನ್ನು ಮಾಡಿಸ್ತಾ ಇದ್ದರು ತಾಲೀಮು ನಡೆಸ್ತಾ ಇದ್ದರು ಲೋಕನಾಥ್ ಅವರೇ ಗೆಲಿಲಿಯೋ ಭಾರ್ಗವಿ ನಾರಾಯಣ್ ನಾವೆಲ್ಲರೂ ಅದರಲ್ಲಿ ಮಾಡ್ತಾಯಿದ್ದಿದ್ದು ಸೊ ನಾನು ಹೋದೆ ಅವ್ರ ತಕ್ಷಣವೇ ನನಗೆ ಗೆಲಿಲಿಯೋ ಮಗಳ ಪಾತ್ರ ಕೊಟ್ಟರು ಅಲ್ಲಿಂದ ಸಮುದಾಯದ ಜೊತೆ ನನ್ನ ಪ್ರಯಾಣ ಶುರುವಾಯಿತು ಸುಮಾರೊಂದು ಇದು 77ನಲ್ಲೇನೋ ಶುರುವಾಗಿದ್ದು 77ರಿಂದನೂ ಸಮುದಾಯದ ಜೊತೆ ಒಂದು ಸುಮಾರೊಂದು 20 ವರ್ಷ ಕಾಲ ಅಲ್ಲಿ ಎಲ್ಲ ನಾಟಕಗಳಲ್ಲೂ ಮಾಡ್ತಾಯಿದ್ದೆ ಮತ್ತು ನಾವು ಬೇರೆ ಚಟುವಟಿಕೆಗಳು ಬೀದಿ ನಾಟಕಗಳು ಮತ್ತು ಸ್ಟಡಿ ಕ್ಲಾಸಸ್ ಮಾಡ್ತಾಯಿದ್ವಿ ಇದೆಲ್ಲವುದನ್ನು ಮಾಡ್ತಾಯಿದ್ದೆ ಮತ್ತು ಆರ್ಗನೈಸೇಷನ್ ಕೆಲಸಕ್ಕೂ ಕೈ ಹಾಕ್ತಾಯಿದ್ವಿ ಹಾಗೆ ಸಮುದಾಯದ ಜೊತೆಯಲ್ಲಿ ನಾನು ಸಂಪೂರ್ಣವಾಗಿ ಗುರುತಿಸ್ಕೊಂಡಿದ್ದೆ ನಮ್ಮ ಧ್ಯೇಯ ಇತ್ತು ಅದು ಯಾವುದೇ ರೀತಿಯ ಸರ್ವಾಧಿಕಾರಿ ಧೋರಣೆಯನ್ನು ಎಲ್ಲ ಥರ ರೀತಿಯ ಅತ್ಯಾಚಾರವನ್ನು ಮತ್ತು ಬಡವರ ನೋವಿಗೆ ಸ್ಪಂದಿಸೋದು ಕೈಗಾರಿಕೆ ಇದರಲ್ಲಿ ಎಕ್ಸ್ಪ್ಲಾಯಿಟೇಷನ್ಗೆ ಒಳಗಾಗಿರುವಂತಹ ಕೆಲಸಗಾರರಿಗೆ ಅವ್ರ ಪರವಾಗಿ ನಾಟಕ ಮಾಡೋದು ಅಥವಾ ವರದಕ್ಷಿಣೆ ಸಾವಿನ ವಿರುದ್ಧ ಕೆಲಸ ಮಾಡೋದು ನಾಟಕಗಳು ಮಾಡೋದು ಇಂಥದ್ದನ್ನೆಲ್ಲ ಮಾಡ್ತಾಯಿದ್ವಿ ಅದು ಸುಮಾರು ಒಂದು 15-20 ವರ್ಷಗಳ ಮೇಲೆ ನಾನು ಸಮುದಾಯದ ಜೊತೆಯಲ್ಲಿ ಅವರ ಎಲ್ಲ ನಾಟಕಗಳಲ್ಲೂ ಮಾಡ್ತಾಯಿದ್ದೆ ಊರೂರು ಸುತ್ತಾ ಇದ್ವಿ ಅಷ್ಟೊತ್ತಿಗೆ ನನಗೆ ಒಬ್ಬ ಮಗ ಹುಟ್ಟಿದ್ದ ಆ ಮಗುನು ಕರ್ಕೊಂಡು ಆ ಮಗು ನೋಡ್ಕೊಳ್ಳೋಕೆ ಒಂದು ಹುಡುಗಿನೂ ಕರ್ಕೊಂಡು ಅವನದ್ದು ಹಾಲು ಅವನದ್ದು ನ್ಯಾಪಿ ಎಲ್ಲವನ್ನೂ ಎತ್ಕೊಂಡು ಊರು ಸುತ್ತಾ ಇದ್ದೆ ಅದು ಚಂದ್ರಶೇಖರ್ ಯಾವಾಗಲೂ ಕೂಡ ನನ್ನ ಯಾವುದೇ ಚಟುವಟಿಕೆಗೂ ಸಂಪೂರ್ಣವಾಗಿ ಸಹಕಾರ ಕೊಡ್ತಾಯಿದ್ರು ಹಾಗಾಗಿ ಸಮುದಾಯಕ್ಕೂ ಕೂಡ ಅವರು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾಯಿದ್ರು ಅವರಿಗೆ ಅಡ್ವರ್ಟೈಸರ್ಸ್ ಹುಡುಕಿಕೊಡೋದು ಗ್ರ್ಯಾಂಟ್ಗಳೇನಾದ್ರು ಸಿಗೋದಕ್ಕೆ ಸಹಾಯ ಮಾಡೋದು ಇದು ಇವತ್ತಿಗೂ ಅಷ್ಟೇ ಸಮುದಾಯದ ಜೊತೆಯಲ್ಲಿ ಅದೇ ಸಂಬಂಧ ಅವರು ಸಮುದಾಯದವ್ರದ್ದು ಏನೇ ಪ್ರೋಗ್ರಾಮ್ ಇದ್ದರೂ ಫಸ್ಟು ಚಂದ್ರಶೇಖರ್ ಹತ್ರ ಬಂದು ಯಾವ ರೀತಿ ಯಾರ್ದು ಸಹಾಯ ಅಥವಾ ಸಲಹೆ ಅಂಥದಕ್ಕೆ ಬರ್ತಾರೆ ಹಾಗೆ ಮಾಡ್ತಾಯಿದ್ವಿ ನಾನು ವಿಜಯ ಕಾಲೇಜ್ ಬಿಟ್ಟು ಆಮೇಲೆ NM KRV ಕಾಲೇಜ್ನಲ್ಲಿ ಜೂನಿಯರ್ ಕಾಲೇಜಲ್ಲಿ PUC ಕಾಲೇಜಲ್ಲಿ ಲೆಕ್ಚರರ್ ಆಗಿ ಸೇರಿಕೊಂಡೆ ಫುಲ್ ಟೈಮ್ ಲೆಕ್ಚರರ್ ಆಗಿ ಸೇರಿಕೊಂಡೆ ಅದಾಗಲ್ಲೊಂದು 8 ವರ್ಷ ಆದಮೇಲೆ ನನಗೆ ಹೈಯರ್ ಕ್ಲಾಸಸ್ಗೆ ಟೀಚ್ ಮಾಡಬೇಕು ಸಾಹಿತ್ಯನ ಹೆಚ್ಚು ಹೇಳ್ಕೊಡ್ಬೇಕು ಅನ್ನೋ ಆಸೆ ಇತ್ತು ಅದಕ್ಕೋಸ್ಕರ ಅಲ್ಲಿ ಬಿಟ್ಟು ಅಲ್ಲೇ ಫಸ್ಟ್ ಗ್ರೇಡ್ ಕಾಲೇಜಿಗೆ ಸೇರಿಕೊಂಡೆ CN ಮಂಗಳ ಅವರು ಆವಾಗ ಪ್ರಿನ್ಸಿಪಲ್ ಆಗಿದ್ದರು ಅವರು ನಾಟಕಕ್ಕೆ ಬಹಳ ಪ್ರೋತ್ಸಾಹ ಕೊಡ್ತಾಯಿದ್ರು ಕಾಲೇಜಿನಲ್ಲಿ ನಾಟಕ ತಂಡ ಕಟ್ಟಿ ಆ ನಾಟಕಗಳನ್ನು ಮಾಡಿಸೋದಕ್ಕೆ ತುಂಬಾ ಅವರದ್ದು ಸಹಕಾರ ಇರ್ತಿತ್ತು ನಾನು ಕಾಲೇಜು ನಾಟಕದ ಇನ್ಚಾರ್ಜ್ ಆಗಿದ್ದೆ
ಸೊ ನಮ್ಮ ಕಾಲೇಜಿಗೆ ನಾನು ಬಹಳ ಒಳ್ಳೆಯ ನಿರ್ದೇಶಕರುಗಳನ್ನು ಕರೆಸಿ ತುಂಬ ಚೆನ್ನಾಗಿರುವಂಥ ನಾಟಕ ಮಾಡ್ತಾಯಿದ್ವಿ. ಅವತ್ತಿನ ದಿನ NMKRV ಕಾಲೇಜಿನ ನಾಟಕ ಅಂತಂದರೆ ಅದು ಒಂದು ಅದೇ ಒಂದು ಕ್ಲಾಸ್, ಅದೇ ಬೇರೆ. ಅಷ್ಟರ ಮಟ್ಟಿಗೆ ನಮ್ಮ ಕಾಲೇಜಿನ ಹೆಸರು ಬಂದಿತ್ತು. ಯಾವಾಗಲೂ ಮೊದಲನೇ ಬಹುಮಾನ ನಮಗೆ ಬರ್ತಾಯಿತ್ತು. ಸಾಕಷ್ಟು ಇದು ಮಂಗಳ ಅವರು ಫೋನ್ ಹತ್ರ ಕೂತಿರ್ತಿದ್ರು ಅವತ್ತು ರಿಸಲ್ಟ್ ಬರೋ ದಿನ. ಅಷ್ಟು ಆಸಕ್ತಿ ಅವ್ರಿಗೆ, ಅಲ್ಲಿ ಪ್ರೈಸ್ ಏನೇನು ಬಂತು ಅಂತ ಇಮ್ಮಿಡಿಯೇಟಾಗಿ ನಾವು ಅವ್ರಿಗೆ ತಿಳಿಸ್ಬಿಡ್ಬೇಕು. ಅವಾಗ ಮೊಬೈಲೆಲ್ಲ ಇರ್ತಾ ಇರಲಿಲ್ಲ, ನಾವು ಮನೆಗೆ ಬಂದು ಫೋನ್ ಮಾಡಬೇಕು. ಅವರು ಫೋನ್ ಪಕ್ಕದಲ್ಲೇ ಕೂತಿರ್ತಿದ್ರು. ಅಷ್ಟರ ಮಟ್ಟಿಗೆ ಅವರು ಆಸಕ್ತಿ ತಗೊಳ್ಳೋರು. ಜೊತೆಗೆ ಇಂಟರ್ ಕ್ಲಾಸ್ ಕಾಂಪಿಟೇಷನ್ಸ್ ಮಾಡಿಸ್ತಾ ಇದ್ವಿ. ಸುಮಾರು ಒಂದು 20-25 ನಾಟಕಗಳು ಕ್ಲಾಸ್ನಲ್ಲಿ, ಇಡೀ ಕ್ಯಾಂಪಸ್ಸಲ್ಲಿ ಎಲ್ಲಿ ಹೋದರೂ ನಾಟಕ ಡೈಲಾಗ್ ಕೇಳಿಸ್ತಾ ಇತ್ತು. ನಾನು ನನ್ನ ಪರಿಚಯಸ್ಥರ ಮೂಲಕ ಇನೀನಾಸಮ್ನಿಂದ ಗ್ರ್ಯಾಜುಯೇಟ್ ಆದವರು, ಮತ್ತು ಬೇರೆ ನಾಟಕ ಯಾರು ನಿರ್ದೇಶಕದ ಇದಿರ್ತಿತ್ತೋ ಅವ್ರನ್ನೆಲ್ಲ ಕರೆಸಿ ನಮ್ಮ ಹುಡುಗಿರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೆ. ಜೊತೆಗೆ ಅವರಿಗೆ ಟಿಕೆಟ್ ಇಟ್ಕೊಂಡು ಹಣ ಸಂಗ್ರಹ ಮಾಡ್ಕೊಳ್ಳಿ ನಿಮ್ಮ ನಾಟಕಕ್ಕೆ, ಮತ್ತು ಅಡ್ವರ್ಟೈಸ್ಮೆಂಟ್ಸ್ ತೊಗೊಂಡು ಬಂದು ಪ್ಯಾಂಫ್ಲೆಟ್ಸ್ ಮಾಡ್ಕೊಳ್ಳಿ, ಅದನ್ನೆಲ್ಲ ಹೇಳಿ ಅವರಿಗೆ ಒಂದು ರೀತಿಯಲ್ಲಿ ನಾಟಕದ ಬಗ್ಗೆ ಏನೇನು ತಿಳ್ಕೊಬೇಕು. ಅವರು ನಾಟಕದ ಬರೀ ಸ್ಟೇಜ್ ಮೇಲಲ್ಲ, ಆ ಸ್ಟೇಜ್ ಹಿಂದ್ಗಡೆ ಒಂದು ನಾಟಕ ನಡೀಬೇಕಾದ್ರೆ ಏನೇನು ನಡೆಯುತ್ತೆ ಅದೆಲ್ಲದರಲ್ಲೂ ಅವ್ರಿಗೆ ಒಂದು ಟ್ರೈನಿಂಗ್ ಸಿಕ್ತಂಗೆ ಆಗ್ತಾಯಿತ್ತು. ಪ್ರತಿ ವರ್ಷ ಅಷ್ಟರ ಮಟ್ಟಿಗೆ ಒಂದು 20-25 ನಾಟಕಗಳು ನಡೀತಾ ಇದ್ವು. ಅದರಲ್ಲಿ ಕಡೇ ಪಕ್ಷ ಒಂದು 8-10 ನಾಟಕಗಳು ಯಾವುದೇ ಒಂದು ಹವ್ಯಾಸಿ ತಂಡ ಮಾಡೋ ಮಟ್ಟದಲ್ಲಿ ಇರ್ತಾಯಿತ್ತು. ಅಷ್ಟು ಒಳ್ಳೆಯ ನಾಟಕಗಳು ಆಗ್ತಾಯಿದ್ವು. ನಮ್ಮಿಂದ ಪಾಸಾದವರು ತುಂಬ ಜನ ಕಲಾವಿದೆಯರಾಗಿದ್ದಾರೆ ನಮ್ಮ ಕಾಲೇಜ್. ಇವತ್ತು ಮೊನ್ನೆ ನೋಡ್ತಾ ಇದ್ದೆ, ಈಗ ಇದರದ್ದು ಗಣಪತಿ ಹಬ್ಬ ಮಾಡ್ತಾರಲ್ಲ NR ಕಾಲೋನಿಯಲ್ಲಿ, ಅದರಲ್ಲಿ 5 ಜನ ಸಿಂಗರ್ಸಲ್ಲಿ 4 ಜನ ನಮ್ಮ ಹುಡುಗಿರು. MD ಪಲ್ಲವಿ, ದಿವ್ಯಾ ರಾಘವನ್, ಅರ್ಚನಾ ಉಡುಪ, ಸುಪ್ರಿಯಾ ರಘುನಂದನ್, ಎಲ್ಲ ನನ್ನ ಸ್ಟೂಡೆಂಟ್ಸು. ಒಂಥರ ಹೆಮ್ಮೆ ಆಗುತ್ತೆ ನೋಡಿದರೆ. ಲಕ್ಷ್ಮೀ ಗೋಪಾಲ ಸ್ವಾಮಿ ಒಳ್ಳೆ ಡಾನ್ಸರ್ ಆ್ಯಕ್ಟರ್, ಅವಳು ನನ್ನ ಸ್ಟೂಡೆಂಟು. ನಂದಿತಾ, ಅವಳು ಇವತ್ತು ಬಾಂಬೆಲಿ ಹೋಗ್ಬಿಟ್ಟು ಹೆಸರು ಮಾಡ್ಕೊಂಡಿದ್ದಾಳೆ ನಾಟಕ ಇದು TV ನಿರ್ದೇಶಕಿಯಾಗಿ, ಅವ್ರು ನಮ್ಮ ಸ್ಟೂಡೆಂಟು. ಸೊ ಎಲ್ಲಿ ಹೋದರೂ ಕೂಡ ನಮಗೆ ಉಮಾ ಮಹಾದೇವನ್ ಅಂತ IAS ಅಧಿಕಾರಿ ಇವತ್ತು ಬಹಳ ಹೈ ಪೋಸ್ಟಲ್ಲಿದ್ದಾಳೆ, ಅವಳು ನಮ್ಮ ಸ್ಟೂಡೆಂಟ್ ಆಗಿದ್ದು ನಮ್ಮ ಕಾಲೇಜಿನ ಥಿಯೇಟರ್ ಕ್ಲಬ್ನ ಶುರು ಮಾಡಿದವಳು ಅವಳು, ಅವರಲ್ಲಿ ಒಬ್ಬಳು ಅವಳು. ಸೊ ಆ ರೀತಿಯಾಗಿ ತುಂಬ ನಮಗೆ, ನನಗೆ ಕಾಲೇಜಲ್ಲಿದ್ದಾಗ ಒಂದು ಕಾಲೇಜಿನ ನಾಟಕಗಳು, ಮತ್ತು ಕಾಲೇಜಿನಿಂದ ಹೊರಗೆ ನಾನು ಮಾಡ್ತಾ ಇದ್ದಂಥ ನಾಟಕಗಳು, ಎರಡಕ್ಕೂ ನನಗೆ ಸಾಕಷ್ಟು ಪ್ರೋತ್ಸಾಹ ಇರ್ತಿತ್ತು. ಜೊತೆಗೆ ಅವತ್ತಿನ ದಿನ ಈ ಕಾಲೇಜಿನ ಟೈಮಿಂಗ್ಸು ತುಂಬ ಸ್ಟ್ರಿಕ್ಟ್ ಇರಲಿಲ್ಲ. ನಮ್ಮ ಪಾಠದ ಸಮಯ ಕಳೆದ ಮೇಲೆ ಪರ್ಮಿಷನ್ ತಗೊಂಡು ರಿಹರ್ಸಲ್ಗೆ ಹೋಗೋದು ಅಥವಾ ಇದು ರಜೆಗಳು ಸುಲಭವಾಗಿ ಸಿಗ್ತಾ ಇತ್ತು. ಆಮೇಲಿಂದ ಈ ಸೆಮಿಸ್ಟರ್ ಸಿಸ್ಟಮು ಆಟಾನಮಿ ಅದೆಲ್ಲ ಬಂದಮೇಲೆ ಸಮಯ ಬಹಳ ಕಷ್ಟ ಆಗ್ತಾ ಹೋಯಿತು. ಈವನ್ ಕ್ಲಾಸ್ ನಾಟಕಗಳು ಮಾಡೋದಕ್ಕೂ ಅಟೆಂಡೆನ್ಸ್ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ರು, ಸ್ಟೂಡೆಂಟ್ಸು ಕ್ಲಾಸ್ ತಪ್ಪಿಸ್ಕೊಳೋಕ್ಕಾಗ್ತಾ ಇರಲಿಲ್ಲ. ಈ ಥರ ಎಲ್ಲ ಆಗಿ ಸ್ವಲ್ಪ ಪ್ರೋತ್ಸಾಹ ಕಡಿಮೆ ಆಯಿತು. ಈಗ ಅಷ್ಟಿಲ್ಲ. ಎಷ್ಟೋ ಜನ ಇವತ್ತಿಗೂ ನಂಗೆ ಸಿಕ್ಕರೆ, ನೀವಿದ್ದಾಗ NMKRV ಕಾಲೇಜ್ ಹೆಂಗಿತ್ತು, ಇವತ್ತು ಹೇಗಾಗಿ ಹೋಗಿದೆ ಅಂತಾರೆ. ತುಂಬ ಮಂಗಳ ಅವ್ರದ್ದು ಇದು ಅವರ ಬ್ಯಾಕಿಂಗು, ಮತ್ತು ನನ್ನ ಪರ್ಸನಲ್ ಅಂತ ಆಸಕ್ತಿ ಇತ್ತು. ನನ್ನ ನಾಟಕ ಮಾಡಿಸೋದ್ರಲ್ಲಿ ಖುಷಿ ಇತ್ತು. ಹಾಗಂದ್ಬಿಟ್ಟು ನನ್ನ ಟೀಚಿಂಗ್ನ ನಾನು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇರಲಿಲ್ಲ. ಭಾನುವಾರ 3-4 ಗಂಟೆ ಸ್ಪೆಷಲ್ ಕ್ಲಾಸ್ ತೊಗೊಂಡಾದರೂ ನನ್ನ ಪಾಠಗಳನ್ನು ನಾನು ಮುಗಿಸ್ತಾ ಇದ್ದೆ. ಹಾಗಾಗಿ ಯಾವತ್ತೂ ಕೂಡ ನನಗೆ ಒಬ್ಬ ಟೀಚರಾಗಿ ನಾನು ನನ್ನ ಕರ್ತವ್ಯಕ್ಕೆ ಲೋಪ ತಂದುಕೊಂಡಿದ್ದೆ ಅಂತ ಅನ್ನಿಸ್ಲಿಲ್ಲ. ನಾನೊಬ್ಬ ಒಳ್ಳೆಯ ಟೀಚರ್ ಅಂತ ಹೆಸರು ಪಡ್ಕೊಂಡಿದ್ದೆ. ಇವತ್ತಿಗೂ ಕೂಡ ನನ್ನ ಸ್ಟೂಡೆಂಟ್ಸ್ ಎಲ್ಲೇ ಸಿಕ್ಕರೂ ನಿಮ್ಮ ಪಾಠ ನೆನೆಸ್ಕೋತೀವಿ ಅಂತಾರೆ. ನಮಗೆ ಅದೇ ದೊಡ್ಡ ಇದು ಬಹುಮಾನ. ಈ ಟೀಚರ್ಸ್ ಅವಾರ್ಡ್ ಅಂತೆಲ್ಲ ಕೊಡ್ತಾರಲ್ಲ, ಅದಕ್ಕೆ ಅವಾರ್ಡ್ ತಗೊಳ್ಳೋಕ್ಕೆ ತುಂಬ ಲಾಬಿ ಮಾಡ್ತಾರೆ. ಒಬ್ಬ ಒಳ್ಳೆ ಟೀಚರ್ ಯಾವತ್ತೂ ಕೂಡ ಲಾಬಿ ಮಾಡೋ ಕೆಲಸಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಅಂದ್ಕೋತೀನಿ, ಈ ಪ್ರಶಸ್ತಿ ತಗೊಳ್ಳೋ ಟೀಚರ್ಸಲ್ಲಿ 3/4 ಜನ ಅದಕ್ಕೆ ನಿಜವಾಗಿ ಅರ್ಹರಾದವರು ಇರೋದಿಲ್ಲ ಅಂತ. ಯಾಕೆಂದರೆ ಒಂದು ಪ್ರಶಸ್ತಿ ತಗೋಬೇಕಾದ್ರೆ ನೀವು ತುಂಬ ಲಾಬಿ ಮಾಡಬೇಕಾಗತ್ತೆ, ಇನ್ಫ್ಲುಯೆನ್ಸ್ ಮಾಡಿಸ್ಬೇಕಾಗತ್ತೆ. ಒಬ್ಬ ಒಳ್ಳೆ ಟೀಚರು ಪಾಠದ ಕಡೆ ಪೂರ್ತ ತಮ್ಮ ಮನಸ್ಸನ್ನು ಹಾಕಿರೋರಿಗೆ ಅದಕ್ಕೆಲ್ಲ ಪುರುಸತ್ತು ಇರೋದಿಲ್ಲ, ಆಸಕ್ತಿನೂ ಇರೋದಿಲ್ಲ. ಹಾಗಾಗಿ ನಮ್ಗೆ ಯಾವತ್ತೂ ಕೂಡ, ನಾನು ಇವತ್ತಿಗೂ ಹೇಳ್ತೀನಿ ನನ್ನ ಸ್ಟೂಡೆಂಟ್ಸ್, ಯಾರು ಒಬ್ಬರು ನೀವು ಅವತ್ತು ನನಗೆ ಆ ಪದ್ಯ ಹೇಳ್ಕೊಟ್ಟಿದ್ದು ಇವತ್ತು ನೆನೆಸ್ಕೋತೀನಿ ಅಂದರೆ ನನಗೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಡ ಅಂತ. ಅದು ಸಮುದಾಯದ ಜೊತೆಯಲ್ಲೇ ಬೆಳೀತಾ ಬಂದೆ ನಾನು. ಅದು ಆ ಸಂದರ್ಭದಲ್ಲೇ ನಾನು ನಾಟಕದ ವಿಮರ್ಶೆ ಕೂಡ ಬರೆಯಕ್ಷ ಮಾಡಿದೆ. ನಮ್ಮ ಪ್ರಸನ್ನ ಅವರೇ ನನಗೆ ಪ್ರೋತ್ಸಾಹ ಕೊಟ್ಟು ಬರೀರಿ ಅಂದರು. ಹಾಗಾಗಿ ಹಿಂದೂ ಪೇಪರ್ಗೆ ನಾನು ವಿಮರ್ಶಕಿಯಾಗಿ ಸುಮಾರು 15-20 ವರ್ಷ ವಿಮರ್ಶೆ ಬರೀತಾ ಇದ್ದೆ. ಆಮೇಲೆ ನಾನು ಅಮೇರಿಕಕ್ಕೆ ಒಂದು ಕಾನ್ಫರೆನ್ಸ್ಗೆ ಹೋಗಬೇಕಾಗಿತ್ತು.
ಕಾನ್ಫರೆನ್ಸ್ಗೆ ಹೋದಾಗ ನನಗೇನಂದರೆ ಅಮೇರಿಕಾಕ್ಕೆ ಹೇಗಿದ್ರು ಫಸ್ಟ್ ಟೈಮ್ ಹೋಗ್ತಾ ಇದ್ನಲ್ಲ, ಅಲ್ಲಿ ಒಂದಿಷ್ಟು ನಮ್ಮದು ನಾಟಕ ಗಿಟ್ಕ ಮಾಡಿ ಒಂಚೂರು ಸುತ್ತಾಡಬೇಕು ಅಂತ ಅಂತೆ. ನಾನು ನನ್ನ ಕೊಲೀಗೊಬ್ಬರು ಜಯಗೌರಿ ಅಂತ ನಾವಿಬ್ಬರು ಹೋಗ್ತಾಯಿದ್ವಿ. ಸರಿ, ನಾವು ಆ ಟೈಮಲ್ಲಿ ನಾನು ಒಬ್ಬಳೇ ಮಾಡುವಂಥದ್ದು ಏನಾದರೂ ಒಂದು ಪೀಸ್ ರೆಡಿ ಮಾಡ್ಕೊಂಡು ಹೋಗಬೇಕು ಅಂಥೇಳಿ ಅದು ನನ್ನ ಹೆಣ್ಣಲ್ಲವೇ ಅಂತ ಏಕ ವ್ಯಕ್ತಿ ರಂಗ ಪ್ರದರ್ಶನ ಹೀಗೇ ಶುರುವಾಗಿದ್ದು. ಅದ್ರಲ್ಲಿ ನಾನು ನೋಡಿದ್ದು ಮಾಡಿದ್ದು ಕೆಲವು ಸ್ತ್ರೀ ಪಾತ್ರಗಳನ್ನೆಲ್ಲ ಒಂದು ರೀತಿ ಸ್ತ್ರೀವಾದಿ ದೃಷ್ಟಿಕೋನದಿಂದ ಅದರ ಬಗ್ಗೆ ಕಾಮೆಂಟ್ ಮಾಡ್ತಾ ಆ ಪಾತ್ರಗಳನ್ನು ಆ್ಯಕ್ಟ್ ಮಾಡ್ತಾ ಅದ್ರ ಜೊತೆಗೆ ಹಾಕಿರುವಂತಹ ಒಂದು ಒಂದು ನಾಟಕ, ಒಂದು ರೀತಿಯ ಪ್ರಯೋಗ ಅನ್ಬೋದು ನಾಟಕ ಅಂತಂದಿದ್ರೆ. ಅದನ್ನು ರೆಡಿ ಮಾಡಿಕೊಂಡು ನಾನು ಅಮೇರಿಕಕ್ಕೆ ಹೋದೆ. ಆಗ ಅದು ತುಂಬ ಹಸಿ ಹಸಿಯಾಗಿತ್ತು, ಯಾಕೆಂದರೆ ನಮಗೆ ಯಾವುದೇ ರೀತಿಯ ಫೈನಾನ್ಷಿಯಲ್ ಇದಿರಲಿಲ್ಲ, ದುಡ್ಡಿರಲಿಲ್ಲ, ಮತ್ತು ಅದರ ರೆಕಾರ್ಡಿಂಗ್ ಆಗಲಿ ಅದಕ್ಕೆಲ್ಲ ಸಮಯ ಇರಲಿಲ್ಲ, ಅದಕ್ಕೆ ಬೇಕಾದಂಥ ಯಾವುದೇ ರೀತಿಯ ಪರಿಕರಗಳು ಏನೂ ಇರಲಿಲ್ಲ. ನಮ್ಮ ಸಮುದಾಯದ ಆಫೀಸ್ನಲ್ಲೇ ರಾತ್ರಿ ಸ್ವಲ್ಪ ಗಲಾಟೆ ಕಮ್ಮಿ ಆಗಿದ್ದಾಗ ನಮ್ಮ ಈ ಪುಟಾಣಿ ಟೇಪ್ ರೆಕಾರ್ಡರ್ನಲ್ಲಿ ನಾವು ರೆಕಾರ್ಡ್ ಮಾಡ್ಕೊಂಡಿದ್ವಿ ಹಾಡೋದನ್ನೆಲ್ಲ. ಅದನ್ನು ಇದು ಟೇಪ್ ರೆಕಾರ್ಡನ್ನು ಆನ್ ಆಫ್ ಮಾಡೋದಕ್ಕೆ ನನ್ನ ಕೊಲೀಗಿ ಹೇಳ್ಕೊಟ್ಟಿದ್ದೆ, ಜಯಗೌರಿ ಅವರಿಗೆ. ಸೊ ಅಲ್ಲಿ ಹೋದಾಗ ಒಂದು 4 ಶೋ ಮಾಡಿದೆ ಆವಾಗ. ಆ 4 ಶೋನಲ್ಲಿ ಅಂಥ ಒಂದು ಮೊದಲನೇ ಶೋಗೆ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಬಿಡ್ತು. ಅಲ್ಲಿ ಒಂದು ಸ್ಯಾನ್ ಫ್ರಾನ್ಸಿಸ್ಕೋ ಹತ್ರ ಒಂದು 30-40 ಜನ ಇದ್ದರು, ಅದರಲ್ಲಿ ನನ್ನ 4 ಜನ ನನ್ನ ಸ್ಟೂಡೆಂಟ್ಸೇ ಇದ್ದರು ಅನಿಸುತ್ತೆ. ಅವರು ಆವಾಗ ನನ್ನದು ಇದಾದಮೇಲೆ ನನಗೆ ತುಂಬ ಅಳಕಿನಿಂದನೇ ಮಾಡಿದ್ದು, ಮೊಟ್ಟ ಮೊದಲ ಬಾರಿಗೆ 45 ನಿಮಿಷ ಒಬ್ಬಳೇ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾಟಕ ಮಾಡ್ತಾ ಇದ್ದಿದ್ದು ಏನಾಗುತ್ತೋ ಅಂತ. ಜೊತೆಗೆ ಯಾವುದೇ ಪರಿಕರ ಎಲ್ಲ ಸಿಟ್ಟೆಲ್ಲ ಎಂಥದೂ ಇಲ್ಲ. ಆದರೂ ಕೂಡ ಆ ನಾಟಕ ಮುಗಿದ ಮೇಲೆ 10 ನಿಮಿಷ ಚಪ್ಪಾಳೆ ಹಾಕಿದ್ದಾರೆ, ನಿಲ್ಲಿಸಲೇ ಇಲ್ಲ ಚಪ್ಪಾಳೆನ. ನನಗೆ ಏನಿದು ಇನ್ನೂ ನಿಲ್ಲದೇ ಇಲ್ವಲ್ಲ ಹೀಗೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟರ ಮಟ್ಟಿಗಿನ ಪ್ರೋತ್ಸಾಹ, ಅವ್ರು ಹೇಳಿದ್ರು ನಾವು ಇಂಥ ನಾಟಕ ಯಾವತ್ತೂ ನೋಡೇ ಇರಲಿಲ್ಲ. ಏನು ಅಮೇರಿಕಾದಲ್ಲಿ ತುಂಬ ಲೈಟಾಗಿರುವಂಥ ಹಾಸ್ಯ ಏನು ಲಘು ಮನೋರಂಜನೆ ನಾಟಕಗಳೇ ಅವ್ರು ಮಾಡ್ತಾ ಇದ್ದಿದ್ದು. ಸೊ ಅದನ್ನು ನೋಡಿಬಿಟ್ಟು ಭಾರಿ ಖುಷಿಯಾಗಿ ಹೋಯಿತು. ಆದರೆ ವಾಷಿಂಗ್ಟನ್ನಲ್ಲಿ ಅವರ ಕನ್ನಡ ಸಂಘದಿಂದ ನಂದು ಇನ್ನೊಂದು ಶೋ ಮಾಡಿಸಿದ್ರು. ಅವತ್ತಿನ ದಿನ ರಾಜು ಅನಂತ ಸ್ವಾಮಿದು ಹಾಡುಗಾರಿಕೆ, ಮತ್ತು ಲಕ್ಷ್ಮೀನಾರಾಯಣ ಭಟ್ರದ್ದು ಭಾಷಣ, ಆಮೇಲೆ ನಂದು ನಾಟಕ, 3 ಪ್ರೋಗ್ರಾಮ್ ಇಟ್ಕೊಂಡಿದ್ದರು. ಅಲ್ಲಿ ಅಮೇರಿಕಾ ಅಮೇರಿಕಾ ಅಂತ ಅಷ್ಟೊಂದು ಇದು ಮಾಡ್ತೀವಿ ನಾವು, ಯಾವುದೋ ಒಂದು ಸ್ಕೂಲ್ನಲ್ಲಿ ಮಾಡಿದ್ದರು. ಆ ಸ್ಕೂಲ್ನಲ್ಲಿ ಆ ಸ್ಟೇಜ್ಗೂ ಪ್ರೇಕ್ಷಕರಿಗೂ ಮಧ್ಯೆ ದೊಡ್ಡ ಈ ಆರ್ಕೆಸ್ಟ್ರಾ ಗುಂಡಿ ಇರುತ್ತಲ್ಲ ಹಳೆ ಕಾಲದ ಥಿಯೇಟ್ರಲ್ಲಿ, ಆ ಥರದ ಒಂದು 15 ಅಡಿ ಅಗಲದ ಒಂದು ಗುಂಡಿ, ಅದಾದಮೇಲೆ ಪ್ರೇಕ್ಷಕರು. ಅಲ್ಲಿ ನಮ್ಮ ಈ ಮೈಕ್ ಸೆಟ್ಗಳು ಅದೆಲ್ಲ ನಮ್ಮ ಬಾಡಿ ಮೈಕ್ ಅದೆಲ್ಲ ಏನಿರಲಿಲ್ಲ ಆ ಕಾಲದಲ್ಲಿ. ಆ ಮೈಕಿಗೆ ನಾನು ದೂರ ಹತ್ತಿರ ಹೋಗಿ ಬಾಯಿಗೆ ಇಟ್ಕೊಂಡು ಮಾತಾಡಿದ್ರೆ ಕೇಳಿಸೋದು. ನಾಟಕದಲ್ಲಿ ಹಂಗೆ ಒಂದೇ ಸಮ ಮೈಕ್ ಮುಂದೆ ಮಾತಾಡೋಕ್ಕೆ ಸಾಧ್ಯ ಇರಲಿಲ್ಲ, ಹಾಗಾಗಿ ನಾನು ಮಾತಾಡಿದ್ರಲ್ಲಿ ಅರ್ಧ ಕೇಳಿಸ್ತಾನೆ ಇರಲಿಲ್ಲ. ಮೊದಲನೇ ಲೈನ್ 2 ಲೈನ್ ಬಿಟ್ಟರೆ ಆಚೆಗೆ ಏನು ಕೇಳಿಸ್ತಾ ಇರಲಿಲ್ಲ. ಅದಕ್ಕೂ ಸರಿಯಾಗಿ ನಾಟಕ ನಡೀತಾ ಇರುವಾಗಲೇ ಊಟ ಅನೌನ್ಸ್ ಮಾಡಿಬಿಟ್ರು. ಅಲ್ಲಿ ಅಮೇರಿಕಾದಲ್ಲಿ ಕನ್ನಡ ಸಂಘಗಳಲ್ಲಿ ಊಟಕ್ಕೆ ಎಷ್ಟು ಪ್ರಾಶಸ್ತ್ಯ ಇರುತ್ತೆ ಅಂದರೆ, ಯಾಕೆಂದರೆ ಎಲ್ಲರೂ ದೂರ ದೂರದಿಂದ ಬಂದಿರ್ತಾರೆ, ಒಂದು ಹಬ್ಬದ ಅಡುಗೆ ಆ ಥರ ಸಿಗೋದು ಬರೀ ಅಪರೂಪ ಅವ್ರಿಗೆ. ದಡ 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 ಅಂತ ಎಲ್ಲರೂ ಎದ್ದೋಗ್ಬಿಟ್ರು. ಮುಂದ್ಗಡೆ 4 ದಾಕ್ಷಿಣ್ಯಕ್ಕೆ ಒಂದು 15 ಜನ ಕೂತಿದ್ದರೆ ನಾನು ಮಿಕ್ಕವರು ಎಲ್ಲರೂ ಎದ್ದೋಗ್ಬಿಟ್ಟಿದ್ರು. ಅದು ವಾಷಿಂಗ್ಟನ್ನಲ್ಲಿ ಬಂದಂಥ ನನ್ನ 2 ಸ್ಟೂಡೆಂಟ್ಸ್ ನನ್ನ ಜೊತೆ ಇದ್ದವರು ಇದು ನೀವು ಇಂಗ್ಲೀಷ್ನಲ್ಲಿ ಏನಾದ್ರು ಮಾಡಿದರೆ ಎಷ್ಟು ಒಳ್ಳೆಯ ರೆಸ್ಪಾನ್ಸ್ ಇರ್ತಿತ್ತು ಅಂತಂದರು. ಆಮೇಲೆ ನಮ್ಮ ನಾಟಕ ಮುಗಿದ್ಮೇಲೆ ಅಲ್ಲಿ ಊಟಕ್ಕೆ ಹೋಗಿ ನೋಡಿದ್ರೆ ಎಲ್ಲ ಖಾಲಿಯಾಗ್ಬಿಟ್ಟಿತ್ತು. ಪಾಪ ನನಗೇನೋ ಒಂದು ಪ್ಲೇಟ್ ಇಟ್ಟಿದ್ರು, ನನ್ನ ಜೊತೆ ಬಂದಿದ್ದವ್ರು ಯಾರಿಗೂ ಊಟನೇ ಸಿಗಲಿಲ್ಲ. ಆವಾಗ ಅರ್ಥ ಆಯ್ತು ಯಾಕೆ ಜನ ಅಷ್ಟು ಅರ್ಜೆಂಟಾಗಿ ಓಡೋದ್ರು ಅಂತ ಅದಕ್ಕೇ. ಆಮೇಲೆ ಅವ್ರು ಹೇಳಿದ್ದು ನನ್ನ ಮನಸ್ಸಲ್ಲಿ ಕೊರಿತಾ ಇತ್ತು ಇಂಗ್ಲೀಷಲ್ಲಿ ಮಾಡಿದರೆ ಅಂತ. ಸೊ ವಾಪಸ್ ಬಂದಮೇಲೆ ನನ್ನ ವಿದ್ಯಾರ್ಥಿನಿ ಆಗಿದ್ದೋಳು ನೀನಾಸಮ್ಗೆ ಹೋಗಿ ಆಮೇಲೆ ಬಿ ವಿ ಕಾರಂತರ ಜೊತೆ ಕೆಲಸ ಮಾಡಿ ನಾಟಕದ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದವಳು, ಈಗ ರಾಮೇಶ್ವರಿ ವರ್ಮ ಇದ್ದಾರಲ್ಲ ಅವರ ಮಗಳು ಸೌಮ್ಯ ವರ್ಮ ಅಂತ, ಅವಳು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ, ನಮ್ಮ ಕಾಲೇಜಲ್ಲಿ ತುಂಬ ಥಿಯೇಟ್ರ್ ಕ್ಲಬ್ನೆಲ್ಲ ಬಹಳ ಬೆಳೆಸಿದವಳು ಅವಳು. ಅವಳು ನನಗೆ ಡೈರೆಕ್ಟ್ ಮಾಡೋದಕ್ಕೆ ಕೇಳಿದೆ ನಾನು ಈ ಥರ ಇಂಗ್ಲೀಷಲ್ಲಿ ಮಾಡಬೇಕು ಅಂತಿದ್ದೀನಿ ಅಂತ. ಆವಾಗ ನಾವು ಇಡೀ ನಾಟಕವನ್ನು ಮತ್ತೊಮ್ಮೆ ಬರೆದು ಅದಕ್ಕೆ ಸರಿಯಾಗಿ ಕೂಡಿಸಿ ಅದಕ್ಕೆ ಪ್ರತಿಯೊಂದು ಪಾತ್ರಕ್ಕೂ ಏನು ಪರಿಕರ ಇರಬೇಕು ಅಂತ ಎಲ್ಲ ಮಾಡಿ ಸೆಟ್ ಏನು ಬೇಕು ಅಂತ ಅದನ್ನು ಇಂಗ್ಲೀಷ್ನಲ್ಲಿ ಮಾಡಿದ್ವಿ. ಅದು ಒಂದು ಯಾವುದೋ ಒಂದು ಇಂಗ್ಲೆಂಡಲ್ಲಿ ಒಂದು ಕಾನ್ಫರೆನ್ಸಿಗೆ ಮಾಡೋಕ್ಕೆ ಹೋಗಿದ್ದೆ, ತುಂಬ ಸಕ್ಸಸ್ ಆಯಿತು. ಅವರು ಹೇಳಿದರು ಇಲ್ಲಿ 10 ಭಾಷಣ ಹೇಳೋದಕ್ಕಿಂತ ಹೆಚ್ಚನ್ನು ನಿಮ್ಮದು ಒಂದು ನಾಟಕ ಹೇಳಿದೆ ಅಂತ. ನಿನ್ನೆ ಪ್ರಜಾವಾಣಿನಲ್ಲಿ ಡಾಕ್ಟರ್ KS ಪವಿತ್ರ ಅಂತ ಒಬ್ಬ ಸೈಕಿಯಾಟ್ರಿಸ್ಟ್ ಅವರು ಒಂದು ಆರ್ಟಿಕಲ್ ಬರ್ತಿದ್ದಾರೆ ನಾಟಕ ಥಿಯೇಟರ್ ಥೆರಪಿ ಅಂತ, ಅದರಲ್ಲಿ ಅವರು ನನ್ನನ್ನು ಮೆನ್ಷನ್ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಯಿತು ನೋಡಿ. ಆಕೆ
ಲಕ್ಷ್ಮೀ ಚಂದ್ರಶೇಖರ್ ಅವರ ನಾಟಕ ನೋಡಿದ ಮೇಲೆ ನಾಟಕದ ಮೂಲಕ ಮನ ಪರಿವರ್ತನೆಗೆ ಪ್ರಯತ್ನ ಮಾಡಬಹುದು ಅನ್ನೋದು ನನಗೆ ಸ್ಫೂರ್ತಿ ಬಂತು. ಅದರಿಂದ ನಾನು ಅದನ್ನು ಶುರು ಮಾಡಿದೆ. ಮುಖ್ಯವಾಗಿ ಅದರಿಂದನೇ ನನಗೆ ಈ ಐಡಿಯಾ ಬಂದಿತ್ತು ಅಂತ ಹೇಳ್ತಾರೆ. ಸೊ ಆ ರೀತಿಯ ಒಂದು ಕಾಮೆಂಟ್ಸ್ ಅಲ್ಲೇ ಬಂತು. ಇಂಗ್ಲೆಂಡಲ್ಲಿ ನೀವು 10 ಭಾಷಣದಲ್ಲಿ ಹೇಳದೆ ಇರುವಷ್ಟನ್ನು ನಿಮ್ಮ ನಾಟಕ ಹೇಳಿತು ಅಂತ ಒಂದು ವಿಮೆನ್ಸ್ ಕಾನ್ಫರೆನ್ಸ್ ಅದು. ಸೊ ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ ಹೊರಗಡೆ ದೇಶಗಳಲ್ಲಿ ಎಲ್ಲ ಆ ನಾಟಕಕ್ಕೆ ತುಂಬಾ ಪ್ರಚಾರ ಸಿಕ್ತು. ಒಮ್ಮೆ ಬೇಕಾದಷ್ಟು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ, ಸಿಂಗಾಪುರಲ್ಲಿ, ಮಸ್ಕಟ್ಟಲ್ಲಿ ಎಲ್ಲೆಲ್ಲೋ ಮಾಡಿದೆ ಅದನ್ನು. ಸುಮಾರು ಕಡೆ ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷಲ್ಲಿ, ಕನ್ನಡ ಬೇಕಂದರೆ ಕನ್ನಡದಲ್ಲಿ ಮಾಡ್ತಾ ಇದ್ದೆ. ಅದಾಗಿ ಒಂದು ಸ್ವಲ್ಪ ದಿನ ಆದಮೇಲೆ ನನಗೆ ಕಂಬಾರರ ಸಿಂಗಾರವ ಮತ್ತು ಅರಮನೆ ಕಾದಂಬರಿಯನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿಕೊಡಿ ಅಂತ ಕಥಾ ಅಂತ ಹೇಳಿ ಡೆಲ್ಲಿನಲ್ಲಿರುವಂಥ ಒಂದು ಸಂಸ್ಥೆನವ್ರು ಕೇಳಿದರು. ಅದನ್ನು ಮಾಡ್ತಾ ಇದ್ದಾಗ ನನಗೆ ಅಯ್ಯೋ ಇದು ಒಂದು ಏಕವ್ಯಕ್ತಿ ರಂಗ ಪ್ರದರ್ಶನಕ್ಕೆ ತುಂಬ ಯೋಗ್ಯವಾಗಿದೆ ಅಂತ ಅನ್ನಿಸ್ತು. ಯಾಕೆಂದರೆ ಅದರಲ್ಲಿ ಇಡೀ ಕಥೆಯನ್ನು ಒಬ್ಬ ಹೆಣ್ಣು ಹೇಳ್ತಾಳೆ, ಆ ಹೆಣ್ಣು ಇನ್ನೊಬ್ಬ ಹೆಣ್ಣಿನ ಬಗ್ಗೆ ಹೇಳ್ತಾ ಇದ್ದಾಳೆ. ಹಾಗಾಗಿ ಅದು ನನ್ನ ಸ್ನೇಹಿತೆ ಸೌಮ್ಯ ವರ್ಮಾಗೆ ಆ ಟ್ರಾನ್ಸ್ಲೇಷನ್ ಕೊಟ್ಟೆ. ಅವಳು ಅದು ನೋಡಿಬಿಟ್ಟು ಓ ಖಂಡಿತ ಇದನ್ನು ಮಾಡಬೇಕು ನಾವು ಅಂದಳು. ಆವಾಗ ಒಂದು 250 ಪುಟದ ಕಾದಂಬರಿಯನ್ನು ಒಂದು ಕಾಲು ಗಂಟೆಯ ಏಕವ್ಯಕ್ತಿ ರಂಗ ಪ್ರದರ್ಶನಕ್ಕೆ ಇಳಿಸೋದು ಅಂತಾರೆ, ಸಾಕಷ್ಟು ಚಾಲೆಂಜಿಂಗ್ ಆಗಿತ್ತು. ಅದನ್ನು ನಾನೇ ಬರೆದೆ ಆ ಸ್ಕ್ರಿಪ್ಟನ್ನು. ಹೇಗೆ ನಾವು ಎಲ್ಲ ಪಾತ್ರಗಳನ್ನು ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ, ಯಾಕೆಂದರೆ ಸ್ಟೇಜ್ ಮೇಲೆ ನಾನು ಒಬ್ಬಳೇ ಇರೋದ್ರಿಂದ ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು, ಹೇಗೆ ಮಾಡೋದು ಅಂತೆಲ್ಲ ಪ್ಲ್ಯಾನ್ ಮಾಡಿ ಅದು ಒಂದೊಂದು ಪೇಜು ಎರಡೆರಡು ಪೇಜು ಬರೆದು ಅವಳಿಗೆ ತೋರಿಸುವೆ, ಮತ್ತು ಡಿಸ್ಕಸ್ ಮಾಡಿ ಇನ್ನೊಂದೆರಡು ಪೇಜ್ ಬರೀತಾ ಇದ್ವಿ. ಹಾಗೆ ಮಾಡಿ ನಾಟಕ ಬರೆಯೋದಕ್ಕೆ ಒಂದು 6-7 ತಿಂಗಳು ಹಿಡಿತು. ಅದನ್ನು ಆಮೇಲೆ ಅಭ್ಯಾಸಕ್ಕೆ ಶುರು ಮಾಡಿದ್ವಿ. ಇನ್ನೂ ನಾವು ಅಷ್ಟು ಅದರಲ್ಲಿ ತೊಡಕೊಂಡಿರಲಿಲ್ಲ. ಅಷ್ಟರಲ್ಲಿ ಮೈಸೂರಲ್ಲಿ ಅಕ್ಕ ಅಂತ ಹೇಳಿ ಸಮ್ಮೇಳನ ಮಾಡ್ತಾರಲ್ಲ ರಂಗಾಯಣದಲ್ಲಿ, ಮೊದಲನೇ ಬಾರಿಗೆ ಪ್ರಸನ್ನ ಅವರು ನಿರ್ದೇಶಕರಾಗಿದ್ದರು ಆವಾಗ ರಂಗಾಯಣದ್ದು. ಅವರು ಅಕ್ಕ ಅದು ಶುರು ಮಾಡಿದರು, ನಿಮ್ಮ ನಾಟಕ ಮಾಡಿರಿ ಅಂದರು. ಅಯ್ಯೋ ನಮ್ದು ಇನ್ನೂ ರೆಡಿ ಇಲ್ಲ ಅಂತಂದು, ಏ ಇನ್ನೂ ಒಂದು ತಿಂಗಳಿದೆಯಲ್ಲ ಮಾಡಿರಿ ಅಂತ. ಸರಿ, ಪ್ರಸನ್ನ ಹಾಗೆ ಹೇಳಿದ ಮೇಲೆ ನಾವು ಇಲ್ಲ ಅನ್ನೋಕ್ಕೆ ಸಾಧ್ಯವೇ ಇರಲಿಲ್ಲ. ಆಗ ಮೈಸೂರಲ್ಲಿ ನಾನು ಸೌಮ್ಯ ಇಬ್ಬರು ಕೂತ್ಕೊಂಡು ಆ ನಾಟಕವನ್ನು ಅಭ್ಯಾಸ ಮಾಡಿ ಒಂದು ಪ್ರದರ್ಶನ ಕೊಟ್ಟಿದ್ದು. ಅದು ಒಂದನೇ ಪ್ರದರ್ಶನಕ್ಕೆ ಜನ ಸಿಕ್ಕಾಪಟ್ಟೆ ಬಂದು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿಬಿಟ್ಟು ಗಲಾಟೆ ಆಗಿ ಪ್ರಸನ್ನ ಅವ್ರನ್ನ ಇಲ್ಲ ನಿಮಗೆ ಇನ್ನೊಂದು ಶೋ ಕೊಡಿಸ್ತೀವಿ ಅಂತ ಜನಕ್ಕೆಲ್ಲ ಕಳಿಸಿದರು. ಸೊ ಎರಡನೇ ಶೋ ಆಮೇಲೆ ಒಂದು 2-3 ದಿನ ಬಿಟ್ಟ ಮೇಲೆ ಎರಡನೇ ಶೋವನ್ನು ಮಾಡಿದ್ವಿ. ಸೊ ಅದಾದ ಮೇಲೆ ಒಂದು ರೀತಿಯಲ್ಲಿ ಏಕವ್ಯಕ್ತಿ ರಂಗ ಪ್ರದರ್ಶನ ಮಾಡೋದ್ರ ಬಗ್ಗೆ ನನಗೆ ಧೈರ್ಯ ಬೆಳೀತಾ ಹೋಯಿತು. ಅದು ಸಿಂಗಾರ್ಯವಾದ್ದು ತುಂಬ ಚಾಲೆಂಜಿಂಗ್ ಆಗಿತ್ತು, ಯಾಕೆಂದರೆ ಅದರಲ್ಲಿ ಉತ್ತರ ಕರ್ನಾಟಕದ ಭಾಷೆ, ಸ್ವಲ್ಪ ಮರಾಠಿ ಮಿಕ್ಸ್ ಇರುವಂಥ ಉತ್ತರ ಕರ್ನಾಟಕದ ಭಾಷೆಯನ್ನು ಇಡೀ ನಾಟಕದಲ್ಲಿ ಮಾತಾಡಬೇಕಿತ್ತು. ಹಾಂ, ನಾನೇ ಸುಮಾರು 1.5 ಗಂಟೆ ಇತ್ತು, ಈಗ ಬರ್ತಾ ಬರ್ತಾ ಅದು 1.25 ಗಂಟೆಗೆ ಬಂದಿದೆ. ಅದು ಆ ಭಾಷೆ ಏನಾಗುತ್ತೆ ಅಂದರೆ ನಮ್ಮದು ಅಲ್ಲದೆ ಇದ್ದನ್ನು ಮಾತಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ನಮಗೆ ಗೊತ್ತಾಗದೇ ಇದ್ದಂಗೆ ಯಾವಾಗಲೂ ಈ ಕಡೆ ಮಾತಾಡ್ಬಿಡ್ತೀವಿ. ನಾನು ವಿಮರ್ಶಕಿಯಾಗಿ ಅದ್ರ ಬಗ್ಗೆ ಸಾಕಷ್ಟು ಸರಿ ಕಾಮೆಂಟ್ ಮಾಡಿದ್ದೆ, ಅಲ್ಲಿ ಬಿಟ್ಬಿಟ್ರು ಆ ಪಾತ್ರದವರು ಇದ್ದಕ್ಕಿದ್ದಂಗೆ ಮೈಸೂರು ಕರ್ನಾಟಕ ಬಂದಿದ್ರು ಅಂತ. ನಾನು ಆ ತಪ್ಪು ಮಾಡೋ ಹಾಗಿರಲಿಲ್ವಲ್ಲ. ಸೊ ಹಾಗಾಗಿ ಸಾಕಷ್ಟು ಕೆಲಸ ಮಾಡಿದೆ. ಅದು ಆ ಕಡೆಯಿಂದ ಬಂದಂಥ ನಾವು ಮಾಲ್ತೇಶ್ ಬಡಿಗೇರು, ಆಮೇಲೆ ಈ ಇವರು ಬಸವಲಿಂಗಯ್ಯ ಹಿರೇಮಠ್ ಇವರು ಅವ್ರಿಗೆಲ್ಲ ಅವ್ರ ಹತ್ರ ಹೇಳಿಸ್ಕೊಂಡು ಆ ಮಾತನ್ನು ಬಂದು ಮಾಡೋಕೆ ಹೇಳಿದೆ. ಸುತ್ತೂರಲ್ಲೇನೋ ಶೋ ಮಾಡಿದಾಗ ಸುತ್ತೂರು ಸ್ವಾಮಿಗಳು ನೀವು ಎಲ್ಲ ರೆಕಾರ್ಡೆಡ್ ಅದು ಅಂದರು. ಇಲ್ಲ ಇಲ್ಲ, ನಾನೇ ಮಾತಾಡಿದ್ದು ಅಂದೆ. ಅವರು ಅಲ್ಲಿದು ಭಾಷೆ ಅವರು ಅಲ್ಲಿದ್ದರಂತೆ ಆ ಭಾಷೆ ಒಂದು ಎಷ್ಟು ಇದಾಗಿತ್ತು ಅಂತಂದರೆ ನಾವೆಲ್ಲೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡೆ ಅಂದರು. ಅಷ್ಟು ಒಂಥರ ಸಮಾಧಾನ ಆಯಿತು. ಆಮೇಲೆ ಅಲ್ಲೇ ಬೆಳಗಾಂ ಕಡೆಗೆ ಹೋಗಿ ಬೆಳಗಾಮಲ್ಲಿ ಮಾಡಬೇಕಾಯ್ತು ಆ ನಾಟಕ. ನನಗೆ ಭಯ, ಇಲ್ಲಿ ಜನರು ಆ ಭಾಷೆ ನಾನು ತಪ್ಪಾಗಾಡ್ತೀನೋ ಏನೋ ಏನು ಅನ್ಕೋತಾರೋ ಅಂತ ಅಲ್ಲ, ಬಟ್ ಅಲ್ಲಿನೂ ಮೆಚ್ಕೊಂಡ್ರು ಅಂದಾಗೆ. ಅದಾದ ಮೇಲೆ ಒಂದು ಕೊಡವ ಭಾಷೆಯಲ್ಲಿ ಮಾಡಿದೆ, ಈ ಇದು ಕಿತ್ತಳೆ ಮನೆ ಕಾವೇರಿ ಅಂತ ಒಂದು ಇಂಗ್ಲೀಷ್ ನಾಟಕದ ರೂಪಾಂತರ ಅದು. ಒಬ್ಬ ಚೈನೀಸ್ ಮಹಿಳೆ ಬರೆದಿರೋದನ್ನು ಚೈನೀಸ್ ಕಮ್ಯುನಿಟಿ ಬಗ್ಗೆ ನಾನು ಇಲ್ಲಿ ಕೊಡವ ಕಮ್ಯುನಿಟಿ ಬಗ್ಗೆ ಇಟ್ಕೊಂಡು ಮಾಡಿದ್ದು. ಅದು ಒಂದು ಸುಮಾರು ಒಂದು 25% ಕೊಡವ ಭಾಷೆನೇ ಹಾಕ್ಕೊಂಡಿದ್ದೆ. ಆಮೇಲೆ ಕೊಡವರು ಕನ್ನಡ ಮಾತಾಡೋದು ಸ್ವಲ್ಪ ಒಂಥರ ಮಾತಾಡ್ತಾರೆ, ಈ ಮಂಗಳೂರಿನವರು ಅವರೆಲ್ಲ ಮಾತಾಡ್ತಾರಲ್ಲ ಕೊಡವರು ಮಾತಾಡ್ತಾರಲ್ಲ, ಆ ಥರದ್ದು ಕನ್ನಡ ಮಾತಾಡಬೇಕಿತ್ತು. ಸೊ ಅದು ಇನ್ನೊಂದು ಅನುಭವ ಆಯಿತು ಅದನ್ನು ಮಾಡೋದು. ಆ ಭಾಷೆ ಬಳಸ್ಕೊಂಡು ಅವ್ರ ಥರ ಬಟ್ಟೆ ಇದು ಎಲ್ಲ ಅದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ ಮಡಿಕೇರಿಗೆ ಹೋಗಿ ಅಲ್ಲಿಂದ ಆ ಪಾತ್ರೆಗಳು ಅದೆಲ್ಲ ಅವ್ರು ಬಳಸುವಂಥದ್ದು ಅದನ್ನು ತಂದು ಎಲ್ಲ ಮಾಡಿದೆ. ಅದು ಸಾಕಷ್ಟು ಒಳ್ಳೆಯ ಇದು ಸಿಕ್ತು. ಆಮೇಲೆ ನಂದು ತಂಡ ನಾನೇ ಶುರು ಮಾಡಿಕೊಂಡೆ. ಆಮೇಲೆ ನನ್ನ ತಂಡಕ್ಕೊಂದು ಹೆಸರು ಬೇಕು ಅನ್ನಿಸ್ತು. ಈಗ ಸಮುದಾಯದಿಂದ ನಾನು ಬೇರೆಯಾಗಿ ಇದನ್ನೆಲ್ಲ ಮಾಡಿದಾಗ
ಯಾಕೆಂದರೆ ಒಂದು ಆರ್ಗನೈಸೇಷನಿನ ಭಾಗ ಆಗಿದ್ದಾಗ ಅದರಲ್ಲಿ ಹಣಕಾಸಿನ ವೆಚ್ಚ ಇದು ಎಲ್ಲದಕ್ಕೂ ಒಂದು ಜವಾಬ್ದಾರಿ ಇರುತ್ತೆ. ಇದು ನಾನೇ ಖರ್ಚು ಹಾಕ್ಕೊಂಡು ನಾನೇ ಮಾಡಿಕೊಂಡಾಗ ನಾನು ಒಂದು ಆರ್ಗನೈಸೇಷನಿಗೆ ಬದ್ದಳಾಗಿರೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನನ್ನದೇ ಆದಂಥ ಒಂದು ಆರ್ಗನೈಸೇಷನ್ ಬೇಕು ಅನ್ನಿಸ್ತು. ಆವಾಗ ಕ್ರಿಯೇಟಿವ್ ಥಿಯೇಟರ್ ಅಂತ ಶುರು ಮಾಡಿಕೊಂಡೆ. ಅದು 2005 ಶುರು ಮಾಡಿಕೊಂಡೆ. ಆವಾಗ ಹೆಸರಿಟ್ಕೊಳ್ಳೋವಾಗಲೂ ಏನು ಹೆಸರಿಡೋದು ಅಂಥೇಳಿ, ಕ್ರಿಯಾ ಅನ್ನೋದು ಸಂಸ್ಕೃತದ ಕ್ರಿಯೆ ಅಂದರೆ ನಾನು ಮುಂಚೆಯಿಂದನೂ ನಾಟಕ ಸಾಮಾಜಿಕ ಪರಿವರ್ತನೆಯ ಕೆಲಸಕ್ಕೆ ನಾಂದಿಯಾಗಬೇಕು ಅಂಥೇಳಿ. ಸೊ ಕ್ರಿಯಾ ಅನ್ನೋದು ಇಟ್ ಆ್ಯಕ್ಷನ್ ಓರಿಯೆಂಟೆಡ್ ಅನ್ನೋ ಅರ್ಥದಲ್ಲಿ, ಜೊತೆಗೆ ಇಂಗ್ಲೀಷಿನ ಕ್ರಿಯೇಟಿವ್ ಅನುಪದ ಇದೆಯಲ್ಲ ಅದು ಅದು ಎರಡೂ ಸೇರಿಕೊಂಡು ಏನಂದರೆ ನಮ್ಮ ಸ್ಪೆಲ್ಲಿಂಗು KRIYA ಅಂತ ಹೇಳ್ತೀವಿ. ಅದು ಇಂಗ್ಲೀಷಿನ ಕ್ರಿಯೇಟಿವ್ ಸ್ಪೆಲ್ಲಿಂಗ್ ಅಲ್ಲ ಅದು. ಸೊ ಎರಡನ್ನೂ ಕಂಬೈನ್ ಮಾಡಿ ಅದು ಇಂಗ್ಲೀಷಿನ ಕ್ರಿಯೇಟಿವಿಟಿನೂ ಇರಬೇಕು ಅದರಲ್ಲಿ, ಕನ್ನಡದ ಕ್ರಿಯೆನೂ ಇರಬೇಕು ಅಂತ ಅದನ್ನು ಶುರು ಮಾಡಿಕೊಂಡೆ. ಅದಾದ ಮೇಲೆ ನನ್ನದೇ ತಂಡದ ಜೊತೆಯಲ್ಲಿ ನಾನು ನಾಟಕಗಳು ಮಾಡ್ತಾ ಬರ್ತಾ ಇದ್ದೀನಿ. ಸುಮಾರು ಬಹಳ ಒಳ್ಳೆಯ ಹೆಸರು ತಗೊಂಡಿದೆ ನಮ್ಮ ತಂಡ. ಅದಕ್ಕೆ ರಿಹರ್ಸಲಿಗೆ ಬೇಕು ಅಂತ ಕೊನೆಗೆ ಮೇಲುಗಡೆ ಒಂದು ರಿಹರ್ಸಲ್ ಹಾಲ್ ಕಟ್ಕೊಂಡ್ವಿ. ಅದಕ್ಕೆ ಸಾಮಾನುಗಳನ್ನ ಎತ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಒಂದು ಲಿಫ್ಟ್ ಹಾಕ್ಸಿದ್ವಿ ಕೊನೆಗೆ. ಇದು ಸೆಟ್ಟೆಲ್ಲ ಎತ್ಕೊಂಡು ಮೇಲಕ್ಕೆ ತೊಗೊಂಡೋಗ್ಬೇಕಲ್ಲ, ಭಾರಿ ಕಷ್ಟ ಆಗ್ತಾಯಿತ್ತು. ಪಾಪ ನಮ್ಮ ನಟರು ಎತ್ಕೊಂಡು ಇಷ್ಟೆಲ್ಲ ಮೆಟ್ಲು ಹತ್ತದು ಅದೆಲ್ಲ ಕೊನೆಗೆ. ಇದೆಲ್ಲದರಲ್ಲೂ ಕೂಡ ನನ್ನ ಪತಿದು ಸಹಕಾರ ತುಂಬ ಇರುತ್ತೆ. ಅವರು ರಿಹರ್ಸಲ್ಗೆ ಅಲ್ಲಿ ಇಲ್ಲಿ ಜಾಗ ಯಾಕೆ ಹುಡುಕೊಂಡು ಅರ್ಧಾರ್ಥಿ ಇಲ್ಲಿ ಒಂದು ಮಾಡಿಬಿಡೋಣ ಅಂದರು. ಸೊ ಅದಕ್ಕಾಗಿ ಒಂದು ರಿಹರ್ಸಲ್ ಹಾಲ್ ಕಟ್ಟಿದ್ವಿ. ಸರಿ, ಆಮೇಲೆ ಸಾಮಾನು ತೊಗೊಳೋದಕ್ಕಿರಲಿ ಅಂತ ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಇದು ಹಾಕಿ. ಯಾಕೆಂದರೆ ನನಗೇನಂದರೆ ನನಗೆ ಬೇರೆ ಹೆಣ್ಣುಮಕ್ಳ ಥರ ಸೀರೆ ಒಡವೆ ಆಸೆ ಯಾವುದೂ ಇಲ್ಲ. ನನಗೆ ಬರುವಂಥ ಎಲ್ಲ ವರಮಾನವನ್ನು ನಾನು ನಾಟಕಕ್ಕೇ ಸ್ಪೆಂಡ್ ಮಾಡ್ತೀನಿ. ಹಾಗಾಗಿ ನನಗೆ ಬೇರೆ ಏನು ಬೇಕು ಅಂತ ಅನಿಸೋದಿಲ್ಲ. ನಾಟಕದಿಂದ ದುಡ್ಡು ಯಾವತ್ತೂ ಮಾಡೋಕ್ಕಾಗಲ್ಲ. ನಾಟಕ ಏನಿದ್ರು ದುಡ್ಡು ಖರ್ಚು ಮಾಡೋಕ್ಕೆ, ಆದರೆ ಅದರಿಂದ ಸಿಗೋ ಖುಷಿ ಇದೆಯಲ್ಲ, ತೃಪ್ತಿ ಇದೆಯಲ್ಲ, ಅದೇ ನಮಗೆ ಸಾಕಷ್ಟು. ನಾವು ನಾಟಕಗಳಲ್ಲಿ ಹೀಗೆ ಮಾಡ್ತಾ ಇರುವಾಗ ಮೊದಲನೇ ಬಾರಿಗೆ ನಮ್ಮನ್ನು ಕಿರುತೆರೆಗೆ ಪರಿಚಯಿಸಿದ್ದು TN ನರಸಿಂಹನ್. ನರಸಿಂಹನ್ ಅವರು ನಮ್ಮ ತಂಡಕ್ಕೆ ಒಂದು ಕತ್ತಲೆ ದಾರಿದ್ರು ಅಂತ ನಾಟಕ ಮಾಡಿಸಿದ್ರು. ಒಳ್ಳೆ ನಾಟಕದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಂಥವ್ರು, ಶಂಕರ್ನಾಗ್ ಜೊತೆಲೆಲ್ಲ ಇದ್ದರು ಅವರು, ಭಾರಿ ಆ್ಯಕ್ಟಿವ್ ಆದಂಥ ಮನುಷ್ಯ. ಅವರೇ ಮೊದಲನೇ ಬಾರಿಗೆ ಈ ನಾಟಕದವ್ರನ್ನೆಲ್ಲ ಕಿರುತೆರೆಗೆ ತಂದಿದ್ದು. ಆವಾಗ ಈ ಶಾರ್ಟ್ ಸ್ಟೋರೀಸ್ ಮಾಡ್ತಾಯಿದ್ರು ತುಂಬ. ಆ ಶಾರ್ಟ್ ಸ್ಟೋರಿಗಳಿಗೆಲ್ಲ ಅವರು ನಮ್ಮ ನಾಟಕದವ್ರನ್ನೇ ಕಾಸ್ಟ್ ಮಾಡ್ತಾ ಬಂದರು. ಆ ಥರ ಕೆಲವು ಎಪಿಸೋಡ್ಗಳಲ್ಲಿ ನಾನು ಅವರ ಇದರಲ್ಲೇ ಮಾಡಿದೆ ಮುಖ್ಯವಾಗಿ. ಅದಾದ ಮೇಲೆ ಶೇಷಾದ್ರಿ ಅವರು, TN ಸೀತಾರಾಮ ಅವರು, ಅವರು ಶಾರ್ಟ್ ಸ್ಟೋರೀಸ್ ಮಾಡಿದರು, ಅದರಲ್ಲಿ ಮಾಡಿದೆ. ಅದರ ಮೂಲಕ ಅವರು ಕಾಮನಬಿಲ್ಲು ಅಂತ ಹೇಳಿ ಒಂದು ಸೀರಿಯಲ್ ಶುರು ಮಾಡಿದಾಗ, ಮೆಗಾ ಸೀರಿಯಲ್ಲು, ಅದರಲ್ಲಿ ನಾನೊಂದು ಮುಖ್ಯ ಪಾತ್ರ ಮಾಡಿದೆ. ಅದಾದಮೇಲೆ ಮಾಯಾಮೃಗ ಬಂತು. ಸೊ ಹಾಗಾಗಿ ನಾನು ಆ ತಂಡದಲ್ಲಿ ಶೇಷಾದ್ರಿ, TN ಸೀತಾರಾಮ್ ಯಾವುದೇ ಪ್ರಾಜೆಕ್ಟ್ ಮಾಡಿದರೂ ನಾವು ಆಟೋಮ್ಯಾಟಿಕ್ಕಾಗಿ ಅದರಲ್ಲಿ ಇರ್ತಾ ಇದ್ವಿ. ಹಾಗಾಗಿ ಮಾಯಾಮೃಗದಲ್ಲಿ ಮಾಡಿದೆ. ಆಮೇಲೆ ನಾನು ಈಗ ಅಮೇರಿಕಾದಲ್ಲಿದ್ದಾಗ ಒಂದು ಸರ್ತಿ ಗಿರೀಶ್ ಕಾಸರವಳ್ಳಿ ಅವರು ಒಂದು ಮೇಲ್ ಕಳಿಸಿದರು, ಒಂದು SL ಭೈರಪ್ಪ ಅವ್ರದ್ದು ಗೃಹಭಂಗ ಸೀರಿಯಲ್ ಮಾಡ್ತಾ ಇದ್ದೀವಿ, ಅದರೊಂದು ನೆಗೆಟಿವ್ ರೋಲ್ ಇದೆ, ಮಾಡ್ತೀರಾ ಅಂತ. ನಾನಂದೆ ಅಯ್ಯೋ ಖಂಡಿತ ಮಾಡ್ತೀನಿ, ನನಗೆ ಈ ಸಾಧ್ವಿಗಳ ರೋಲ್ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ, ಅದಕ್ಕೆ ಒಂದು ಖಂಡಿತವಾಗಿ ಮಾಡ್ತೀನಿ ಅಂದೆ. ಸರಿ, ವಾಪಸ್ ಬಂದಮೇಲೆ ಅದರದ್ದು ರಿಹರ್ಸಲ್ ಶುರು ಆಯಿತು. ಅದು ಭಾಳ ಖುಷಿ ಕೊಡ್ತು, ಯಾಕೆಂದರೆ ಕಾಸರವಳ್ಳಿ ಅಂತ ಒಬ್ಬ ನಿರ್ದೇಶಕರ ಜೊತೆ ಕೆಲಸ ಮಾಡೋದೇ ಒಂದು ಇದು ಅದೃಷ್ಟ ಅನ್ನಬೇಕು. ಎಷ್ಟು ಮೆಟಿಕ್ಯುಲಸ್ ಆಗಿ, ಎಷ್ಟು ಒಂದೊಂದು ಶಾರ್ಟ್ ಬಗ್ಗೆ ಆದಷ್ಟು ಯೋಚನೆ ಮಾಡ್ತಾರೆ ಅವರು. ಇವರು ರಾಮಚಂದ್ರ ಐತಾಳಿದ್ರಲ್ಲ, ಕಾಲು ಕುಂಟಿತ್ತಲ್ಲ, ಹೋಗ್ಬಿಟ್ರಲ್ಲ, ಅವರು ಎಷ್ಟು ಎಂಥ ಡೆಡಿಕೇಷನ್ ಅಂತಂದರೆ, ಒಂದು ಶಾರ್ಟ್ನಲ್ಲಿ ಚರಂಡಿಯ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಟ್ಕೊಂಡು ನಿಂತಿದ್ದಾರೆ. ಬಿಕಾಸ್ ಅಲ್ಲಿಂದನೇ ಬೆಸ್ಟ್ ಶಾರ್ಟ್ ಸಿಗ್ತಾ ಇತ್ತು. ಅವರು ಮೊದಲೇ ಕುಂಟು ಪಾಪ, ಅಂಥದ್ರಲ್ಲಿ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಟ್ಕೊಂಡು ಗಂಟುಗಟ್ಟಲೆ ನಿಂತ್ಕೊಂಡು ಇದನ್ನು ಶೂಟ್ ಮಾಡಿದರು. ಇನ್ನೊಂದಕ್ಕೆ ಅಟ್ಟ ಇತ್ತು ಒಂದು, ಅದು ಸ್ವಲ್ಪ ಜೋರಾಗಿ ಕಾಲಿಟ್ರೆ ಕುಸಿದೋಗೋ ಥರ ಇತ್ತು. ಆ ಅಟ್ಟಕ್ಕೆ ಇವ್ರು ಹತ್ತಿ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಆ ಬೆಳಕಿಂಡಿ ಬರ್ತಾ ಇತ್ತಲ್ಲ, ಅದನ್ನು ಹಿಡಿಯೋದಕ್ಕೋಸ್ಕರ ಅಲ್ಲಿಂದ ಮಾಡ್ತಾಯಿದ್ರು. ಆ ಥರದ ಒಂದು ಡೆಡಿಕೇಷನ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಂದ್ರೆ ಒಂದು ಖುಷಿ. ಒಂದು ಸತಿ ಏನಾಯಿತು, ಅವಳು ಇವಳು ಗಂಗಮ್ಮ ಸಗಣಿ ಬೆರಣಿ ತಟ್ತಾ ಇರ್ತಾಳೆ. ಈಗ ಬೆರಣಿ ತಟ್ಟಬೇಕಾದ್ರೆ ಸಗಣಿನ ಹ್ಯಾಂಡಲ್ ಮಾಡಬೇಕಲ್ವಾ, ನಮಗೆ ಸಗಣಿ ಮುಟ್ಟಿದ್ರೆ ಅಸಹ್ಯ ಆಗುತ್ತೆ, ಆದರೆ ಗಂಗಮ್ಮನಿಗೆ ಸಗಣಿ ಮುಟ್ಟಿದ್ರೆ ಅಸಹ್ಯ ಆಗೋದಿಲ್ಲ. ಅವಳಿಗೆ ಸಗಣಿ ಅನ್ನೋದು ಅವಳ ಜೀವನದ ಒಂದು ಭಾಗ ಇದ್ದಂಗೆ, ಅವಳು ಎತ್ತಿ ಪಟಾಪಟ ಹಾಕಿ ಇದು ಮಾಡ್ತಾ ಇರ್ತಾಳೆ. ಸೊ ನಾನು ಸಗಣಿ ತೆಗೆದು ಹೀಗೆ ದಪ್ಪ ದಪ್ಪ ಅಂತ ಹಾಕಿ ಬೆರಣಿ ತಟ್ತಾ ಇರ್ತೀನಿ.
ಆವಾಗ ಶಿವರಾಮ್ ಅವರು ಒಬ್ಬ ಸನ್ಯಾಸಿ ಪಾತ್ರ ಮಾಡಿದ್ರು, ಅವರು ಬರ್ತಾರೆ, ನಾನು ಹಿಂಗೆ ಸಗಣಿ ಹಾಕಿದ್ರೆ ಅವರು ಪಂಚಕ್ಕೆ ಹಾರತ್ತೆ, ಅದು ಕರೆಕ್ಟಾಗಿ ಕೋಯಿನ್ಸೈಡ್ ಆಗಬೇಕಿತ್ತು, ನಾನು ಹಿಂಗೆ ಹಾಕಬೇಕು ಅವ್ರು ಇದಕ್ಕೆ ಹಾರಬೇಕು, ಎಷ್ಟು ಸರಿ ಮಾಡಿದ್ರು ಟೇಕ್ ಮಾಡಿದ್ರು ಬರಲಿಲ್ಲ ಅದು. ಸರಿ ಕೊನೆಗೆ ಸಾಕಾಗ್ಬಿಟ್ಟು ಗಿರೀಶ್ ಸಾಕ್ರಿ ಬೇಡ ಅಂದರೆ ಅವ್ರು ರಾಮಚಂದ್ರ ಬಿಡ್ತಾ ಇಲ್ಲ, ಅಷ್ಟೊತ್ತಿಗೆ ಎಚ್ ಎಂ ರಾಮಚಂದ್ರ ಬಂದಿದ್ದರು, ಈ ರಾಮಚಂದ್ರ ಹೋಗಿ ಎಚ್ ಎಂ ರಾಮಚಂದ್ರ ಅವರು ಅಷ್ಟೇ, ಇಲ್ಲ ಇಲ್ಲ ಇನ್ನೊಂದು ಸಲ ಟ್ರೈ ಮಾಡೋಣ, ಇನ್ನೊಂದು ಸಲ ಟ್ರೈ ಮಾಡೋಣ, ಕೊನೆಗೂ ಅದಾಗುವವರೆಗೂ ನಿಲ್ಲಿಸಲಿಲ್ಲ ಆ ಸಗಣಿ ಇದನ್ನು ಅವ್ರಿಗೆ ಹಾರಿಸೋದನ್ನು. ಅದೇ ಆಯಿತು ಕೊನೆ ಶಾರ್ಟ್ನಲ್ಲಿ ಕೊನೆ ಟೇಕಲ್ಲಿ ಆಯಿತು ಅನಿಸುತ್ತೆ. ಸೊ ಆ ತರಹದ ಒಂದು ಪರ್ಫೆಕ್ಷನ್ಗೆ ಪ್ರಯತ್ನ ಪಡ್ತಾಯಿದ್ರು. ಆ ಪ್ರಯತ್ನವನ್ನು ನಾನು ಬೇರೆ ಯಾವ ನಿರ್ದೇಶಕರಲ್ಲೂ ನೋಡಿಲ್ಲ. ಬೇರೆಯವ್ರು ಮಾಡ್ತಾರೆ, ನಮ್ಮ ಶೇಷಾದ್ರಿಯವರೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ಆದರೆ ಕಾಸರವಳ್ಳಿಯವರಂತಹ ಪರ್ಫೆಕ್ಷನಿಸ್ಟ್ ಇದ್ದಾರಲ್ಲ, ಅವ್ರಿಗೆ ಯಾರೂ ಸಿಕ್ಕೋದಿಲ್ಲ, ಭಾರಿ ಕಷ್ಟ. ಒಂದೊಂದು ಶಾರ್ಟ್ಗೆ ಅವ್ರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ, ಒಂದು ನೋಟ್ಬುಕ್ ಇಟ್ಕೊಂಡು ಎಲ್ಲ ಬರೆದು ಬಿಟ್ಟಿರ್ತಾರೆ, ಅವ್ರಿಗೆ ಪಕ್ಕ ಗೊತ್ತು. ಈ ನಮ್ಮ ಟಿ ವಿ ಸೀರಿಯಲ್ಗಳು ನಿಮ್ಗೆ ಗೊತ್ತಿರಬೇಕಲ್ಲ, ಒಂಥರ ಒಳ್ಳೆ ದೋಸೆ ಕಾವಲಿಯಿಂದ ಬಂದಾಗ ಬಿಸಿ ಬಿಸಿಯಾಗಿ ಪೇಪರ್ ಬರ್ತಾ ಇರುತ್ತೆ, ಹಿಂಗೆ ನೆಕ್ಸ್ಟ್ ಸೀನ್ ಕಳಿಸ್ತಾರೆ, ಹಿಂಗೆ ಅಲ್ಲೇ ಹ್ಞೂ ಇದು ಓ ಎಸ್ ಎಸ್ಸು, ಇದು ಕ್ಲೋಸು, ಇದು ಹಿಂಗೆ ಅಂದ್ಬಿಟ್ಟು ಆಯಿತು ಶುರು. ಅವರು ಆ ಥರ ಯಾವತ್ತೂ ಅಲ್ಲ, ಅವ್ರು ಎಲ್ಲದಕ್ಕೂ ರೆಡಿಯಾಗಿ ಬಂದಿರುತ್ತೆ. 15 ದಿನ ಶೂಟಿಂಗು ಅಂದರೆ 15 ದಿನದಲ್ಲಿ ಅವರು ಇವತ್ತಿನ ದಿನ ಎಷ್ಟು ಮಾಡೋಕ್ಕಾಗತ್ತೆ ಅದನ್ನು ಪಕ್ಕ ಗುರ್ತು ಹಾಕ್ಕೊಂಡಿರೋರು. ಅದನ್ನು ಬೆಳಗ್ಗೆ ಹೊತ್ತಲ್ಲಿ ಯಾರ್ಯಾರು ಸಿಗ್ತಾರೆ, ಆ ಸೀನ್ಗಳು ಯಾವ್ದು ಮಾಡೋದು, ಸಂಜೆ ಯಾವ್ದು ಮಾಡೋದು ಅಂತ. ಆಮೇಲೆ ಯಾರ್ದು ಮುಗಿತೋ ಫಸ್ಟ್ ಅವರೇ ಹೇಳ್ಬಿಡೋರು, ಲಕ್ಷ್ಮಿ ನಿಮ್ಮದಾಯ್ತು ನೀವು ಹೋಗ್ಬೋದು ಅಂತ. ಯಾರೂ ಮಾಡೋದಿಲ್ಲ ಆ ಥರದ ಕೆಲಸನ, ಈ ಸುಮ್ಮನೆ ಕೊಳಸ್ತಾರಲ್ಲಿ ನೀವು ಇರಲಿ ಬಿಡಲಿ ರಾತ್ರಿವರೆಗೂ ದುಡ್ಡು ಕೊಡ್ತೀವಲ್ಲ ಇರಲಿ ಅಲ್ಲಿ ಅನ್ನೋ ಆ್ಯಟಿಟ್ಯೂಡ್ ಇರುತ್ತೆ. ಅವರು ಕಾಸರವಳ್ಳಿಯವ್ರು ಮಾತ್ರ ಯಾರನ್ನೂ ಆ ಥರ ಟ್ರೀಟ್ ಮಾಡ್ತಾ ಇರಲಿಲ್ಲ. ಎಷ್ಟೊಂದು ಮಗುಗೆ ಮಾಡಿದ್ರೆ ಆ ಮಗುಗೆ ಹಾಲು ಕೊಟ್ರ, ಅವ್ರಿಗೆ ಊಟ ಆಯ್ತಾ, ಇದಾಯ್ತಾ ವಿಚಾರಿಸ್ಕೊಳ್ಳೋರು. ಆಮೇಲೆ ನಿಮ್ಮದಾಯ್ತು ನೀವು ಹೋಗ್ಬೋದು, ಇನ್ನು ನಿಮ್ಮದು ಶಾರ್ಟ್ ಇಷ್ಟೊತ್ತಿಗೆ ಬರುತ್ತೆ, ಅಷ್ಟೊತ್ತಿಗೆ ಬಂದರೆ ಸಾಕು. ಆ ಥರದ ಒಂದು ಕರ್ಟಸಿ ಮತ್ತು ಇದು ಎಲ್ಲದರಲ್ಲೂ ಅಷ್ಟೇ, ಒಬ್ಬ ವ್ಯಕ್ತಿಯಾಗಿ ಮತ್ತು ಒಬ್ಬ ನಿರ್ದೇಶಕನಾಗಿ ಅವ್ರ ಥರದವ್ರನ್ನ ನಾನು ಬೇರೆ ಯಾರನ್ನೂ ನೋಡಲಿಲ್ಲ, ಅಷ್ಟರ ಮಟ್ಟಿನ ಒಳ್ಳೆಯ ನಿರ್ದೇಶಕ. ಅದಾದಮೇಲೆ ಹೀಗೆ ಮಾಡ್ತಾ ಬರ್ತಾ ಇರ್ತೀನಿ, ಯಾವುದಾದ್ರು ಇಂಥ ಪಾತ್ರಗಳು ಸಿಗ್ತಾ ಇರುತ್ತವೆ. ಇದ್ದಕ್ಕಿದ್ದಂಗೆ ಒಂದೊಂದು ಸತಿ ನಮ್ಮ ಪಾತ್ರನೇ ತೆಗೆದು ಬಿಡ್ತಾರೆ, ಏನೂ ಕಾರಣ ಕೊಡೋದಲ್ಲ, ಯಾಕೆ ಅಂತಲೇ ಗೊತ್ತಾಗೋದಿಲ್ಲ. ಅಂಥದ್ದು ಒಂದೆರಡು ಮರ ಅನುಭವಗಳಾಗಿವೆ. ಒಂದು ಭಾಳ ಮನಸ್ಸಿಗೆ ನೋವು ಕೊಟ್ಟಂಥದ್ದು ಅಂದರೆ ಮಂಥನದಲ್ಲಾದಾಗ, ಮಂಥನದಲ್ಲಿ ನನ್ನ ಪಾತ್ರನ ಎಲ್ಲರೂ ಇಷ್ಟಪಡ್ತಾ ಇದ್ದೆ. ನಾನು ಆಮೇಲೆ ಯಾವತ್ತೂ ಕಿರಿಕ್ ಪಾರ್ಟಿ ಅಂತ ಅನ್ನಿಸ್ಕೊಳ್ಳಲ್ಲ ನಾನು. ನನ್ನ ಕೆಲಸ ಏನಿದ್ರು ಅಚ್ಚುಕಟ್ಟಾಗಿ ಅದನ್ನು ನನ್ನದು ಅಂದ್ಕೊಂಡು ಮಾಡ್ತೀನಿ. ನನ್ನ ಪಾತ್ರವನ್ನು ನನ್ನದು ಅಂತ ಅಂದ್ಕೊಂಡು ಆ ಪಾತ್ರಕ್ಕೆ ಬೇಕಾದಂತಹ ವಸ್ತು ಒಳಗೆ ಪ್ರತಿಯೊಂದೂ ನಾನು ಪಕ್ಕ ಯೋಚನೆ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೋತೀನಿ, ಎಲ್ಲ ಮಾಡ್ತೀನಿ. ಚೆನ್ನಾಗಿ ಬರ್ತಾಯಿತ್ತು. ಒಂದು ದಿನ ಇದ್ದಕ್ಕಿದ್ದಂಗೆ ನನ್ನ ಪಾತ್ರ ಬರಲಿಲ್ಲ, ಒಂದು 2 ದಿನ ಬರಲಿಲ್ಲ, 3 ದಿನ ಬರಲಿಲ್ಲ. ಆಮೇಲೆ 4ನೇ ದಿನ ನಿರ್ದೇಶಕರಿಗೆ ಫೋನ್ ಮಾಡಿ ಕೇಳಿದೆ, ಆ ಸೀನಲ್ಲಿ ನನ್ನ ಪಾತ್ರ ಇರಬೇಕಿತ್ತಲ್ವ ಅಂತ. ಅವರು ಇಲ್ಲ ಇಲ್ಲ ನೀವಿದ್ದರೆ ಅದು ಬೇರೆ ಥರ ಆಗ್ತಾಯಿತ್ತು ಅಂದರು. ಸರಿ, ಅದಾದಮೇಲೆ ನಾನು ಕೇಳಲಿಲ್ಲ, ಅವರೂ ಹೇಳಲಿಲ್ಲ, ನನ್ನ ಪಾತ್ರ ಹೊಟ್ಟೆ ಹೋಯಿತು. ಅದು ಯಾಕೆ ಅನ್ನೋದು ಇವತ್ತಿಗೂ ಗೊತ್ತಾಗಿಲ್ಲ ನನಗೆ. ಅದು TRP-ನೂ ಅಲ್ಲ, ಬೇರೆ ಏನೂ ಇರಲಿಲ್ಲ, ಅಲ್ಲಿ ಯಾವ ಥರದ ರಾಜಕೀಯ ನಡೆಯುತ್ತೋ ಗೊತ್ತಾಗೋದಿಲ್ಲ. ಈ ಥರದ್ದು ಕೆಲವು ಕಹಿ ಅನುಭವಗಳು ಆಗಿವೆ. ಈ ನಾನೇ ಬೇಕು ಅಂತ ಅವರು ನಿರ್ದೇಶಕರೇ ಬಂದು ನಮ್ಮ ಮನೇಲಿ ಕೂತು ಇಡೀ ಕತೆ ಓದಿ ಆ ಪಾತ್ರಕ್ಕೆ ನೀವೇ ಆಗಬೇಕು ಅಂತ ಹೇಳಿ ಎಲ್ಲ ಮಾಡೋಗಿದ್ರು. ಆ್ಯಂಡ್ ನನಗೆ ತಿಳಿದ ಮಟ್ಟಿಗೆ ನಾನು ಯಾವುದೇ ರೀತಿಯ ಒಫೆನ್ಸ್ ಅಥವಾ ತಪ್ಪು ಮಾಡಲಿಲ್ಲ, ಯಾರಿಗೂ ನೋವು ಮಾಡಲಿಲ್ಲ, ಏನು ತೊಂದರೆ ಕೊಡಲಿಲ್ಲ. ನನ್ನ ಪಾತ್ರ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಮೂಡಿ ಬರ್ತಾ ಇತ್ತು, ಜನ ಇಷ್ಟಪಡ್ತಾ ಇದ್ದರು. ಯಾಕೆ ಹೋಯಿತು ಅಂತ ಗೊತ್ತಿಲ್ಲ. ನನ್ನನ್ನು ಜನ ಕೇಳೋರು ಯಾಕೆ ನೀವು ಬಂದಿಲ್ಲ, ನನ್ನೇನು ಕೇಳ್ತೀರಾ, ಅವ್ರನ್ನೇ ಕೇಳಬೇಕು, ನಡೀತಾ ಇರುತ್ತೆ ಇದು ಈ TV-ನಲ್ಲಿ. ಈ ಥರದ್ದೆಲ್ಲದೂ ಕ್ವೈಟ್ ಕಾಮನ್. ಇನ್ನು ಅದಕ್ಕೇ ಈಗ ಯಾರು ಕರೆದ್ರೆ ಮತ್ತೆ TRP ಬರಲಿಲ್ಲ ಅಥವಾ ಆ ಕಾರಣ ಈ ಕಾರಣ ಅಂತೇಳಿ ಮಧ್ಯದಿಂದ ತೆಗೆಯೋದಾದರೆ ನಾನು ಮಾಡೋದಿಲ್ಲ, ಈಗಲೇ ಹೇಳ್ಬಿಡಿ. ನೀವೇ ಮದುವೆ ಮಾಡಿಸಿದ್ರೆ ಅಷ್ಟೋ ಎಷ್ಟೋ ದಕ್ಷಿಣೆ ನಾರು ಸಿಗ್ತಾ ಇತ್ತು, ಸಂಸಾರಕ್ಕೆ ಸಹಾಯ ಆಗ್ತಾ ಇತ್ತು, ಈಗ ಅದಕ್ಕೂ ಕೋತ ಆಯ್ತಲ್ಲ. ಮಾಯಾಮೃಗ ಅದು ಭಾಳ ಒಳ್ಳೆಯ ಚೆನ್ನಾಗಿತ್ತು ಅನುಭವ. ಆ ಟೈಮಲ್ಲಿ ನಾನು ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕಾಲೇಜಿಂದ ಸುಮಾರು 12:30 ನಾನು ಕ್ಲಾಸ್ ಮುಗಿಸ್ಕೊಂಡು ಸೀದಾ ಶೂಟಿಂಗಿಗೆ ಹೋಗ್ತಾಯಿದ್ದೆ. ಯಾ ಮೇಕಪ್ಪೇ ಮಾಡ್ಕೋತಿರ್ಲಿಲ್ಲ ಅವಾಗಂತೂ, ಒಂಚೂರು ಪೌಡ್ರ್ ಹಾಕ್ಕೊಂಡು ಇಲ್ಲಿಗೊಂದು ಇದನ್ನು ಅಂಟಿಸ್ಕೊತಾಯಿದ್ದೆ, ಒಂದು ಮಚ್ಚೆ, ಅದು ಸ್ವಲ್ಪ ಬೇರೆ ಥರ ಇರಲಿ ಅಂಥೇಳಿ ನಾನೇ ಮಾಡಿದ್ದಿದ್ದು, ಸಜೆಸ್ಟ್ ಮಾಡಿದ್ದು. ಆ ಮಚ್ಚೆ ಹಾಕ್ಕೊಳ್ತಿದ್ದೆ, ಅದು ಮಾಡ್ಕೊಂಬಿಡ್ತಿದ್ವಿ. ಅದೆಷ್ಟು ಮಟ್ಟಿಗೆ ಆ ಮಚ್ಚೆ ಜನರಿಗೆ ಮನಸ್ಸಲ್ಲಿ ನಿಂತುಬಿಟ್ಟಿತ್ತು ಅಂತಂದರೆ, ಅದು ನಾನು ಯಾವುದೋ ಮದುವೆ ಗಿದುವೆಗೆಲ್ಲ ಹೋದಾಗ ಅಲ್ಲಿ ನೋಡಿಬಿಟ್ಟು ಒಂದೇ ಸಮ ನೋಡೋರು, ನಿಮ್ಮನ್ನು ನೋಡಿದ ಹಾಗಿದೆ ಇದನ್ನು, ಇದು ಮಾಯಾಮೃಗದಲ್ಲಿ ಮಾಡೋರು ನಿಮ್ಮ ಸಿಸ್ಟರ ಅಂತ ಕೇಳೋರು. ಅದಕ್ಕೆ
ಅವರಿಗೆ ಮಚ್ಚೆ ಇದೆ ಅಲ್ವಾ. ಭಾರಿ ಅದ್ಭುತವಾದಂತಹ ರಿಸೆಪ್ಷನ್, ಆ ಸೀರಿಯಲ್ಗೆ ಬಂದಂತಹ ರೆಸ್ಪಾನ್ಸು ಬೇರೆ ಯಾವುದಕ್ಕೂ ಬಂದಿಲ್ಲ. ಯಾಕೆಂದರೆ ಆವತ್ತಿನ ದಿನ ಹೇಗಿತ್ತು ಅಂದರೆ ಸ್ಕೂಲು ಅಂಗಡಿ ಇವೆಲ್ಲದಕ್ಕೂ ಹೋಗು ಜನಗಳು. ಅಂಗಡಿಗೆ ಹೋಗೋರು ಸಂಜೆ ಊಟಕ್ಕೆ ಮನೆಗೆ ಬಂದರೆ ಮಾಯಾಮೃಗ ಮುಗಿದ ಮೇಲೆ ಅಂಗಡಿ ತೆಗೆಯೋರು ಹೋಗಿ. ಸ್ಕೂಲ್ನಲ್ಲಿ ಟೀಚರ್ಗಳವರೆಲ್ಲ ಲಾಸ್ಟ್ ಪೀರಿಯಡ್ನ ಅಡ್ಜಸ್ಟ್ ಮಾಡಿಬಿಟ್ಟು ಮನೆಗೆ ಬಂದುಬಿಡೋರು. ನಾಲ್ಕೂವರೆಗೆ ಬರ್ತಿತ್ತಲ್ಲ, ನಾಲ್ಕೂವರೆಗೆ ಮನೇಲಿರಬೇಕು. ಅಕಸ್ಮಾತ್ ಏನಾದ್ರು ಕರೆಂಟ್ ಹೋಗ್ಬಿಟ್ರೆ ಅತ್ತು ಬಿಡೋರು ಗೃಹಿಣಿಯರು. ಆಮೇಲೆ ಫೋನ್ ಮಾಡಿ ಯಾರ ಮನೇಲಿದೆ ಕರೆಂಟು ಅಂತ ಕೇಳಿಕೊಂಡು ರಿಕ್ಷಾ ಮಾಡ್ಕೊಂಡು ಹೋಗೋರು ಅಲ್ಲಿಗೆ. ಎಷ್ಟರ ಮಟ್ಟಿಗಿತ್ತು ಅಂದರೆ, ಒಂದು ಹಾಸನದಲ್ಲಿ ನನ್ನ ಕಸಿನ್ ಒಬ್ಬ ಹೇಳ್ತಾ ಇದ್ದ, ನಾಲ್ಕೂವರೆಯಲ್ಲಿ ನೀವು ಹಾಸನದ ಬೀದಿಗಳಲ್ಲಿ ಹೋದರೆ ನೀವು ಉದ್ದಕ್ಕೂ ಮಾಯಾಮೃಗದ ಮಿಸ್ ಆಗದೇ ಇದ್ದಂಗೆ ಮಾಯಾಮೃಗದ ಡೈಲಾಗ್ ಕೇಳ್ಕೊಂಡು ಹೋಗ್ಬೋದು ಅಂತ. ಪ್ರತಿ ಮನೆಯಲ್ಲೂ ರಸ್ತೆಯಲ್ಲಿ ಜನಸಂಚಾರನೇ ಇರ್ತಿರಲಿಲ್ಲ, ಎಲ್ಲರೂ ಟಿ ವಿ ಮುಂದಿರೋರು ಮಾಯಾಮೃಗ ಬರುವಾಗ. ಅಂಥ ಅದ್ಭುತವಾದಂಥ ಪ್ರತಿಕ್ರಿಯೆ ಬೇರೆ ಯಾವ ಸೀರಿಯಲ್ಗೂ ಬರಲಿಲ್ಲ. ಆಮೇಲೆ ಅದು ಒಂಥರ ಮೋಡಿ ಮಾಡಿಬಿಟ್ಟಿತ್ತು ಜನಕ್ಕೆ. ಅದು ಎಷ್ಟು ಇದು ಒಂಥರ ತುಂಬ ರಿಯಲಿಸ್ಟಿಕ್ ಆಗಿತ್ತು. ಅದ್ರ ಜೊತೆನಲ್ಲಿ ತಮ್ಮ ಆ ಪಾತ್ರಗಳ ಜೊತೆ ಗುರುತಿಸ್ಕೊಳ್ಳೋರು ತುಂಬ ಜನ. ಅದು ಒಂದು ಮುದುಕಿ ಅಂತೂ ಎಲ್ಲೋ ಒಂದು ಕಡೆ ನಾವು ಶೂಟಿಂಗ್ ಹೋಗಿದ್ದಾಗ, ಅಯ್ಯೋ ನಿನ್ನ ಪಡೆ ನನ್ನ ಪಾಡು ಕಣಮ್ಮ, ನನ್ನ ಗಂಡ ಎಲ್ಲಿಗೂ ಹೋಗ್ಬಿಡಲ್ಲ, ನನ್ನ ಇವತ್ತು ನೀವು ನೋಡಲೇಬೇಕು ಅಂತ ಅವನಿಗೆ ಗೊತ್ತಾಗದೆ ಇದ್ದಂಗೆ ಬಂದಿದ್ದೀನಿ ಅಂತ ಹೇಳೋರು. ಯಾರು ಇನ್ನೊಂದು ಯಾವುದೋ ಮನೆಯಲ್ಲಿ ತೀರಾ ಅತಿ ಆಯಿತು ಆ ಶಾಸ್ತ್ರಿದು, ಪಾಪ ಒಂಚೂರು ಚಿನ್ನ ಹಾಕೊಳಕ್ಕೆ ಬಿಡೋದಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಒಂಥರ ಜನಕ್ಕೆ ಆ ಪಾತ್ರಗಳೆಲ್ಲ ನಮ್ಮ ಮನೇಲೇ ಇದ್ದಿದ್ದೇನೋ ಅಂತ ಅನ್ನಿಸ್ಬಿಡೋದು. ಅಷ್ಟು ರಿಯಲಿಸ್ಟಿಕ್ಕಾಗಿ ಬರ್ತಾಯಿತ್ತು ಅದು. ಇವತ್ತಿನ ಥರ ಅತಿಯಾದಂತಹ ಮೇಕಪ್ಪು ಇದು ಗಿಜಿ ಗಿಜಿ ಎಲ್ಲ ಇರಲಿಲ್ಲ, ಅದು ತುಂಬ ನ್ಯಾಚುರಲ್ ಆಗಿತ್ತು, ಬಹಳ ಸಹಜವಾಗಿತ್ತು. ಸಿನಿಮಾ ಮಾಡಿದ್ದೀನಿ, ಕೆಲವು ಮಾಡಿದ್ದೀನಿ. ಅಂತ ಹೇಳ್ಕೊಳ್ಳುವಂಥ ದೊಡ್ಡ ದೊಡ್ಡ ಪಾತ್ರಗಳಲ್ಲದೆ ಇದ್ರೂ ನಮ್ಮ ಶೇಷಾದ್ರಿ ಅವರದ್ದು ಒಂದೆರಡು ಇದ್ರಲ್ಲಿ ಮಾಡಿದೆ. ಸಾಕಷ್ಟು ಅವಾರ್ಡ್ ವಿನ್ನಿಂಗ್ ಫಿಲ್ಮ್ಗಳು ಬಂದವು. ಅಂದರೆ ನನ್ನ ಪಾತ್ರ ಏನು ಮಹತ್ತರದಲ್ಲದೆ ಇದ್ರೂ ಅವ್ರದ್ದು ಇದನ್ನು ನಾನು ಫಸ್ಟ್ ಮಾಡಿದ್ದು ಅವಸ್ಥೆ, ಅನಂತಮೂರ್ತಿಯವರ ಕಾದಂಬರಿ ಅವಸ್ಥೆಯನ್ನು ಕೃಷ್ಣ ಮಾಸಡಿ ಮಾಡಿದಾಗ ಅನಂತನಾಗ್ ಜೊತೆ ಮಾಡಿದ್ದೆ ನಾನು. ಆಮೇಲೆ ಶಂಕರ್ನಾಗ್ ಜೊತೆನಲ್ಲಿ ಒಂದು ಪುಂಡ ಪ್ರಚಂಡ ಅಂತ ಏನೋ ಒಂದು ಕಮರ್ಷಿಯಲ್ ಮಾಡಿದೆ. ಇನ್ಸ್ಪೆಕ್ಟರ್ ಸಾಂಗ್ಲಿಯಾನ ಅದರಲ್ಲಿ ಏನೋ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಆಮೇಲಿಂದ ಸುಮಾರು ಆ ಥರ ಒಂದು 20-30 ಫಿಲ್ಮ್ಗಳಲ್ಲಿ ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ಮುಖ್ಯವಾಗಿ ಹೇಳ್ಕೊಳ್ಳುವಂಥ ಪಾತ್ರ ಇದ್ದಿದ್ದು ಅಂತಂದರೆ ಒಂದು ಪ್ರೀತಿಯಿಂದ ಅಂತ ಹೇಳಿ ಒಂದು ಈಗೊಂದು ಕೆಲವು ವರ್ಷ ಹಿಂದೆ ಬಂದಿದ್ದು ಒಳ್ಳೆ. ಇಲ್ಲ ಇಲ್ಲ, ರಾಜು ಅಂತ, ರಾಜು ಮಳವಳ್ಳಿ ಅವನು ಹೇಳ್ಕೊತಾನೆ, ಅವನು ಮಾಡಿದ್ದು. ಇನ್ನೊಂದು ಜ್ಯೋತಿ ಅಲಿಯಾಸ್ ಕೋತಿರಾಜ ಅಂತ, ಅವನು ಒಬ್ಬ ಜ್ಯೋತಿರಾಜ್ ಅಂತ, ಅವನು ಕೋತಿ ಥರ ಹತ್ತುತ್ತಾನೆ ಜೋಗಲೆಲ್ಲ ಹತ್ತಿದಾನಲ್ಲ, ಅವನದ್ದು ತಾಯಿ ಪಾತ್ರ ಮಾಡಿದೆ. ಅದರಲ್ಲಿ ಸ್ವಲ್ಪ ಪ್ರಮುಖವಾದಂಥ ಪಾತ್ರ ಇತ್ತು, ಇದರಲ್ಲೂ ಇತ್ತು. ಮತ್ತು ಇನ್ನೊಂದು ನಮ್ಮ ಮಂಜುನಾಥ್ ಅಂತ ಇಲ್ಲೊಬ್ಬರು ಮಾಡಿದರು, ಅದು ಏನೋ ಸಿನಿಮಾಕ್ಕೆ ಏನೋ ಬೇರೆ ಹೆಸರು ಕೊಟ್ಟರು. ಎಲ್ಲ ರಸಗಳು ನವರಸಗಳನ್ನು ತೋರಿಸ್ಬೇಕು ಅಂತ ಒಂದರಲ್ಲಿ ನಾನು ಅದು ವೀರರಸ ಅಂತ ಇದು ಮಾಡಿದ್ದವರು. ಅದರಲ್ಲಿ ಒಂದು 65 ವರ್ಷದ ಮುದುಕಿ ಒಂದು ಓಟದ ಸ್ಪರ್ಧೆಗೆ ಹೋಗ್ಬಿಡ್ತಾಳೆ, ಅದು ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವನಿಗೆ ಆ್ಯಂಜಿಯೋಗ್ರಾಮ್ ಅದೆಲ್ಲ ಮಾಡಿಸೋದಕ್ಕೆ ದುಡ್ಡು 5,000 ಅದೆಷ್ಟು ಆಗುತ್ತೆ ಅಂತಾರೆ, ಅವಳ ಹತ್ರ ದುಡ್ಡಿರೋದಿಲ್ಲ. ಆ ಟೈಮಲ್ಲಿ ಏನೋ ಒಂದು ಪ್ಯಾಂಫ್ಲೆಟಲ್ಲಿ ಈ ಥರ ಈ ಓಟ ಸ್ಪರ್ಧೆ ಗೆದ್ದವ್ರಿಗೆ 5,000 ಸಿಗುತ್ತೆ ಅಂತ ಏನೋ ಇರುತ್ತೆ, ಅದಕ್ಕೆ ಅಲ್ಲಿ ಬಂದು ನಾನು ಓಡ್ತೀನಿ ಅಂತ ಬರ್ತಾಳೆ. ಬರೀ ಕಾಲಲ್ಲಿ ಹಳೆ ಸೀರೆ ಉಟ್ಕೊಂಡು ಓಡ್ತಾಳೆ, ಆಮೇಲೆ ಹೇಗೋ ಆಗಿ ಅವಳೇ ಗೆದ್ದುಬಿಡ್ತಾಳೆ, ಸಿಗುತ್ತೆ. ಅದಕ್ಕೆ ನಾನು ಓಡಿ 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 ಎಷ್ಟು ಓಡಿದೆ ಅಂದರೆ ನನ್ನ ಕಾಲು ಮಂಡಿ ಮೊದಲೇ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು, ಅದಾದ ಮೇಲೆ ನಾನು ಮಂಡಿ ರೀಪ್ಲೇಸ್ಮೆಂಟ್ ಮಾಡಿಸ್ಕೋಬೇಕಾಗಿ ಬಂತು. ಅದು ಅಂದರೆ ನಾಟಕಗಳಲ್ಲೆಲ್ಲ ಹತ್ತೋದು ಇಳಿಯೋದು ತುಂಬ ನೆಗೆಯೋದು ಅದೆಲ್ಲ ಮಾಡ್ತಾ ಇದ್ದಲ್ಲ. ಅದು ಇನ್ನೊಂದು ನಾಟಕ ಮೀಡಿಯಾ ಅಂತ ಮಾಡಿದಾಗ ಈ ಮಂಡಿ ಮೇಲೆ ಓಡಾಡುವಂಥದ್ದು ತುಂಬ ಮಾಡಿದ್ವಿ, ಹಾಗಾಗಿ ನನ್ನದು ಮಂಡಿ ಸೌದೋಗ್ಬಿಡ್ತು. ಸೊ ಈಗ ಒಂದು 2-2.5 ವರ್ಷದ ಕೆಳಗೆ ಎರಡೂ ಮಂಡಿಗಳನ್ನು ರೀಪ್ಲೇಸ್ಮೆಂಟ್ ಮಾಡಿಸ್ಕೊಂಡೆ. ಆದರೂ ನಾಟಕಕ್ಕೆ ಅಡ್ಡಿ ಆಗದೇ ಇದ್ದಂಗೆ ನೋಡ್ಕೋತಾ ಇದ್ದೀನಿ. ಇವಾಗ ಏನಪ್ಪ ಅಂದರೆ ಒಂದು ಲಿಮಿಟೇಷನ್ನು ನೆಲದ ಮೇಲೆ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ, ಅದಕ್ಕೇ ಮೊದಲೇ ಹೇಳ್ಬಿಡ್ತೀನಿ ನನ್ನ ನಿರ್ದೇಶಕರಿಗೆ ಆದಷ್ಟು ನಾನು ನೆಲದ ಮೇಲೆ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ ಅಂತ. ಬೆಸ್ಟ್ ಕೆಲಸ ಅಧ್ಯಾಪನ ರಂಗಭೂಮಿ ಕಿರುತೆರೆ ಸಿನಿಮಾ
ಭಾಷಾಂತರ ಭಾಷಾಂತರ ಅದೊಂದು ಬಹಳ ಮುಖ್ಯವಾದಂಥದ್ದು ನಂದು. ಇವರು ಕಂಬಾರದ್ದು ಶಿಖರ ಸೂರ್ಯ ಅಂತ ಹೇಳಿ ಒಂದು ಸುಮಾರು ಒಂದು 500 ಪುಟದ ಕಾದಂಬರಿ, ಅದನ್ನು ನಾನು ಇಂಗ್ಲೀಷಿಗೆ ಮಾಡಿದ್ದೀನಿ. ಅದಕ್ಕೆ ಕುವೆಂಪು ಭಾಷಾ ಭಾರತಿದು ಅವಾರ್ಡ್ ಕೂಡ ಬಂತು. ಈಗ ಮೊನ್ನೆ ಇನ್ನೊಂದು ಪರವರ್ಷ ಅಂತ ಹೇಳಿ ಒಂದು ಅದು ಅಷ್ಟೇ ಒಂದು 500 ಪುಟದ ಕಾದಂಬರಿ ಮಾಡಿ ಮುಗಿಸಿದ್ದೀನಿ. ಅದು ಇಂಗ್ಲೀಷಲ್ಲಿ ಪ್ರಿಂಟ್ ಆಗೋದ್ರಲ್ಲಿದೆ. ಅದು ಕೆಲವು ನಾಟಕಗಳು, ಸುಮಾರು ವಚನಗಳು, ಪದ್ಯಗಳು ಇವನ್ನೆಲ್ಲ ಇಂಗ್ಲೀಷಿಗೆ ಮಾಡಿದ್ದೀನಿ ಬೇರೆ ಬೇರೆ ಕಲೆಕ್ಷನ್ಗಳಿಗೆ. ಅದಕ್ಕೆಲ್ಲ ನನಗೆ ಬಹಳ ಖುಷಿ ಕೊಡೋ ಕೆಲಸ ಭಾಷಾಂತರ. ಅದನ್ನು ಮಾಡ್ತಾ ಇರ್ತೀನಿ, ಮನೆಯಲ್ಲೇ ಇದ್ಕೊಂಡು ಮಾಡ್ಬೋದಲ್ಲ. ಈಗ ಪ್ಯಾಂಡಮಿಕ್ ಟೈಮಲ್ಲಂತೂ ನನಗೆ ಭಾಷಾಂತರನೇ ನನ್ನ ಮುಖ್ಯವಾದಂಥ ಆ್ಯಕ್ಟಿವಿಟಿ ಆಗಿದೆ. ಕುಟುಂಬ, ಮಕ್ಕಳು, ಇಬ್ಬರು ಮಕ್ಕಳಿದ್ದಾರೆ. ಮಗ ದೊಡ್ಡವನು ಸಿಂಗ್ ಈಗ ಹಾಂಗ್ಕಾಂಗಲ್ಲಿದ್ದಾನೆ, ಮದುವೆ ಆಗಿ ಎರಡು ಹೆಣ್ಣು ಮಕ್ಕಳಿದ್ದಾರೆ. ನಾವು ಸಾಧಾರಣ ವರ್ಷದಲ್ಲಿ ಒಂದು ಸತಿ ಯಾರು ಹೋಗಿ ಬರ್ತಾ ಇದ್ವಿ, ಅವರು ಬರೋರು. ಈಗ ಒಂದೂವರೆ ನಾವು ಕೊನೆ ಬಾರಿ ಹಾಂಗ್ಕಾಂಗಿಗೆ ಹೋಗಿ ವಾಪಸ್ ಬಂದಿದ್ದು 20 ಜ್ಯಾನ್ವರಿನಲ್ಲಿ. ನಮ್ಮ ಬರ್ತಾ ಜೊತೆಯಲ್ಲೇ ಇದು ಬಂತು, ಕೊರೋನಾನೂ ಬಂತು. ಅಲ್ಲಿಂದ ನಾವು ಬಂದು 3-4 ದಿನಕ್ಕೇ ಹಾಂಗ್ಕಾಂಗಿಗೆ ಫ್ಲೈಟ್ಸ್ ಎಲ್ಲ ನಿಲ್ಲಿಸ್ಬಿಟ್ರು. ಅದಾಗಿ ಈಗ ಒಂದೂವರೆ ವರ್ಷದ ಮೇಲಾಯಿತು, ಅವರು ಬರೋ ಹಾಗಿಲ್ಲ, ನಾವು ಹೋಗೋ ಹಾಗಿಲ್ಲ. ಮಗಳಿದ್ದಾಳೆ, ಮಗಳು ಇಲ್ಲೇ ಬೆಂಗಳೂರಿನಲ್ಲೇ ಇದ್ದಾಳೆ. ಅವಳು ನನ್ನ ಮಗ ಲಾಯರು, ಅವನು ಅವನ ಹೆಂಡತಿ ಇಬ್ಬರು ಲಾಯರು. ನನ್ನ ಮಗ ಒಂದು ದೊಡ್ಡ ಅಮೇರಿಕನ್ ಕಂಪ್ನಿಯಲ್ಲಿ ಪಾರ್ಟ್ನರ್ ಆಗಿದ್ದಾನೆ. ನನ್ನ ಮಗಳು ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಥೆರಪಿಸ್ಟ್. ಅವಳು ಅಮೇರಿಕಾದಲ್ಲಿ ಪರ್ಡ್ಯೂ ಯೂನಿವರ್ಸಿಟಿಯಲ್ಲಿ ಕೋರ್ಸ್ ಮಾಡ್ಕೊಂಬಂದ್ಲು, ಈಗ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾಳೆ. ಅವಳು ಇಲ್ಲೇ ಬಸವನಗುಡಿಲಿ ಒಂದು ಫ್ಲ್ಯಾಟಲ್ಲಿದ್ದಾಳೆ, ಬಂದು ಹೋಗಿ ಮಾಡ್ತಾ ಇರ್ತಾಳೆ. ಮಕ್ಕಳಿಬ್ಬರು ಕೂಡ ನಾಟಕದಲ್ಲಿ ಆಸಕ್ತಿ ಇದ್ದಂಥವ್ರು. ನನ್ನ ಮಗ ಚಿಕ್ಕವನಾಗಿದ್ದಾಗ ಅವನನ್ನು ಜೊತೆಯಲ್ಲೇ ಕಟ್ಕೊಂಡು ಎಲ್ಲ ಕಡೆಗೂ ಓಡಾಡ್ತಾ ಇದ್ದೆ. ಅವನ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಸ್ದೆ ಅವನ ಕೈಲಿ. ಅವನಿಗಿಂತ ನನ್ನ ಮಗಳು ನಾಟಕದ ಬಗ್ಗೆ ಹೆಚ್ಚಾಗಿ ಆಸಕ್ತಿ ತಗೊಂಡಳು. ಅವಳು ನನ್ನ ಜೊತೆ ನಾಟಕ ರಿಹರ್ಸಲ್ಗೆ ಬರೋದಕ್ಕೆ ತುಂಬ ಇಷ್ಟಪಡೋಳು. ನಾನು ವಿಮರ್ಶೆ ಬರಿತಾ ಇದ್ದಲ್ಲ ಆ ಕಾಲದಲ್ಲಿ, ಎಷ್ಟೋ ಬಾರಿ ಅವಳ ಐಡಿಯಾಗಳು ನನಗೆ ಸಿಗ್ತಾ ಇತ್ತು. ಅವಳ ಮಾತು ಕೇಳಿ ಐಡಿಯಾ ಬರ್ತಾಯಿತ್ತು. ಒಂದು ಸರ್ತಿ ನಾವೊಂದು ಮಾದಾರಿ ಮಾದಯ್ಯ ಅಂತ ನಾಟಕ ಮಾಡಿದ್ವಿ. ತುಂಬ ಹಾಡು ಕುಣಿತ ಎಲ್ಲ ಇದ್ದಿದ್ದು ಈ ಜಾನಪದದ ಇದನ್ನು ತಗೊಂಡು ಕಂಸಾಳೆ ಎಲ್ಲ ಬಳಸ್ಕೊಂಡು ಇವಳಿಗೆ ಭಾರಿ ಖುಷಿ ಆಗ್ತಾಯಿತ್ತು. ಅದು ಆಮೇಲೆ ಅದನ್ನು ನೋಡಿ ಇನ್ನೊಂದು ಯಾವುದೋ ಒಂದು ಕಲಾಕ್ಷೇತ್ರದಲ್ಲಿ ನಾಟಕ ನೋಡೋಕೆ ಹೋಗಿದ್ವಿ. ಸೂರ್ಯ ಶಿಕಾರಿನೋ ಯಾವುದೋ ಇರಬೇಕು ಅಂತ ಒನ್ ಆಫ್ ದೋಸ್ ಪ್ಲೇಸ್. ತುಂಬ ವರ್ಡಿ ಆದಂಥ ನಾಟಕ, ಹಾಡು ಕುಣಿತ ಏನೂ ಇರಲಿಲ್ಲ. ಇವಳು ಆವಾಗೇನೊಂದು 4-5 ವರ್ಷದ ಮಗಳು ಮಗು ಅನಿಸುತ್ತೆ, ನೋಡ್ತಾ ಇದ್ಲು. ಅಲ್ಲಿ ಜೋರಾಗಿ ಎಲ್ರಿಗೂ ಕೇಳೋಂಗೆ, ಅಮ್ಮ ಇದಕ್ಕಿಂತ ನಮ್ಮ ಮಾದಾರಿ ಮಾದಯ್ಯನೇ ವಾಸಿ ಅಲ್ವಾ ಅಂದ್ಬಿಟ್ಲು. ಅವಳು ಆಗಿಂದನೂ ಕೂಡ ಅವಳಿಗೆ ನಾಟಕದ ಬಗ್ಗೆ ಸಾಕಷ್ಟು ಆಸಕ್ತಿ ಎಲ್ಲ ಇತ್ತು. ಆಮೇಲೆ ನಮ್ಮ ಸಮುದಾಯದಿಂದ ಮಕ್ಕಳಿಗಾಗಿ ಮಾಡ್ತಾ ಇದ್ದಂಥ ಎಲ್ಲ ಥಿಯೇಟ್ರ್ ವರ್ಕ್ಶಾಪ್ಸಲ್ಲಿ ಇದರಲ್ಲೂ ಭಾಗವಹಿಸ್ತಾ ಇದ್ಲು, ನಾಟಕಗಳೆಲ್ಲ ಮಾಡ್ತಾ ಇದ್ಲು. ನಾಟಕ ನೋಡೋದ್ರ ಬಗ್ಗೆ ಇವತ್ತಿಗೂ ಕೂಡ ತುಂಬ ಆಸಕ್ತಿ, ಒಳ್ಳೆ ಮೈಂಡ್ ಇದೆ ಅವಳಿಗೆ, ಆ ನಾಟಕನ ವಿಮರ್ಶೆ ಮಾಡುವಂತಹ ಒಳ್ಳೆ ಮೈಂಡ್ ಇದೆ. ಎಲ್ಲರಿಂದನೂ ಸಹಕಾರ ಇದೆ. ನಮ್ಮಲ್ಲಿ ಏನಂದರೆ ಪ್ರತಿಯೊಬ್ಬರು ಕೂಡ ಅವರವರ ಇಷ್ಟ ಬಂದದ್ದನ್ನು ಪರ್ಸ್ಯೂ ಮಾಡೋದಕ್ಕೆ ಸ್ವತಂತ್ರರು. ಮಕ್ಕಳ ಮೇಲೆ ನಾವು ಯಾವುದೇ ರೀತಿಯ ಪ್ರೆಷರ್ ಹಾಕಲಿಲ್ಲ, ಡಾಕ್ಟ್ರು ಇಂಜಿನಿಯರ್ ಆಗಿ ಅಂತ ಹೇಳಲಿಲ್ಲ. ಅದು ಬಿಟ್ಟು ಬೇರೆ ಏನು ಬೇಕಿದ್ರೂ ಮಾಡ್ಕೊಳಿದ್ವಿ. ಮಗ ಲಾಯರ್ ಆದ, ಮಗಳು ಥೆರಪಿಸ್ಟ್ ಆದಲು, ಸೈಕಾಲಜಿ ಅದೆಲ್ಲ ಓದಿ. ಅವರು ಈಗ ಅವ್ರಿಗಿಷ್ಟ ಬಂದ ಹಾಗೆ ಜೀವನ ಮಾಡ್ತಾಯಿದ್ದಾರೆ. ಮಗಳು ನಾನು ಸ್ವತಂತ್ರವಾಗಿರ್ತೀನಿ ಅಂಥೇಳಿ ಅವಳು ಫ್ಲ್ಯಾಟಲ್ಲಿದ್ದಾಳೆ. ಮಗ ಒಬ್ಬ ಬ್ರಿಟಿಷ್ ಹುಡುಗಿಯನ್ನು ಮದುವೆ ಆಗಿದ್ದಾನೆ. ಸೊ ಎಲ್ಲರಿಗೂ ಆ ರೀತಿ ತಮ್ಮ ಇಷ್ಟ ಬಂದದ್ದನ್ನು ಮಾಡೋದಕ್ಕೆ, ಮತ್ತು ತಂದೆ ತಾಯಿಗಳು ನಾವು ಫ್ರೆಂಡ್ಸ್ ಇದ್ದಾಗಿದ್ದೀವಿ ಮಕ್ಕಳ ಜೊತೆಯಲ್ಲಿ ಮೊದಲಿಂದನೂ ಅಷ್ಟೇ. ಎಲ್ಲರೂ ಇವತ್ತಿಗೂ ಅಪ್ಪ ಅಮ್ಮನವರು ಕಾಲೆಳಿತಾರೆ, ನಾವು ಅವ್ರಿಗೆ ಕಾಲೆಳಿತೀವಿ, ಹೀಗೆ ಇರುತ್ತೆ. ನಮ್ಮ ಮನೆಯಲ್ಲಿ ಸದಾ ಕಾಲ ಒಬ್ರಿಗೊಬ್ಬರು ಕಾಲೆಳಿತಾ ಕಿಟ್ಲೆ ಮಾಡ್ತಾನೇ ಇರ್ತೀವಿ. ಸಾಕಷ್ಟು ಶ್ರಮ ದುಡ್ಡು ಎಲ್ಲ ಹಾಕಿ ಒಂದು ನಾಟಕ ಮಾಡಿದಾಗ ನೋಡೋಕ್ಕೆ ಜನ ಬರದೇ ಇದ್ದರೆ ಭಾರಿ ಬೇಜಾರಾಗ್ಬಿಡುತ್ತೆ. ಅದರಿಂದಾಗಿ ನಾನು ಇನ್ನೊಂದು 2 ತಿಂಗಳು ಕಾದು ಆಮೇಲಿಂದ ನನ್ನ ಹೊಸ ನಾಟಕವನ್ನು ರಂಗದ ಮೇಲೆ ತಗೊಂಡೋಗಬೇಕು ಅಂತ ಕಾಯ್ತಾ ಇದ್ದೀನಿ. ಧನ್ಯವಾದಗಳು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.